Sri Gurubhyo Namaha Hari Om Narasimhokhilajnanamatadvantatibhakaraham Jayatyamitasajnanasukhashaktipayonidhihi Apadam apahartaram dataram sarvasampadam Lokabhiramam sriramam bhuyo bhuyo namamyaham Jhyayet harinmanilibham jagadekavandyam saundaryasaram अरिशंखबराभयानि दुर्भिदधानम् अजितं सरसंच भैष्मी सत्यासमेतं निखिलप्रदं इंदिरेशं विज्ञानरोचि परिपूरितांतर्वाक्यांडकोशं हरितोपलाभं तर्काभयेतं इति सर्वपूर्वगीर्वाण विज्ञानदं आनतोऽस्मि अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम् चित्रैः पदैः जगम्भीरैः वाक्यैः मानैः अखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदित्यर्थसिद्धये तपो विद्या विरक्त्यादिसद्गुणोघाकरानहं वादिराजगुरुन् वन्दे हयग्रीवपदाश्रयन् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरुन् मम हयग्रीव हयग्रीव हयग्रीवेति यो वदेत् तस्य निःसरते वाणी जघ्नु कन्या प्रवाहवत् श्रीगुरुभ्यो नमः जन्माद्यस्य यतोऽन्वया चितरतस्त्यर्थेष्वभिज्ञस्वराट् तेने ब्रह्महृदाय आदिकवये मुह्यन्त्ययं सूरयः तेजोवारिमृदां यथा विनिमयो यत्र स्थितर्को मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहा नियतिदृशितमो बन्धमोक्षस्य यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्तास्समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ओष्ठापिधानानकुली दन्तैः परिवृतापविः सर्वस्यैवाच ईशान चारुमामिह वादयेत् ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ ಚಿಂತನೆಯಲ್ಲಿ ನಾವು ಮೊದಲ ಭಾಗದಲ್ಲಿ ಒಂದರಿಂದ ಐದನೆಯ ಅಧ್ಯಾಯದವರೆಗೆ ಬರ್ತಕ್ಕಂಥ ಮೊದಲ ಭಾಗ ಅಲ್ಲಿ ಸಂಕ್ಷಿಪ್ತ ಕಥಾನಕ ಅಲ್ಲಿ ಬರುವ ಕೆಲವು ವಿಶೇಷತೆಗಳು ನಾವು ಪಡೆದುಕೊಳ್ಳಬೇಕಾದ ಸಂದೇಶಗಳು ಆಚಾರ್ಯ ಮಧ್ವರು ತಮ್ಮ ಭಾಗವತ ತಾತ್ಪರ್ಯದ ಮೂಲಕವಾಗಿ ಈ ಐದು ಅಧ್ಯಾಯಗಳಲ್ಲಿ ಯಾವ ವಿಶೇಷತೆಗಳನ್ನು ತೋರಿಸಿಕೊಟ್ಟಿದ್ದಾರೆ ಯಾವ ನಿರ್ಣಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದರ ಸಂಕ್ಷಿಪ್ತ ವಿಚಾರಗಳನ್ನು ಕೂಡ ನಾವೀಗ ತಿಳಿದುಕೊಂಡಿದ್ದೇವೆ ಈಗ ಎರಡನೆಯ ಭಾಗ ಆರನೆಯ ಅಧ್ಯಾಯ ಅಲ್ಲಿಂದ ಹತ್ತು ಅಧ್ಯಾಯದವರೆಗೆ ಬರುವ ಸಂಕ್ಷಿಪ್ತ ಕಥಾನಕವನ್ನು ನಾನು ಮೊದಲು ಹೇಳ್ತೇನೆ ಆಮೇಲೆ ಅದರ ವಿಸ್ತಾರ ಅದರ ಜೊತೆಗೆ ಭಾಷ್ಯದ ಚಿಂತನೆಯನ್ನು ಕೂಡ ಮುಂದೆ ಮಾಡೋಣ ಈಗ ಆರು ಏಳು ಎಂಟು ಒಂಬತ್ತು ಹತ್ತು ಈ ಐದು ಅಧ್ಯಾಯಗಳಲ್ಲಿ ಬರುವ ಸಂಕ್ಷಿಪ್ತ ಕಥೆ ಏನು ಸಂಕ್ಷಿಪ್ತ ವಿಚಾರ ಏನು ಕೆಲವು ಕಡೆಯಲ್ಲಿ ಕಥೆ ಬರುತ್ತೆ ಅಂತಲೂ ಹೇಳೋ ಹಾಗಿಲ್ಲ ವಿಚಾರಗಳು ಏನು ಬರುತ್ತೆ ಅಂತಲೂ ಕೂಡ ಅದು ತಿಳ್ಕೊಳ್ಬಹುದು ನಾವು ಮೈತ್ರೇಯ ವಿದುರರ ಸಂವಾದ ಅದು ಪ್ರಾರಂಭವಾಗಿರೋದನ್ನು ನೋಡಿದ್ದೇವೆ ಮೈತ್ರೇಯರ ಪ್ರಶ್ನೆ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ಮೈತ್ರೇಯರ ಹತ್ರ ವಿದುರರ ಪ್ರಶ್ನೆ ಮೈತ್ರೇಯರ ಹತ್ರ ವಿದುರರ ಪ್ರಶ್ನೆ ಸುಖಾಯ ಕರ್ಮಾಣಿ ಕರೋತಿ ಲೋಕಃ ಎಲ್ಲರೂ ಸುಖ ಬೇಕೆಂದೇ ಕೆಲಸವನ್ನು ಮಾಡ್ತಾರೆ ಕರ್ಮಗಳನ್ನು ಮಾಡ್ತಾರೆ ಆದರೂ ಕೂಡ ಅವರಿಗೆ ಸುಖ ಸಿಗೋದಿಲ್ಲ ದುಃಖವೇ ಸಿಗತ್ತೆ ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಅದಕ್ಕೆ ನೇರವಾದ ಉತ್ತರ ಅಂತ ಇಲ್ಲ ಯಾಕೆ ಅಂದರೆ ಅದು ಒಂದು ರೀತಿಯಿಂದ ಯಾಕೆ ನಮಗೆ ಸುಖವನ್ನು ಬಯಸಿ ನಾವು ಮಾಡ್ತೇವೆ ಯಾಕೆ ಸುಖ ಸಿಗೋದಿಲ್ಲ ದುಃಖ ಸಿಗತ್ತೆ ಅಂದರೆ ಎಲ್ಲೊಂದು ಕಡೆಯಿಂದ ನಮ್ಮ ವಿಚಾರ ಏನಂದರೆ
ನಾನು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ, ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಸುಖವನ್ನು ಬಯಸಿ ನಾವು ಮಾಡಿದ್ರೆ ಸುಖ ನಮಗೆ ಸಿಗತ್ತೆ ಅಂತ ಇಷ್ಟೆಲ್ಲ ಖಾತ್ರಿ ಇಟ್ಟುಕೊಂಡು ನಾವು ಮಾಡೋ ವಿಚಾರ. ಆದರೆ ಬಹಳ ಮುಖ್ಯವಾಗಿ ನಾವೇನು ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾ ಇರೋದು ದೇವರೇ. ದೇವರೇ ಸರ್ವತಂತ್ರ ಸ್ವತಂತ್ರನಾಗಿ ಮಾಡ್ತಾನೆ, ನಮ್ಮಲ್ಲಿ ನಿಂತು ಮಾಡಿಸ್ತಾನೆ, ನಮ್ಮಲ್ಲಿ ನಿಂತು ಮಾಡಿಸ್ತಾನೆ. ಮಾಡಿಸುವ ಸಂದರ್ಭದಲ್ಲಿ ಜೀವಿಯ ಯೋಗ್ಯತೆಯನ್ನು ತಿಳಿದುಕೊಂಡು, ಅದೇ ರೀತಿಯಾಗಿ ಅವನ ಹಿಂದಿನ ಕರ್ಮಗಳನ್ನು ನೋಡಿಕೊಂಡು ಭಗವಂತ ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ. ಇದು ನಮಗೆ ಮನದಟ್ಟಾಗಬೇಕಾಗಿದ್ದರೆ ಭಗವಂತ ವಿಶೇಷವಾಗಿ ಪ್ರಾರಂಭದಿಂದ ಮಾಡಿರುವ ಈ ದೊಡ್ಡದಾದ ಬ್ರಹ್ಮಾಂಡದ ಸೃಷ್ಟಿ, ಪಿಂಡಾಂಡದ ಸೃಷ್ಟಿ, ಇದೆಲ್ಲವನ್ನು ಕೂಡ ನಾವು ಅರಿತುಕೊಂಡಾಗ ಭಗವಂತನ ವಿಶ್ವಕರ್ತೃತ್ವದ ಒಂದು ಜ್ಞಾನವಾಗಿ ನಾವು ಕರ್ತರಲ್ಲ. ಅದರಿಂದಾಗಿ ನಾನು ಮಾಡಿದೆ ಸುಖಕ್ಕೋಸ್ಕರವಾಗಿ, ನನಗೆ ಯಾಕೆ ಸುಖ ಸಿಗಲಿಲ್ಲ ಅಂತ ಮೊದಲು ಅದನ್ನು ಬಿಟ್ಬಿಡು. ನಾನು ಮಾಡಿದೆ ಅನ್ನೋ ವಿಚಾರವನ್ನೇ ಬಿಟ್ಬಿಡು. ನೀನೇನು ಮಾಡಿದ್ದಲ್ಲ, ದೇವರು ಮಾಡಿಸಿದ್ದು. ಇದು ಮುಖ್ಯವಾದ ಚಿಂತನೆ. ಜೊತೆಗೆ ಇನ್ನೊಂದು ಚಿಂತನೆ ಏನು, ಸುಖಕ್ಕೋಸ್ಕರವಾಗಿ ಅಂತ. ಸ್ವಾರಸ್ಯ, ಶಾಸ್ತ್ರದ ಚಿಂತನೆಯಲ್ಲಿ ನಾವು ಸುಖಕ್ಕೋಸ್ಕರ ಪ್ರಯತ್ನ ಪಡ್ತೀವಿ ಅಂತ, ದುಃಖಕ್ಕೋಸ್ಕರ ಯಾರೂ ಪ್ರಯತ್ನ ಪಡಲ್ಲ. ಆದರೆ ನಾವು ಸುಖಕ್ಕೋಸ್ಕರ ಪ್ರಯತ್ನ ಪಡ್ತೀವಿ, ದೇವರು ದುಃಖದ ಗಿಫ್ಟೂ ಕೊಟ್ಟುಬಿಡುತ್ತಾನೆ. ಅದು ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತಾರಲ್ಲ, ಹಾಗೆ ಸುಖಕ್ಕೆ ನಾವು ಪ್ರಾರ್ಥನೆ ಮಾಡಿದ್ವು, ಪ್ರಾರ್ಥನೆ ಮಾಡಲಿಲ್ಲ, ಕರ್ಮ ಮಾಡಿದವು, ದುಃಖನೂ ಫ್ರೀಯಾಗಿ ದೇವರು ಕೊಟ್ಬಿಟ್ಟ. ಕೆಲವೊಮ್ಮೆ ಫ್ರೀಯಾಗಿ ಬಂದಿರೋದೇ ಜಾಸ್ತಿ ಬಂದ್ಬಿಡುತ್ತೆ. ಇದೆಲ್ಲ ಕಥೆ ಹೌದಾ? ಹಾಗಾದರೆ ಏನಾಯಿತು ವಿಚಾರ ಅಂತ, ನಾವು ಪ್ರಯತ್ನ ಮಾಡಲಿ ಮಾಡದೇ ಇರಲಿ ಎರಡೂ ಸಿಕ್ಕೇ ಸಿಗತ್ತೆ. ಸುಖವಾಗಲಿ ದುಃಖವಾಗಲಿ ನಾವು ಏನೋ ಸುಖಕ್ಕೋಸ್ಕರ ಮಾಡಬೇಕು ಅಂತಿಲ್ಲ. ಮತ್ತು ಹಾಗೆ ಪ್ರಯತ್ನನೇ ಬಿಟ್ಬಿಡಬೇಕಂತ ಇಲ್ಲ, ಪ್ರಯತ್ನ ಬಿಡಬೇಕಾಗಿಲ್ಲ. ನಮ್ಮ ಕರ್ತವ್ಯ ಕರ್ಮಗಳೇನಿದೆ ಅದನ್ನು ನಿರ್ವಂಚನೆಯಿಂದ ಮಾಡ್ತಾ ಹೋಗೋಣ. ಸುಖಕ್ಕೋಸ್ಕರ ಅಂತ ಹೋಗೋದು ಬೇಡ, ದುಃಖ ಬಾರದೇ ಇರಲಿ ಅಂತ ಮಾಡೋದಕ್ಕೂ ಕೂಡ ಬೇಡ. ನಮ್ಮ ಕರ್ತವ್ಯ ಕರ್ಮವನ್ನು ನಿರ್ವಂಚನೆಯಿಂದ ಮಾಡೋದು. ದೇವರೇನು ಕೊಡ್ತಾನೋ ಅದನ್ನು ಅವನ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಈ ಮನೋಭಾವ ನಮ್ಮಲ್ಲಿ ಬರಬೇಕು ಅಂತ ಇದು ಶಾಸ್ತ್ರದ ಚಿಂತನೆ. ಅದನ್ನು ಅವರು ಭಗವಂತನ ಆ ಒಂದು ದೊಡ್ಡ ಸೃಷ್ಟಿ ವಿಸ್ತಾರವನ್ನು ಹೇಳ್ತಾ ತತ್ವಜ್ಞಾನದ ಚಿಂತನೆಯನ್ನು ಮುಂದಿನ ಭಾಗದಲ್ಲಿ ಮೂಡಿಸ್ತಾ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಮತ್ತು ಇನ್ನೊಂದು ಸ್ವಾರಸ್ಯ, ಸುಖ ದುಃಖ ಅಂತ ನಾವು ಅಂದುಕೊಂಡಂಗೆ ಇರೋದ್ರಿ. ಒಮ್ಮೆ ಒಂದು ಸುಖವಾಗಿರ್ತಕ್ಕಂಥದ್ದು ಇನ್ನೊಮ್ಮೆ ಸುಖ ಆಗತ್ತೆ ಅಂತಿಲ್ಲ. ಒಮ್ಮೆ ದುಃಖಕರವಾಗಿರ್ತಕ್ಕಂಥದ್ದು ಇನ್ನೊಮ್ಮೆ ದುಃಖಕರ ಆಗಬೇಕು ಅಂತಿಲ್ಲ. ಲೋಕದಲ್ಲಿ ಅದೆಲ್ಲ ನೋಡ್ತೇವೆ ನಾವು ಅಲ್ವಾ? ನಾವು ತಾರುಣ್ಯದಲ್ಲಿದ್ದಾಗ ಕೆಲವೊಂದು ವಿಚಾರ ಸುಖಕರ ಅಂತ ಅನಿಸುತ್ತೆ, ಅದೇ ವಾರ್ಧಕ್ಯಕ್ಕೆ ಬಂದಾಗ ಅದು ಬೇಡಪ್ಪ ಅದು ಅಂಥೇಳಿ ಅದನ್ನು ಬಿಟ್ಬಿಡ್ತೀವಿ, ಆ ಕಡೆ ಬಿಟ್ಬಿಡ್ತೀವಿ, ಅದರ ಬಗ್ಗೆ ನೆಗ್ಲೆಕ್ಟು. ಆಯಿತಾ? ಅಥವಾ ಕೆಲವೊಮ್ಮೆ ಯಾವುದನ್ನು ದುಃಖ ಅಂತ ಹೇಳಿ ದೂರ ಮಾಡಿಟ್ಟಿರ್ತೀವಿ, ಆಗೋದಿಲ್ಲ ಅಂತ ದೂರ ಮಾಡಿರ್ತೀವಿ. ಅಂತಹ ದೇವರು ಧರ್ಮ ಇದೆಲ್ಲ ಚಿಂತನೆ ವಾರ್ಧಕ್ಯದ ಬಂದ್ಮೇಲೆ ಶುರು ಮಾಡಿಬಿಡ್ತೀವಿ. ಇಂಥದ್ದೆಲ್ಲ ಆಗತ್ತೆ. ಸೊ ಒಮ್ಮೆ ಒಂದು ಬೇಕಾದ್ದು ಯಾವಾಗಲೂ ಬೇಕಾಗತ್ತೆ ಅಂತ ಇಲ್ಲ. ಒಮ್ಮೆ ಯಾವುದು ಸುಖವನ್ನು ಕೊಡುತ್ತೋ ಅದು ಯಾವಾಗಲೂ ಸುಖವನ್ನು ಕೊಡುತ್ತೆ ಅಂತಿಲ್ಲ. ಒಮ್ಮೆ ಯಾವುದು ದುಃಖವನ್ನು ಕೊಡುತ್ತೋ ಅದು ಯಾವಾಗಲೂ ದುಃಖವನ್ನು ಕೊಡುತ್ತೆ ಅಂತಲೇ ಇಲ್ಲ. ಹೇಗೆ ಬೇಕಾದರೂ ಆಗ್ಬೋದು. ಅದರಿಂದ ಸುಖ ದುಃಖಗಳ ಪರಿಭಾಷೆನೆ ಬೇರೆ ರೀ. ನಾವು ಚಿಂತೆ ಮಾಡಿದಾಗೆ ನಮ್ಮ ಸುಖ ದುಃಖದ ಪರಿಭಾಷೆ ಬದಲಾವಣೆ ಆಗ್ತಾ ಇರುತ್ತೆ. ಆದ್ದರಿಂದಾಗಿ ಸುಖಕ್ಕೋಸ್ಕರ ನಾವು ಮಾಡೋದು, ದುಃಖಕ್ಕೋಸ್ಕರ ದುಃಖ ಬರದೇ ಇರಲಿಕ್ಕೋಸ್ಕರ ಮಾಡೋದು ಅನ್ನೋದರಲ್ಲಿ ಅರ್ಥವೇ ಇಲ್ಲ. ಮತ್ತು ಇನ್ನೊಂದು ಸ್ವಾರಸ್ಯ ಏನಂದರೆ, ಸುಖ ದುಃಖದ ಚಿಂತನೆ ನಾವು ಮಾಡ್ತಾ ಇದ್ದೀವಿ, ಆದರೆ ನಮ್ಮದೇ ಲೋನ್ ತಲೆಯಲ್ಲಿ ನಾವು ಸುಖವನ್ನೇ ಅನುಭವಿಸಬೇಕು, ದುಃಖವೇ ಬರಬಾರದು ನಮ್ಮ ಬದುಕಿನಲ್ಲಿ ಅಂತ ನಮ್ಮ ಚಿಂತನೆ. ಇದೊಂದು ರೀತಿ ಆಸುರಿ ಚಿಂತನೆ. ಯಾರು? ಹಿರಣ್ಯಕ್ಷಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ ಇವರೆಲ್ಲ ಮಾಡಿರೋ ಚಿಂತನೆ ಹೀಗೆ. ಕಂಸ ಮಾಡಿದ ಚಿಂತನೆಯೂ ಇಂಥದ್ದೇ, ನಮ್ಮ ಬದುಕಿನಲ್ಲಿ ಸುಖವೇ ಇರಬೇಕು, ದುಃಖ ಇರಲೇಬಾರದು ಅಂತ. ಯಾಕಪ್ಪ ಅದು ಆಸುರಿ ಚಿಂತನೆ? ಇಷ್ಟಪಟ್ಟರೆ ತಪ್ಪೇನು ಅಂತ ನಮ್ಗೆ ಅನಿಸುತ್ತೆ. ತಪ್ಪಿಲ್ಲ, ಆದರೆ ಸಂಸಾರದಲ್ಲಿ ಅದನ್ನು ಇಷ್ಟಪಡೋದು ತಪ್ಪು. ಸಂಸಾರದಲ್ಲಿ ಅದನ್ನು ಇಷ್ಟಪಡೋದು. ಸಂಸಾರ ಅಂದಮೇಲೆ ಸುಖ ದುಃಖಗಳ ಸಮಾವೇಶ, ಸುಖವೂ ಇರುತ್ತೆ ದುಃಖವೂ ಇರುತ್ತೆ. ಆದ್ದರಿಂದಾಗಿ ಸುಖ ದುಃಖಗಳ ಸಮಾವೇಶವಾದ ಸಂಸಾರದಲ್ಲಿ ಬರೀ ಸುಖವಿರಲಿ ದುಃಖ ಬೇಡ ಅಂದರೆ ಹೇಗೆ? ಅದು ಮೋಕ್ಷದ ಸ್ಥಿತಿ. ದುಃಖವೇ ಇಲ್ಲದ
ಕೇವಲ ಸುಖವೋ ಸುಖ ಅಂದರೆ ಅದು ಮೋಕ್ಷದ ಸ್ಥಿತಿ. ಮೋಕ್ಷದ ಸ್ಥಿತಿಯಲ್ಲಿ ನಾವು ಅದನ್ನು ಅನುಭವಿಸಬಹುದೇ ಹೊರತು ಸಂಸಾರದಲ್ಲಿ ಅಲ್ಲ. ಹಾಗಾದರೆ ನಾವಿಲ್ಲಿ ಸುಖವೇ ಬೇಕು ಅಂತ ಹೇಳಿ ಕರ್ಮ ಮಾಡಲಿಕ್ಕೆ ಹೊರಟ್ರೆ ಅದು ಸಿಗೋದಿಲ್ಲ. ಮೊದಲನೇದಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಕಾರ ಪಟ್ಕೊಂಡು ಮಾಡಿದ್ರಿಂದಾಗಿ ಸುಖ ಸಿಗೋದೂ ಇಲ್ಲ, ದುಃಖ ಜಾಸ್ತಿಯಾಗತ್ತೆ, ದುಃಖ ಜಾಸ್ತಿಯಾಗತ್ತೆ. ಆಯ್ತಾ, ಇದೆಲ್ಲ ವಿಚಾರ. ಮತ್ತು ಸುಖ ದುಃಖದ ಪರಿಭಾಷೆಯೂ ನಮ್ಮ ಬದುಕಿನಲ್ಲಿ ಕಾಲದಿಂದ ಕಾಲಕ್ಕೆ ಬದಲಾಯಿತಾ ಇರುತ್ತೆ. ಇದೆಲ್ಲ ನಮಗೆ ಅರ್ಥ ಆಗಬೇಕು ಅಂದರೆ ಒಂದು ರೀತಿಯಿಂದ ಗುರುಉಪದೇಶದಿಂದ, ಉಪದೇಶಾದ ಎಂಬಾದ ಅಂತ ಒಂದು ಮಾತು ಎಲ್ಲಿ, ಅದು ಮಾಂಡೂಕೋಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು. ಇದೆಲ್ಲ ಗುರುಪದೇಶದಿಂದ ನಮಗೆ ಮನವರಿಕೆ ಆಗಬೇಕು. ಅಂತಹ ಒಂದು ಗುರುಪದೇಶ, ಮುಖ್ಯವಾಗಿ ನಾಹಂಕರ್ತ ಹರಿಕರ್ತ ಅನ್ನೋ ಚಿಂತನೆ ಬಹಳ ಮುಖ್ಯವಾಗಿ ಬರಬೇಕು. ಅದರ ಚಿಂತನೆಯನ್ನೇ ವಿಸ್ತಾರವಾಗಿ ಬ್ರಹ್ಮಾಂಡ ಸೃಷ್ಟಿಯ ಮೂಲಕ, ಪಿಂಡಾಂಡ ಸೃಷ್ಟಿಯ ಮೂಲಕ ಇದೆಲ್ಲ ಭಗವಂತ ಹೇಗೆ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ ಅನ್ನುವ ವಿಸ್ತಾರವಾದ ಸೃಷ್ಟಿ ವೈವಿಧ್ಯದ ಚಿಂತನೆ, ಅದು ಮುಂದಿನ ಭಾಗದಲ್ಲಿ ನಾವು ಬರತಕ್ಕಂಥದ್ದು. ಬಹಳ ಮುಖ್ಯವಾಗಿ ಈ ಭಾಗ ಎಲ್ಲ ನಾವು ಬಿಟ್ಟು ಬಿಡುತ್ತೇವೆ. ಬಿಟ್ಟು ಬಿಡುತ್ತೇವೆ ಅಂದರೆ ಏನೂ ಮಾಡೋ ಹಾಗಿಲ್ಲ. ನಮಗೆಲ್ಲ ಅಭ್ಯಾಸ ಅಂದರೆ ಸಪ್ತಾಹ ಭಾಗವತ. ಸಪ್ತಾಹ ಭಾಗವತ ಅಂದರೆ ದಿನವಿಡೀ 7 ದಿವಸ ಇಡೀ ಭಾಗವತ ಕೇಳ್ತೀವಲ್ಲ, 7 ಗಂಟೆ ಭಾಗವತ ಅಂತ ಅರ್ಥ. ಪ್ರೋಷ್ಠಪತಿ ಭಾಗವತ ಅಂದರೆ 15 ಗಂಟೆ ಭಾಗವತ ಅಂತ. 7 ಗಂಟೆ ಭಾಗವತ, 15 ಗಂಟೆ ಭಾಗವತದಲ್ಲಿ ಯಾರೂ ಸೃಷ್ಟಿ ವಿಸ್ತಾರವನ್ನಾಗಲಿ ಮತ್ತೊಂದನ್ನಾಗಲಿ ಹೇಳೋ ವಿಚಾರ ಇಲ್ಲವೇ ಇಲ್ಲ. ಹೀಗಾಗಿ ಇದೆಲ್ಲ ಬಿಟ್ಟು ಹೋಗೋದೇ ಜಾಸ್ತಿ. ಆದರೆ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ ಇದರಲ್ಲೆಲ್ಲ ಅಡಗಿದೆ. ಆ ಅಡಗಿರುವ ಚಿಂತನೆಗಳಲ್ಲಿ ಕೆಲವೊಂದು ಭಾಗವನ್ನು ಮಾತ್ರ ನಾವು ನಮ್ಮ ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ನೋಡೋಣ. ಅದರಂತೆ ಮೊದಲು ನಾನೀಗ ಆ ಒಂದು ವಿದುರ ಮೈತ್ರೇಯರ ಸಂವಾದದಲ್ಲಿ ವಿದುರರು ಮಾಡಿರ್ತಕ್ಕಂಥ ಪ್ರಶ್ನೆಗೆ, ಯಾಕೆ ಅವರು ಸೃಷ್ಟಿ ವಿಸ್ತಾರದ ಒಂದು ವಿಚಾರವನ್ನು ವರ್ಣನೆ ಮಾಡಿದರು ಅನ್ನೋದಕ್ಕೆ ಪೀಠಿಗೆಯನ್ನು ನಾನೀಗ ಕೊಟ್ಟೆ. ಮುಂದೆ ಅಧ್ಯಾಯದ ಸಾರಾಂಶ, 5 ಅಧ್ಯಾಯದ ಸಾರಾಂಶವನ್ನು ನಾನು ಮೊದಲು ಹೇಳಿಬಿಡ್ತೇನೆ. ಮೈತ್ರೇಯರು ವಿದುರನಿಗೆ ಪರಮಾತ್ಮನ ಸೃಷ್ಟಿಲೀಲೆಯನ್ನು ಈ ಅಧ್ಯಾಯದಿಂದ ಪ್ರಾರಂಭಿಸಿಕೊಂಡು ಮುಂದಿನ ಅಧ್ಯಾಯಗಳಲ್ಲಿ ವರ್ಣಿಸುತ್ತಾರೆ. ಮೊದಲು ಹೇಗೆ ಸೃಷ್ಟಿ ಮಾಡಿದ ದೇವರು? ಮೊದಲಿಗೆ ಪರಮಾತ್ಮ ತಾನು ಸೃಷ್ಟಿ ಮಾಡ್ತಾನೆ ಅಷ್ಟೇ ಅಲ್ಲ, ತಾನು ಸರ್ವತಂತ್ರ ಸ್ವತಂತ್ರನಾಗಿ ಮಾಡೋದು, ಬೇರೆಯವರನ್ನು ಬಳಸ್ಕೊತಾನೆ. ಇಲ್ಲಿ ಯಾರನ್ನು ವಿಶೇಷವಾಗಿ, ಯಾರೂ ಬಂದೇ ಇಲ್ವಲ್ಲ, ಈಗ ಉಳಿದಿರೋದು ಅವನ ಜೊತೆಗೆ ಅವನು ಹೆಂಡತಿ ಲಕ್ಷ್ಮೀದೇವಿನೇ. ಆ ಲಕ್ಷ್ಮೀದೇವಿಗೆ ಸೃಷ್ಟಿ ಕಾರ್ಯದಲ್ಲಿ ಪ್ರೇರಣೆ ಕೊಡ್ತಾನೆ. ಆ ಲಕ್ಷ್ಮೀದೇವಿ ಚೇತನ ಪ್ರಕೃತಿ ಅಂತ ಅವಳಿಗೆ ಹೆಸರು. ಇನ್ನೊಂದು ಅವಳಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿ, ಅಂದರೆ ಅವಳು ಅಭಿಮಾನಿಯಾಗಿರುವ ಜಡ ಪ್ರಕೃತಿ. ಆ ಜಡ ಪ್ರಕೃತಿಯ ಒಳಗೆ ಅವಳು ಹೋಗಿ ಸೇರಿಕೊಂಡು ಏನು ಮಾಡ್ತಾಳೆ, ಆ ಜಡ ಪ್ರಕೃತಿಗೆ ಮಹದಾದಿ ತತ್ವರೂಪದಿಂದ ಪರಿಣಮಿಸುವ ಶಕ್ತಿಯನ್ನು ಕೊಡ್ತಾ ಬರ್ತಾಳೆ. ಹೀಗೆ ದೇವರು ಲಕ್ಷ್ಮೀದೇವಿಗಳು ಸೇರಿಕೊಂಡು, ಲಕ್ಷ್ಮೀದೇವಿ ಆ ಒಂದು ಜಡ ಪ್ರಕೃತಿಯ ಒಳಗೆ ಸೇರಿಕೊಂಡು ಸೃಷ್ಟಿಯ ಪ್ರಾರಂಭವನ್ನು ಮಾಡ್ತಾರೆ. ಆ ಮಹದಾದಿ ಶಕ್ತಿ, ಮಹತ್ತತ್ವ, ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಮುಂದುವರಿಯತಕ್ಕಂತಹ ಯಾವುದ್ಯಾವುದು, ಪಂಚಭೂತಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಆಯಿತಾ, ಮನಸ್ಸುಗಳು, ಆಮೇಲಿಂದ ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳು, ಇದೆಲ್ಲದರ ಸೃಷ್ಟಿ. ಅಲ್ಲಿಗೆ ಒಂದು ಹಂತದಲ್ಲಿ ಬ್ರಹ್ಮಾದಿ ದೇವತೆಗಳು ಇದೆಲ್ಲದರ ಅಭಿಮಾನಿಗಳಾಗಿ ಬರ್ತಾರೆ. ದೇವತೆಗಳ ಸೃಷ್ಟಿ ಒಂದು ಕಡೆಯಿಂದ, ಮಹತ್ತತ್ವ, ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಮುಂದುವರೆದ ಭಾಗವಾಗಿ ಪಂಚಭೂತಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚವಿಧವಾದ ಮನಸ್ಸು, ಇದೆಲ್ಲ ಒಂದು ವಿಸ್ತಾರವಾದ ಚಿಂತನೆ, ಸೃಷ್ಟಿ ವರ್ಣನೆ ಇಲ್ಲಿ ನಾವು ನೋಡ್ತೇವೆ. ಇಷ್ಟೆಲ್ಲ ಸೃಷ್ಟಿ ಮಾಡಿದರೂ ಇದು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ. ದೇವತೆಗಳು ಸೃಷ್ಟಿಯಾದರು, ಪಂಚಭೂತಾದಿಗಳು ಸೃಷ್ಟಿಯಾದವು, ಆದರೂ ಪಂಚಭೂತಗಳಿಂದ ಉಳಿದ ಒಂದು ದ್ರವ್ಯಗಳಿಂದ ಏನು ಮಾಡಬೇಕಾಗಿದೆ, ಬ್ರಹ್ಮಾಂಡದ ಸೃಷ್ಟಿಯಾಗಬೇಕಾಗಿದೆ. ಆದರೆ ಆ ಬ್ರಹ್ಮಾಂಡದ ಸೃಷ್ಟಿ ಮಾಡಲಿಕ್ಕೆ ಆ ದೇವತೆಗಳಿಗೂ ಸಾಧ್ಯ ಆಗೋದಿಲ್ಲ. ಆಗ ಆ ಭಗವಂತನೇ ತಮಗೆ ಶಕ್ತಿಯನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು, ಪ್ರೇರಕನಾಗಿ ನಿಂತುಕೊಂಡು ಈ ಭಗವಂತನೇ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡಿಸಬೇಕು ಅಂತ ಹೇಳಿ ಆ ಭಗವಂತನನ್ನು ಅನೇಕ ಪರಿಯಿಂದ ಸ್ತೋತ್ರ ಮಾಡತಕ್ಕಂಥದ್ದನ್ನು ನಾವು ತೃತೀಯ ಸ್ಕಂಧದ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಬಹಳ ಸುಂದರವಾಗಿರ್ತಕ್ಕಂಥ ಸ್ತೋತ್ರದ ಚಿಂತನೆ 6ನೇ ಅಧ್ಯಾಯದ
ಕಳೆಯವರೆಗೂ ಕೂಡ ಬರುತ್ತೆ. ಅದಾದ ಮೇಲೆ ನಾವು ಏಳನೆಯ ಅಧ್ಯಾಯ ನೋಡಿದಾಗ ಸೃಷ್ಟಿ ಪ್ರಾರಂಭ ಆಗಿದೆ ಅಂತ ಹೇಳಿದೆ. ಮೊದಲು ಭಗವಂತ ಸೃಷ್ಟಿ ಮಾಡೋದು ಅಂದರೆ ಹೇಗೆ? ಪ್ರಳಯ ಕಾಲದಲ್ಲಿ ನಾರಾಯಣ ಅವನೇ ಇದ್ದದ್ದು. ಆ ನಾರಾಯಣನೇ ವಾಸುದೇವ ಎನ್ನುವ ಒಂದು ರೂಪವನ್ನು ತಾಳ್ತಾನೆ. ಅದನ್ನು ಪುರುಷಾವತಾರ ಅಂತ ಕರೀತಾರೆ. ಅದು ಮೊದಲನೇ ಪುರುಷಾವತಾರ. ಆ ರೀತಿ ಪುರುಷಾವತಾರವನ್ನು ಮಾಡಿ ಮಹದಾದಿ ತತ್ವಗಳನ್ನು ಅವನು ಸೃಷ್ಟಿ ಮಾಡ್ತಾನೆ. ಮಹದಾದಿ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಅವನೇ ಪುನಃ ಏನು ಮಾಡ್ತಾನೆ ಅಂತ ಬಂದಾಗ ಅವನು ಪುನಃ ಆ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ಪುನಃ ಬ್ರಹ್ಮಾಂಡದ ಸೃಷ್ಟಿಯನ್ನು ಕೂಡ ಮಾಡ್ತಾನೆ. ಮಾಡಿದ ಮೇಲೆ ಪುರುಷಾವತಾರದಿಂದ, ಮೊದಲನೇ ಪುರುಷಾವತಾರದಿಂದ ಅದೆಲ್ಲವನ್ನೂ ಮಾಡಿದ ಮೇಲೆ ಇನ್ನೊಂದು ಪುರುಷಾವತಾರ, ಮೊದಲನೇ ಪುರುಷಾವತಾರದ ಮುಂದುವರೆದ ಭಾಗ. ಅಲ್ಲಿ ಏನು ಮಾಡ್ತಾನೆ? ಅವನು ಬ್ರಹ್ಮಾಂಡದೊಳಗೆ ಘನೋದಕದಲ್ಲಿ ಅಂದರೆ ಪ್ರಳಯೋದಕದಲ್ಲಿ 1000 ವರ್ಷಗಳ ಕಾಲ ಶೇಷಶಾಯಿಯಾಗಿ ಮಲಗ್ತಾನೆ. ಅದಾದ ಮೇಲೆ ಬ್ರಹ್ಮಾಂಡದ ಒಳಗೆ ತುಂಬಿಕೊಂಡ, ಬ್ರಹ್ಮಾಂಡದೊಳಗೆ ವ್ಯಾಪ್ತವಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರ ವಿರಾಟ್ ಶರೀರವನ್ನು, ವಿರಾಟ್ ಶರೀರ ಅಂತಲೇ ಅದಕ್ಕೆ ಹೆಸರು, ಆ ವಿರಾಟ್ ಶರೀರವನ್ನು ಸೃಷ್ಟಿ ಮಾಡ್ತಾನೆ. ಇದು ಮಾಡ್ತಕ್ಕಂಥದ್ದು ಪುರುಷಾವತಾರದ ಮುಂದುವರೆದ ಭಾಗ. ಎರಡನೇ ಪುರುಷಾವತಾರದಿಂದ ಮೂರನೇ ಪುರುಷಾವತಾರ ಮಾಡ್ತಾನೆ. ಮಾಡಿ ಆ ವಿರಾಟ್ ಶರೀರದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ವಿರಾಟ್ ಶರೀರ ಸೃಷ್ಟಿ ಮಾಡಿ ಬ್ರಹ್ಮಾಂಡದ ತುಂಬ ಅದನ್ನು ಏನು ನಿಲ್ಲಿಸ್ತಾ ಆ ವಿರಾಟ್ ಶರೀರದಲ್ಲಿ ನಿಯಾಮಕನಾಗಿ ನಿಲ್ಲಿಸ್ತಾನೆ. ಹೇಗೆ ನಿಯಾಮಕನಾಗಿ ನಿಲ್ಲಿಸ್ತಾನೆ? ಅಧ್ಯಾತ್ಮ, ಅಧಿಭೂತ, ಅಧಿದೈವ ಇವುಗಳಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಮೊದಲಾಗಿರ್ತಕ್ಕಂತಹ ದಶವಾಯುಗಳಲ್ಲಿ, ಹೃದಯಗಳಲ್ಲಿ, ಹೀಗೆ ಅವನು ಮೂರು ಮೂರು ಬಗೆಯಿಂದ ಭಗವಂತ ವಿರಾಟ್ ದೇಹದಲ್ಲಿ ನಡೆಸ್ತಾನೆ. ಅದಾದ ಮೇಲೆ ಆ ವಿರಾಟ್ ದೇಹದಲ್ಲೇ ಇಂದ್ರಿಯ ಗೋಲಕಗಳನ್ನು ನಿರ್ಮಾಣ ಮಾಡ್ತಾನೆ. ಆಮೇಲಿಂದ ಇಂದ್ರಿಯಗಳನ್ನು, ಇಂದ್ರಿಯ ಗೋಲಕಗಳನ್ನು ನಿರ್ಮಾಣ ಮಾಡಿದ ಮೇಲೆ ಇಂದ್ರಿಯ ಮತ್ತು ಅವುಗಳ ಅಭಿಮಾನಿಗಳನ್ನು ಅಲ್ಲಿ ನಿಲ್ಲಿಸ್ತಾನೆ. ಇದು ಅಧ್ಯಾತ್ಮ. ಅದಾದ ಮೇಲೆ ಇಂದ್ರಿಯಗಳ ವಿಷಯ, ಅವುಗಳ ಅಭಿಮಾನಿಗಳು, ಅದರ ಒಂದು ನಿರ್ಮಾಣ, ಅದು ಅಧಿಭೂತ. ಸ್ವರ್ಗಾದಿ ಲೋಕದಲ್ಲಿ ದೇವತೆಗಳು ಏನು ನೆಲೆಗೊಳ್ತಾರೆ ಅದು ಅಧಿದೈವ. ಇದನ್ನೆಲ್ಲ ಸೃಷ್ಟಿ ಮಾಡಿದ, ಅಧ್ಯಾತ್ಮ, ಅಧಿಭೂತ, ಅಧಿದೈವನ್ನು ಸೃಷ್ಟಿ ಮಾಡಿದ ಆ ಭಗವಂತ ಮೂರನ್ನು ಸೃಜಿಸಿ ಆ ನಿಯಾಮಕನಾಗಿ ಆ ಮೂರರಲ್ಲೂ ನಿಲ್ತಾನೆ. ಅದಾದ ಮೇಲೆ ತನ್ನ ತಲೆಯಿಂದ ಸ್ವರ್ಗಲೋಕ, ನಾಭಿಯಿಂದ ಅಂತರಿಕ್ಷ, ಪಾದದಿಂದ ಭೂಲೋಕದ ಸೃಷ್ಟಿ. ಬಹಳ ಮುಖ್ಯವಾದ 14 ಲೋಕಗಳಿಗೆ ಮೂಲವಾದ 3 ಲೋಕಗಳು, ಆ ಮೂಲಕ 14 ಲೋಕದ ಸೃಷ್ಟಿ. ಆಮೇಲೆ ತನ್ನ ಮುಖದಿಂದ ಬ್ರಾಹ್ಮಣ ವರ್ಣ, ಬಾಹುವಿನಿಂದ ಕ್ಷತ್ರಿಯ ವರ್ಣ, ತೊಡೆಯಿಂದ ವೈಶ್ಯವರ್ಣ, ಕಾಲುಗಳಿಂದ ಶೂದ್ರವರ್ಣವನ್ನು ಸೃಷ್ಟಿ ಮಾಡ್ತಾನೆ. ಇಂತಹ ಭಗವಂತನ ಅದ್ಭುತ ಸೃಷ್ಟಿ ವ್ಯಾಪಾರ ಚಟುವಟಿಕೆ ಏನಿದೆ ಅದು ರಮಾಬ್ರಹ್ಮಾದಿ ದೇವತೆಗಳು ಕೂಡ ಪೂರ್ಣವಾಗಿ ತಿಳಿಯಲಿಕ್ಕೆ ಅಸಾಧ್ಯವಾದ್ದು. ನಾನು ಸ್ವಲ್ಪ ಮಾತ್ರವೇ ಹೇಳಿದ್ದೇನೆ ಅಂತ ಹೇಳಿ ವಾಕ್ಶುದ್ಧಿಗೋಸ್ಕರವಾಗಿ, ನನ್ನ ಮಾತು ಶುದ್ಧವಾಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಮಾತ್ರ ಹೇಳಿದ್ದೇನೆ ಅಂತ ಮೈತ್ರೇಯರು ವಿದುರನಿಗೆ ಉಪದೇಶ ಮಾಡ್ತಾನೆ. ಈ ಭಾಗ 7ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಚಿಂತನೆ. 8ನೇ ಅಧ್ಯಾಯಕ್ಕೆ ನಾವು ಹೋದಾಗ ಪುನಃ ಸೃಷ್ಟಿ ವಿಸ್ತಾರದ ಚಿಂತನೆ ಬರುತ್ತೆ. ಇಲ್ಲೂ ಕೂಡ ಏನು ಮಾಡ್ತಾರೆ, ಸೃಷ್ಟಿ ವಿಸ್ತಾರದ ಚಿಂತನೆಯ ಸಂದರ್ಭದಲ್ಲಿ ಒಂದೆರಡು ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರ ಆಗಿ ಅದರಿಂದ ಮುಂದೆ ಪುನಃ ಸೃಷ್ಟಿ ವಿಸ್ತಾರ ಮುಂದುವರಿಯುತ್ತೆ. ಅದು ಏನು ಪ್ರಶ್ನೆ ಅಂತ ಬಂದಾಗ ವಿದುರ ಮೈತ್ರೇಯರ ಬಳಿ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಮಾಡ್ತಾನೆ. ಪ್ರಕೃತಿಬಂಧವಿಲ್ಲದ ಪರಮಾತ್ಮ ಪ್ರಕೃತಿಯಿಂದ ಈ ಪ್ರಪಂಚವನ್ನು ನಿರ್ಮಾಣ ಯಾಕೆ ಮಾಡ್ತಾನೆ? ಇದನ್ನು ಲೀಲೆ ಲೀಲೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ಪೂರ್ಣಾನಂದನಾದ ಭಗವಂತನಿಗೆ, ಪೂರ್ಣ ತೃಪ್ತನಾದ ಭಗವಂತನಿಗೆ ಈ ಲೀಲೆಯಾದರೂ ಯಾಕೆ ಬೇಕು? ಲೀಲೆಯಾದರೂ ಯಾಕೆ ಬೇಕು? ಜಗತ್ತಿನ ಈ ಸೃಷ್ಟಿಯಾದರೂ ಯಾಕೆ ಮಾಡಬೇಕು? ಇದೆಲ್ಲವನ್ನೂ ಕೂಡ ನಾವು ಭ್ರಾಂತಿ ಅಂತ ಬಿಡೋ ಹಾಗಿಲ್ಲ. ಕೆಲವೊಂದು ಮಾಯಾವಾದದ ಚಿಂತನೆಯಂತೆ ಇದೆಲ್ಲವನ್ನು ಭ್ರಾಂತಿ ಅಂತ ಹೇಳೋ ಹಾಗಿಲ್ಲ. ಯಾಕೆ? ವೇದ ಮೊದಲಾದ ಪ್ರಮಾಣಗಳು ಇದನ್ನು ಏನು ಮಾಡಿದೆ, ಭಗವಂತನ ಸೃಷ್ಟಿಯನ್ನು ಯಥಾರ್ಥ ಅಂತ ಹೇಳ್ತಾ ಇದೆ. ಅಷ್ಟೇ ಅಲ್ಲ,
ದೇವರು ಸೃಷ್ಟಿ ಮಾಡಿದ ಮೇಲೆ ಜೀವಿಗಳಿಗೆ ದೇಹವನ್ನು ಕೊಟ್ಟು ಸೃಷ್ಟಿ ಮಾಡಿದ. ಆ ಜೀವಿಗಳಲ್ಲಿ ದುಃಖಿ ಜೀವಿಗಳಲ್ಲಿ ಅವರ ಶರೀರದಲ್ಲೂ ಕೂಡ ವಾಸವಾಗಿದ್ದ. ದುಃಖಿ ಜೀವಿಗಳ ಶರೀರದಲ್ಲಿ ದೇವರು ವಾಸವಾಗಿದ್ದ. ದುಃಖಿ ಜೀವಿಗಳ ಶರೀರದಲ್ಲಿ ದೇವರು ವಾಸವಾಗಿದ್ದಾಗ ಅವನಿಗೂ ಕೂಡ ದುಃಖ ಬರಬೇಕಲ್ಲ, ಅವನಿಗೂ ದುಃಖ ಬರಬೇಕಲ್ಲ. ಆದರೆ ವೇದ ಅವನನ್ನು ನಿರ್ದುಃಖ ನಿರ್ದುಃಖ ಅಂತ ಹೇಳುತ್ತೆ. ಹೇಗೆ ಈ ವಿರೋಧವನ್ನೆಲ್ಲ ಪರಿಹಾರ ಮಾಡೋದು ಅಂತ ಆಗ ಮೈತ್ರಿಯರು ಅದಕ್ಕೆ ಕೊಡತಕ್ಕಂಥ ಉತ್ತರ ಇಲ್ಲೇ ಬರುತ್ತೆ. ಏನು, ದುಃಖಿಗಳ ಶರೀರದಲ್ಲಿ ಭಗವಂತ ನಿಯಾಮಕನಾಗಿ ಇದ್ದಾನೆ, ಹೌದು, ಆದರೂ ಅವನಿಗೆ ದುಃಖವಿಲ್ಲ. ಯಾಕೆ ಅಂದರೆ ಅದು ಅವನ ಮಹಿಮೆ, ಅದು ಅವನ ಮಹಿಮೆ. ಜೀವರಿಗೆ ದುಃಖ ಯಾಕೆ ಬರುತ್ತೆ? ಅದಕ್ಕೆ ಅವರಿಗೆ ಮುಖ್ಯವಾಗಿ ಕರ್ಮ, ಕರ್ಮದಿಂದ ಅವರಿಗೆ ಬಂದಿರುವ ಶರೀರ, ಆ ಶರೀರದಲ್ಲಿ ಇರುವ ಸ್ವಾತಂತ್ರ್ಯ ಭ್ರಮೆ. ಈ ಶರೀರವೇ ನನ್ನದು, ಶರೀರದ ಒಡೆತನ ನನ್ನದು ಎನ್ನುವ ಸ್ವಾತಂತ್ರ್ಯ ಭ್ರಮೆ, ಇದು ಕಾರಣ. ಆದರೆ ದೇವರಿಗೆ ಅಂತಹ ಭ್ರಮೆಯಿಲ್ಲ, ದೇವರಿಗೆ ಅಂತಹ ಭ್ರಮೆಯಿಲ್ಲ. ಆದ್ದರಿಂದಾಗಿ ದೇವರಿಗೆ ದುಃಖ ಬರೋದೇ ಇಲ್ಲ. ದುಃಖ ಬರಲಿಕ್ಕೆ ಕಾರಣ ಶರೀರದಲ್ಲಿ ಇರೋದು ಅಂತಲೇ ಅಲ್ಲ, ಶರೀರದ ಭ್ರಮೆ, ಶರೀರದಲ್ಲಿ ಸ್ವಾತಂತ್ರ್ಯದ ಭ್ರಮೆ ಬಹಳ ಮುಖ್ಯವಾಗಿರೋದು. ಶರೀರ ಬಂದಿರೋದು ಕೂಡ ಅವರಿಗೆ ಯಾವ ಕಾರಣದಿಂದ? ಕರ್ಮದ ಕಾರಣದಿಂದ. ನಿತ್ಯ ಮುಕ್ತನಾದ ದೇವರಿಗೆ ಕರ್ಮವೂ ಇಲ್ಲ. ಅದೇ ರೀತಿಯಾಗಿ ಆ ದೇಹದ ಒಳಗಡೆ ಇರುವ ದೇವರಿಗೆ ಏನಂತ ಸ್ವಾತಂತ್ರ್ಯ ಭ್ರಮೆಯೂ ಇಲ್ಲ. ದೇವರು ಸರ್ವತಂತ್ರ ಸ್ವತಂತ್ರನೇ ಎಲ್ಲ ವಿಚಾರದಲ್ಲಿ, ಅವನಿಗೇನು ಸ್ವಾತಂತ್ರ್ಯದ ಭ್ರಮೆ ಬರೋದು? ನಮಗೆ ಸ್ವಾತಂತ್ರ್ಯದ ವಿಚಾರ ಬಂದರೆ ಅದು ಭ್ರಮೆ. ದೇವರು ತಾನು ಸರ್ವತಂತ್ರ ಸ್ವತಂತ್ರ ಈ ವಿಚಾರದಲ್ಲಿ, ಸೃಷ್ಟಿ ವಿಚಾರದಲ್ಲಿ ತಿಳ್ಕೊಂಡ್ರೆ ಅದು ಭ್ರಮೆಯಾಗೋದಿಲ್ಲ, ಯಥಾರ್ಥ ಜ್ಞಾನವೇ ಆಗುತ್ತೆ. ಹೀಗೆ ದೇವರು ಅವನಿಗೆ ಯಾವತ್ತೂ ಕೂಡ ದೇಹದಲ್ಲಿ ಇದ್ದರೂ ಅವನಿಗೆ ದುಃಖವಿಲ್ಲ. ಈ ಒಂದು ಭ್ರಮೆ ಇದೇ ಸಂಸಾರಕ್ಕೆ ಕಾರಣ, ಸ್ವಾತಂತ್ರ್ಯ ಭ್ರಮೆಯೇ ಸಂಸಾರಕ್ಕೆ ಕಾರಣ. ದೇವರು ಒಂದು ದಿವಸ ಆ ಸ್ವಾತಂತ್ರ್ಯ ಭ್ರಮೆಯನ್ನು ದೂರ ಮಾಡಿ ದುಃಖದಿಂದ ಸಜ್ಜೀವಿಗಳನ್ನು ಏನು ಮಾಡ್ತಾನೆ? ಬಿಡುಗಡೆ ಮಾಡ್ತಾನೆ. ಆದ್ದರಿಂದ ಅದಕ್ಕೋಸ್ಕರವಾಗಿ ಅವನನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು, ಅವನ ಅಪರೋಕ್ಷವನ್ನು ಪಡೆಯಬೇಕು ಅನ್ನೋ ಉತ್ತರವನ್ನು ಕೊಡ್ತಾರೆ. ಬಿದುರನ ಇನ್ನೊಂದು ಪ್ರಶ್ನೆ ಸ್ವಾರಸ್ಯ ಅಂದರೆ, ಅವನೇ ಪ್ರಶ್ನೆ ಮಾಡಿಕೊಂಡು ಸಮಾಧಾನ ಗುರುಗಳೇ ಹೀಗಿರಬೇಕಲ್ಲ ಅಂತ ಅವನೇ ಹೇಳಿಬಿಡ್ತಾನೆ. ಏನದು, ಅವತಾರಗಳನ್ನು ನೋಡಿದಾಗ, ದೇವರ ಅವತಾರಗಳನ್ನು ನೋಡಿದಾಗ ದೇವರಿಗೂ ಜಡದೇಹ ಇದೆ ಅಂತ ಕಾಣುತ್ತೆ. ರಾಮಾವತಾರ, ಕೃಷ್ಣಾವತಾರ ಇದೆಲ್ಲ ನೋಡಿದಾಗ ದೇವರಿಗೂ ನಮ್ಮಂತೆ ಕಣ್ಣು ಕಿವಿ ಕೈಕಾಲು ಮೂಗುಗಳ ಒಂದು ಶರೀರ, ಜಡ ಶರೀರ ಇದೆ ಅಂತ ಕಾಣಿಸುತ್ತೆ. ಆದರೆ ವಸ್ತುತಃ ದೇವರಿಗೆ ಜಡದೇಹ ಬೇಕಾಗಿಲ್ಲ, ಜಡದೇಹ ಬರೋ ಪ್ರಸಕ್ತಿಯೇ ಇಲ್ಲ ಅಲ್ವಾ. ಆದರೆ ನಮಗೆ ಕಾಣೋದು ಮಾತ್ರ ಹೌದು, ನಮಗೆ ಕಾಣ್ತಾ ಇದೆ ಅಂದಮೇಲೆ ಅವನಿಗೆ ಬೇಕಾಗಿಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ನಮಗೆ ಕಾಣ್ತಾ ಇದೆ, ಹೇಗೆ ಪರಿಹಾರ ಅಂತ. ಅದಕ್ಕೆ ಉತ್ತರನೂ ನಾ ಹೀಗೆ ತಿಳ್ಕೊಂಡಿದ್ದೀನಿ ನಿಮ್ಮ ಅನುಗ್ರಹದಿಂದ ಅಂತ ಬಹಳ ವಿನಯವಾಗಿ ವಿದುರ ಮೈತ್ರಿಯರ ಬಳಿ ಹೇಳ್ತಾನೆ. ಏನು ನಾನು ತಿಳ್ಕೊಂಡಿದ್ದೀನಿ? ವಿದುರ ಹೇಳ್ತಾನೆ, ಕೃಷ್ಣ ಪರಮಾತ್ಮನ ಅವತಾರ ಅಂತ ನಮಗೆ ಗೊತ್ತಾಗೋದು ಯಾವುದರಿಂದ? ಶಾಸ್ತ್ರದಿಂದ. ರಾಮ ಕೃಷ್ಣ ಇದೆಲ್ಲ ಭಗವಂತನ ಅವತಾರ ಅಂತ ಗೊತ್ತಾಗೋದು ಶಾಸ್ತ್ರದಿಂದ. ಅದೇ ಶಾಸ್ತ್ರ ದೇವರಿಗೆ ರಾಮಕೃಷ್ಣಾದಿ ರೂಪಗಳಿಗೆ ರೂಪಗಳೆಲ್ಲವೂ ಕೂಡ ಜಡವಾದದ್ದಲ್ಲ, ಅದು ಮೂಲರೂಪಿ ನಾರಾಯಣನಿಂದ ಅಭಿವ್ಯಕ್ತಗೊಂಡಿರ್ತಕ್ಕಂತಹ, ಪ್ರಕಟಗೊಂಡಿರ್ತಕ್ಕಂತಹ ಜ್ಞಾನಾನಂದಮಯವಾದ ರೂಪಗಳೇ ಎಂಬುದಾಗಿ ಅದೇ ಶಾಸ್ತ್ರ ದೇವರಿಗೆ ಜಡ ಶರೀರವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಹಾಮಹಿಮನಾದ ದೇವರಿಗೆ ಜಡ ಶರೀರದಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ನಾವು ಏನಾದರೂ ದೇವರಿಗೆ ಜಡ ಶರೀರ ಇದೆ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಭ್ರಾಂತಿ, ಆ ರೀತಿ ತಿಳ್ಕೋಬಾರ್ದು. ದೇವರಿಗೆ ಜಡ ಶರೀರ ಇದೆ ಅಂತ ತಿಳ್ಕೊಂಡ್ರೆ ಮಹಾನರ್ಥ, ಅಂಧಂತಮಸ್ಯ ಆಗತ್ತೆ ಅಂತ ಬೇರೆ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಎಚ್ಚರಿಕೆ ಕೊಡ್ತಾರೆ. ಆದ್ದರಿಂದ ಗುರುಗಳೇ, ಮೈತ್ರೇಯರೇ, ನಾನು ತಿಳ್ಕೊಂಡಿದ್ದೇನೆ ನಮಗೆ ಕಾಣೋದಾದರೂ ಕೂಡ ದೇವರಿಗೆ ಜಡ ಶರೀರ ಇದ್ದಂತೆ ಕಾಣೋದು ಅದು ನಮ್ಮ ಭ್ರಮೆ, ನಿಜವಾಗಿ ದೇವರ ಶರೀರ ಇಲ್ಲ, ಜಡ ಶರೀರ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಅನುಗ್ರಹದಿಂದ ತಿಳಿದಿದ್ದೇನೆ ಅಂತ ಹೀಗೆ ತಾನೇ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅದಕ್ಕೆ ಉತ್ತರವನ್ನು ಕೂಡ ತಾನು ತಿಳಿದುಕೊಂಡದ್ದನ್ನು ಗುರುಗಳ ಮುಂದೆ ಒಪ್ಪಿಸ್ತಕ್ಕಂಥದ್ದನ್ನು ನಾವು ಎಂಟನೆಯ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಜೊತೆಗೆ ಮುಂದುವರೆದ ಎಂಟನೆಯ ಅಧ್ಯಾಯದ ಭಾಗದಲ್ಲಿ ಏನೇನು ಬರುತ್ತೆ? ಪ್ರಜಾಪತಿಗಳ ಸೃಷ್ಟಿ,
ಮನುಗಳು, ಮನ್ವಂತರಗಳು, ಮೇಲಿನ ಕೆಳಗಿನ ಲೋಕಗಳು, ಪರಮಾತ್ಮನ ಅವತಾರಗಳು, ವರ್ಣಾಶ್ರಮ ವಿಭಾಗಗಳು, ಜ್ಞಾನಿಗಳ ಜನ್ಮಕರ್ಮಗಳು, ವೇದ ವಿಭಾಗ, ತತ್ವಗಳ ಲಯ, ಮುಕ್ತರ ಸ್ವರೂಪ, ಜ್ಞಾನಭಕ್ತಿ ವೈರಾಗ್ಯ ಇತ್ಯಾದಿ, ಇದೆಲ್ಲ ಬರುತ್ತೆಲ್ಲ, ಇದೆಲ್ಲದರ ಬಗ್ಗೆ ತಿಳಿಸಿಕೊಡಿ ಅಂತ ವಿದುರ ಪ್ರಶ್ನೆ ಕೇಳೋದು. ಇಷ್ಟು ವಿಸ್ತಾರವಾಗಿ ಹೇಳಿಬಿಡ್ತಾನೆ. ಇಷ್ಟೆಲ್ಲ ವಿಚಾರಗಳು ನನಗೆ ಬೇಕು. ಸೃಷ್ಟಿಯ ವಿಸ್ತಾರದಲ್ಲಿ ಮೇಲಿನ ಕೆಳಗಿನ ಲೋಕಗಳು, ಹಾಗೆ ಸೃಷ್ಟಿ ವಿಸ್ತಾರವಾಗ್ತಾ ಬಂದ ಹಾಗೆ ಭಗವಂತ ಮಾಡ್ತಕ್ಕಂಥ ಅನೇಕ ಅವತಾರಗಳು, ಹಾಗೆ ಇಲ್ಲಿ ವಿಶೇಷವಾಗಿ ಸೃಷ್ಟಿ ಆದ ಮೇಲಿಂದ ನಾವು ನೋಡ್ತಕ್ಕಂಥ ವರ್ಣಾಶ್ರಮ ವಿಭಾಗ, ಜ್ಞಾನಿಗಳ ಜನ್ಮಕರ್ಮ, ವೇದ ವಿಭಾಗ, ತತ್ವಗಳ ಲಯ, ಮುಕ್ತರ ಸ್ವರೂಪ, ಜ್ಞಾನಭಕ್ತಿ ವೈರಾಗ್ಯ, ಮುಕ್ತಿಯನ್ನು ಪಡೆಯಲಿಕ್ಕೆ ಬೇಕಾದ್ದು, ಇದೆಲ್ಲ ಪ್ರಮೇಯಗಳನ್ನು ತಿಳಿಸಿ ಅಂತ ವಿದುರ ಕೇಳಿಕೊಂಡಾಗ ಬಹಳ ಖುಷಿಯಾಗುತ್ತೆ ಮೈತ್ರಿಯರಿಗೆ. ಯಾಕೆಂದರೆ ಭಗವಂತನ ಕಥೆಯನ್ನು ಮತ್ತಷ್ಟು ಹೇಳುವ, ಆ ಮೂಲಕ ಭಗವಂತನ ಚಿಂತನೆ ಮಾಡುವ ಸದವಕಾಶ ದೊರಕಿತು ಅಂತ ಬಹಳ ಖುಷಿಗೊಂಡು ಅವನ ಪ್ರಶ್ನೆಗೆ ಉತ್ತರವನ್ನು ಹೇಳಲಿಕ್ಕೆ ಪ್ರಾರಂಭವಾಗ್ತಾರೆ. ಅಲ್ಲಿಗೆ ಎಂಟನೆಯ ಅಧ್ಯಾಯದ ಒಂದು ಸಂಕ್ಷಿಪ್ತ ಚಿಂತನೆ ಮುಗಿಯುತ್ತೆ. ಒಂಬತ್ತನೆಯ ಅಧ್ಯಾಯಕ್ಕೆ ನಾವು ಬಂದರೆ ಅಲ್ಲೂ ಕೂಡ ಪುನಃ ಒಂದು ಸೃಷ್ಟಿ ವಿಸ್ತಾರದ ಚಿಂತನೆಯೇ ಬರು. ಆದರೆ ಅದಕ್ಕಿಂತ ಮುಂಚೆ ಒಂದು ಭಾಗವತದ ಒಂದು ಪ್ರಾರಂಭ. ನಾವು ಹಿಂದೆ ನೋಡಿದ್ವಿ ಭಗವಂತನಿಂದ ಭಾಗವತ ಪ್ರಾರಂಭವಾಯಿತು ಅಂತ. ಒಂದು ರೀತಿ ಅದು ಹೌದು, ಭಗವಂತನಿಂದ ಭಾಗವತ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಎರಡನೇ ಸ್ಕಂಧದ ಪ್ರಾರಂಭದಿಂದ ಕೂಡ ನೋಡಿದ್ದೇವೆ. ಅಲ್ಲಿ ಮೊದಲು ದೇವರು ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ ಮೇಲೆ ಆಯಿತಾ, ಅಲ್ಲಿ ಭಗವಂತ ಚತುಶ್ಲೋಕಿ ಭಾಗವತವನ್ನು ಅವನು ಏನು ಮಾಡಿದ, ವಿಶೇಷವಾಗಿ ಅವನು ಉಪದೇಶ ಮಾಡಿದ ಅಂತ ಹೇಳಿ ಆ ಚತುಶ್ಲೋಕಿ ಭಾಗವತದ ಚಿಂತನೆಯನ್ನು ಆ ಮೂಲಕವಾಗಿ ಭಾಗವತ ಪ್ರಾರಂಭವಾಯಿತು. ಆ ಚತುಶ್ಲೋಕಿ ಭಾಗವತದ ಮುಂದೆ ನಾರದರ ಮೂಲಕವಾಗಿ ಅದು ಪುನಃ ಯಾರ ಹತ್ರ ಬರುತ್ತೆ, ಚತುಶ್ಲೋಕಿ ಭಾಗವತವನ್ನೇ ವಿಸ್ತಾರ ಮಾಡಿ ಅಂತ ಹೇಳಿ ಚತುಶ್ಲೋಕಿ ಭಾಗವತವನ್ನು ಮೊದಲು ಬ್ರಹ್ಮದೇವರು ಭಗವಂತನಿಂದ ತಿಳಿದುಕೊಂಡು ಆ ಪುನಃ ನಾರದರಿಗೆ ಉಪದೇಶ ಮಾಡಿ, ನಾರದರು ಪುನಃ ಯಾರ ಹತ್ರ ಬಂದು ಹೇಳ್ತಾರೆ ಅಂದರೆ ಪುನಃ ವೇದವ್ಯಾಸರೂಪಿ ಭಗವಂತನ ಹತ್ರ ಬಂದು ಅದನ್ನು ವಿಸ್ತಾರ ಮಾಡಿ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಕ್ಕಂಥ ವಿಚಾರ. ಅದರಿಂದ ದೊಡ್ಡದಾಗಿರ್ತಕ್ಕಂಥ ಭಾಗವತ ರಚನೆಯಾಯಿತು ಅಂತ. ಇನ್ನೊಂದು ರೀತಿಯಿಂದಲೂ ಕೂಡ ಈ ಭಾಗವತದ ಪರಂಪರೆ ಇದೆ ಅಂತ ಹೇಳ್ತಾರೆ. ಅದು ಹೇಗೆ? ಅದು ಕೂಡ ಹಾಗೇನೆ, ಅದು ಕೂಡ ಬ್ರಹ್ಮದೇವರಿಂದ ಪುನಃ ಶೇಷದೇವರಿಗೆ. ಎಲ್ಲಿರ್ತಕ್ಕಂಥ ಶೇಷದೇವರು? ಪಾತಾಳ ಲೋಕದಲ್ಲಿರ್ತಕ್ಕಂಥ ಶೇಷದೇವರು. ಅವರಿಂದ, ಆ ಶೇಷದೇವರಿಂದ ಸನತ್ಕುಮಾರರಿಗೆ ಉಪದೇಶ, ಸನತ್ಕುಮಾರರಿಂದ ಸಾಂಖ್ಯಾಯನರಿಗೆ ಉಪದೇಶ, ಸಾಂಖ್ಯಾಯನರಿಂದ ಪರಾಶರ ಬೃಹಸ್ಪತಿಗಳಿಗೆ ಉಪದೇಶ, ಪರಾಶರದಿಂದ ಪುನಃ ಮೈತ್ರೇಯರಿಗೆ ಉಪದೇಶ, ಪರಾಶರದಿಂದ ಮೈತ್ರೇಯರಿಗೆ ಉಪದೇಶ, ಮೈತ್ರೇಯರು ತಾವು ಉಪದೇಶವನ್ನು ಪಡೆದು ವಿದುರನಿಗೆ ಉಪದೇಶ ಕೊಡ್ತಾ ಇದ್ದಾರೆ ಅನ್ನುವ ಚಿಂತನೆ. ಜೊತೆಗೆ ಇಲ್ಲಿ ವೇದವ್ಯಾಸರ ಮೂಲಕನೂ ಕೂಡ ಬಂದಿದೆ ಅಂತ ನಾವು ನೋಡಿದ್ವಿ ಕಥೆಯಲ್ಲಿ. ಮೈತ್ರಿಯರಿಗೆ ಹೇಳಬೇಕಾಗಿದ್ರೆ ಪರಾಶರರಿಂದ ಬಂದಿದೆ ಮೇಲೆ ಅಲ್ಲಿ ಒಂದು ರೀತಿಯಿಂದ ವೇದವ್ಯಾಸರಿಂದ ಬಂದಿರಲಿಕ್ಕೆ ಸಾಕು, ಇಲ್ಲ ಅಂತಲ್ಲ. ಆದರೆ ಕೃಷ್ಣನಿಂದ ಬಂದಿದೆ ಅಂತ ಇಲ್ಲಿ ಕಥೆಯಲ್ಲಿ ನೋಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವನು ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗ್ಕಿಂತ 26 ವರ್ಷಗಳ ಮುಂಚೆನೆ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡಾಗ ಆಗ ಮೈತ್ರಿಯರು ಬರ್ತಾರೆ, ಅವರಿಗೆ ಭಾಗವತ ಉಪದೇಶ ಮಾಡಿದ್ದು ಅಂತ. ಸೊ ತುಂಬ ಜನರಿಂದ ಭಾಗವತ ಕೇಳಬಾರ್ದು ಅಂತಿಲ್ಲ, ಕೇಳಿರ್ತಾರೆ. ಹಾಗೆ ಅವರಿಗೆ ಎರಡು ಕಡೆಯಿಂದಲೂ ಕೂಡ, ಒಂದು ಕಡೆಯಿಂದ ಪರಾಶರರಿಂದ ಅಂದರೆ ವೇದವ್ಯಾಸರ ತಂದೆಯಿಂದ, ಇನ್ನೊಂದು ಕಡೆಯಿಂದ ಶ್ರೀಕೃಷ್ಣನಿಂದಲೂ ಕೂಡ ಅವರಿಗೆ ಉಪದೇಶ ಆಗಿರ್ತಕ್ಕಂಥದ್ದು. ಆ ಒಂದು ಉಪದೇಶ ಪರಂಪರೆ ಪುನಃ ವಿದುರನಿಗೆ ದೊರಕ್ತಾ ಇದೆ, ಮೈತ್ರಿಯರ ಮೂಲಕ ವಿದುರನಿಗೆ ದೊರಕ್ತಾ ಇದೆ. ಆ ಒಂದು ವಿಸ್ತಾರವಾಗಿರ್ತಕ್ಕಂಥ ಚತುಶ್ಲೋಕಿ ಭಾಗವತದ ವಿಸ್ತಾರವಾಗಿರ್ತಕ್ಕಂಥ ಚಿಂತನೆ ಈ ಭಾಗವತದ ಕಥೆಯಲ್ಲಿ ನಾವು ಮುಂದೆ ನೋಡ್ತೇವೆ ಅಂತ. ಇಲ್ಲೂ ಕೂಡ ಪುನಃ ಸೃಷ್ಟಿ ಚಿಂತನೆಯೇ ಮುಂದುವರಿಯುತ್ತೆ. ಇಲ್ಲಿ ಸೃಷ್ಟಿ ಚಿಂತನೆ ಹೇಗೆ ಬರುತ್ತೆ? ಪ್ರಳಯೋದಕದಲ್ಲಿ ಶೇಷನ ಮೇಲೆ ನಾರಾಯಣ ಪೌರಿಸಿದ್ದಾನೆ, ಅವನ ಉದರದೊಳಗಿನ ಗರ್ಭೋದಕ ಹೆಪ್ಪುಗಟ್ಟತ್ತೆ, ಹೆಪ್ಪುಗಟ್ಟಿ ಪೃಥಿವಿಯಾಗತ್ತೆ, ಅದು ನಾಭಿಯ ಮೂಲಕ ಹೊರಗಡೆ ಕಮಲದ ಆಕಾರದಲ್ಲಿ ಅಭಿವ್ಯಕ್ತವಾಗತ್ತೆ. ಆ ಕಮಲದಲ್ಲಿ ಚತುರ್ಮುಖ ಜನಿಸ್ತಾನೆ, ನೋಡ್ತಾನೆ
ಎಲ್ಲಿಯೂ ಹರಿಯನ್ನು ಕಾಣೋದಿಲ್ಲ, ಹೊರಗೆ ಎಲ್ಲಿಯೂ ಹರಿಯನ್ನು ಕಾಣದೆ ಈ ಕಮಲದಾನದ ಒಳಗೇ ನೋಡೋಣ ಅಂತ. ತನ್ನನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ಹೊರಗೆಲ್ಲ ಹುಡುಕಿದ ಚತುರ್ಮುಖ, ಸಿಗಲಿಲ್ಲ. ಆಗ ಕಮಲದ ಒಳಗೆ ಹೋದ. ಆಯ್ತಾ, ಆ ಕಮಲದ ಒಳಗೆ ಕಾಣದೆ ಅಲ್ಲೂ ಕೂಡ ಕಾಣದೆ ಕಡೆಗೆ ಧ್ಯಾನ ಮಾಡಿದ. ಧ್ಯಾನವನ್ನು ಮಾಡಿದಾಗ ಆ ದೇವರನ್ನು ಕಂಡುಕೊಂಡ, ಆ ದೇವರನ್ನು ಸ್ತೋತ್ರ ಮಾಡಿದ ಅಂತ. ಹೀಗೆ ಮೈತ್ರೇಯರು ವಿದುರನಿಗೆ, ಶುಕಮನಿ ಪರೀಕ್ಷಿತನಿಗೆ, ಸೂತರು ಶೌನಕರಿಗೆ ಹೇಳ್ತಾ ಇದ್ದಾರೆ ಅಂಥೇಳಿ 9ನೇ ಅಧ್ಯಾಯದ ಕೆಲವೊಂದು ಚಿಂತನೆಯನ್ನು ನಾವು ನೋಡ್ತೇವೆ. 10ನೆಯ ಅಧ್ಯಾಯಕ್ಕೆ ಬಂದಾಗ ತಾನು ಧ್ಯಾನದಲ್ಲಿ ಆ ಸೃಷ್ಟಿಯಾದ ಬ್ರಹ್ಮದೇವರು ಭಗವಂತನ ನಾಭಿಯಿಂದ ಸೃಷ್ಟಿಯಾದ ಮೇಲೆ ಹೊರಗಡೆ ನೀರಿನಲ್ಲಿ ನೋಡಿದರೂ ದೇವರು ಕಾಣಲಿಲ್ಲ. ತಾನು ಯಾವ ಒಂದು ನಾಭಿ ಕಮಲದಿಂದ ಬಂದ ಕಮಲದ ನಾಳದೊಳಗೆ ಹೋದರೂ ದೇವರನ್ನು ಕಾಣಲಿಲ್ಲ. ಕಡೆಗೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರು, ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಧ್ಯಾನದಲ್ಲಿ ದೇವರು ಕಂಡ. ಆ ರೀತಿ ಕಂಡ ದೇವರನ್ನು ಏನು ಸ್ತೋತ್ರ ಮಾಡ್ತಾರೆ, ಆ ಸ್ತೋತ್ರದ ವಿಸ್ತಾರವಾದ ಚಿಂತನೆ ಅದಾದ ಮೇಲೆ ಅಲ್ಲಿ ಪುನಃ ಭಗವಂತ ಅವರಿಗೆ ಯಾವ ಅನುಗ್ರಹವನ್ನು ಮಾಡ್ತಾನೆ ಆ ಅನುಗ್ರಹದ ಚಿಂತನೆ. ವಿಶೇಷವಾಗಿ ಭಗವಂತನ ಸ್ತೋತ್ರ, ಅಥವಾ ಸ್ತೋತ್ರದ ಜೊತೆ ಜೊತೆಗೆ ಅವನಿಗೆ ಮಾಡತಕ್ಕಂಥ ಅನುಗ್ರಹದ ಚಿಂತನೆಯನ್ನು ನಾವು ವಿಶೇಷವಾಗಿ 10ನೆಯ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಇದು ವಿಸ್ತಾರವಾದ್ದು. ಈ ಸ್ತೋತ್ರದ ಚಿಂತನೆ ಬಹಳ ಬಹಳ ಬರುತ್ತೆ, ಬಹಳ ಬಹಳ ಬರುತ್ತೆ. ಆದಷ್ಟು ಕೆಲವೊಂದು ಶ್ಲೋಕಗಳನ್ನು ವಿಸ್ತಾರವಾದ ಸಂದರ್ಭದಲ್ಲಿ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ನಾನು 5ರಿಂದ 10 ಅಧ್ಯಾಯಗಳ ಸಂಕ್ಷಿಪ್ತ ಚಿಂತನೆಯನ್ನು ಮುಗಿಸ್ತೇನೆ. ಮುಗಿಸಿ ಈಗ ನಾವು ವಿಸ್ತಾರವಾದ ಚಿಂತನೆ ಮತ್ತು ತಾತ್ಪರ್ಯ. ನಾನು ಹಿಂದಿನ ಭಾಗದಲ್ಲಿ ಮಾಡುವ ಸಂದರ್ಭದಲ್ಲಿ ತಾತ್ಪರ್ಯ ಪ್ರತ್ಯೇಕವಾಗಿ ಹೇಳಿದ್ದೆ, ಉಪದೇಶ ಮತ್ತು ವಿಸ್ತಾರವಾದ ಚಿಂತನೆಯನ್ನು ಮೊದಲು ಹೇಳಿದ್ದೆ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತಾತ್ಪರ್ಯವನ್ನು ಜೊತೆಗಿಟ್ಟುಕೊಂಡು ವಿಸ್ತಾರವಾದ ಚಿಂತನೆ ಮಾಡಿದರೆ ಅನುಕೂಲ ಅಂತ ಅನ್ನಿಸ್ತಾ ಇದೆ ನನಗೆ. ಅದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ನಾನು ಸಂಕ್ಷಿಪ್ತ ಕಥಾನಕ್ಕೆ ಹೇಳಿಯಾಗಿದೆ. ಈಗ ಪ್ರತಿ ಒಂದು ಅಧ್ಯಾಯದಲ್ಲಿ ಬರುವ ಕೆಲವೊಂದು ವಿಚಾರಗಳ ವಿಸ್ತಾರ, ಸಂದೇಶ, ಜೊತೆಗೆ ಅದರ ಜೊತೆ ಜೊತೆಗೆ ಸೇರಿಸಿಕೊಂಡು ಎಲ್ಲಿ ನಾವು ತಾತ್ಪರ್ಯ ಬೇಕೋ ಅನಿವಾರ್ಯ ಅಂತಹ ಕಡೆಯಲ್ಲಿ ತಾತ್ಪರ್ಯವನ್ನು ಜೋಡಿಸಿಕೊಂಡು ಅದರ ಚಿಂತನೆ ಮಾಡ್ತಾ ಬಂದಾಗ ವಿಸ್ತಾರವಾದ ಚಿಂತನೆಯು ಒಂದು ಸ್ವಲ್ಪ ನಮಗೆ ಏನಾಗುತ್ತೆ ಅಂದರೆ ಅದರ ಐಡಿಯಾ ಒಂದು ತಾತ್ಪರ್ಯ ಜೊತೆಗೆ ಆ ಒಂದು ಭಾಗವತದ ವಿಸ್ತಾರದ ಚಿಂತನೆ ಮಾಡಿದಾಗ ಅದರ ಬಗ್ಗೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಅರಿವಾಗತ್ತೆ. ಭಾಗವತ ತಾತ್ಪರ್ಯದ ವಿಶೇಷತೆಯೂ ಅದರಿಂದ ಗೊತ್ತಾಗುತ್ತೆ. ಅದರಿಂದ ಎರಡನ್ನು ಜೋಡಿಸಿಕೊಂಡು ನಾನೀಗ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಈಗ ನಾವು ಪುನಃ 6ನೇ ಅಧ್ಯಾಯಕ್ಕೆ ವಿಸ್ತಾರವಾದ ಚಿಂತನೆಗೆ ನಾವು ಹೋಗೋಣ. 6ನೆಯ ಅಧ್ಯಾಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಆಯಿತಾ, ಅಲ್ಲಿ ವಿಶೇಷವಾಗಿ ನಾವು ನೋಡಿರ್ತಕ್ಕಂಥದ್ದು ವಿಸ್ತಾರ ವಿಸ್ತಾರ ಅಂತ ಬಂದಾಗ ಯಾವುದು ಅಂತ ವಿಚಾರ. ವಿಸ್ತಾರ ವಿಸ್ತಾರ ಅಂತ ಬಂದಾಗ ಯಾವುದು ಅಂತ ನೋಡಿ. ಭಗವಂತ ಸೃಷ್ಟಿ ಮಾಡಿದ ಅಂತಕ್ಕಂಥ ವಿಚಾರ. ಈ ಸೃಷ್ಟಿ ಮಹಿಮೆ, ಸೃಷ್ಟಿ ವಿಸ್ತಾರದ ಚಿಂತನೆ ತುಂಬ ಕಡೆ ಬರುತ್ತೆ ಅಂತ. ಇದು ನಾವು ಭಗವಂತನ ಸೃಷ್ಟಿ ವಿಚಾರವನ್ನು ವಿಶೇಷವಾಗಿ ತಿಳ್ಕೊಳ್ಳೇಬೇಕು. ಹಾಗೆ ಸ್ಥಿತಿಕರ್ತ ಅಂತಲೂ ತಿಳ್ಕೊಳ್ಬೇಕು, ಸಂಹಾರದ ವಿಸ್ತಾರವನ್ನು ಕೂಡ ತಿಳ್ಕೊಳ್ಬೇಕು ಅಂತ. ಈಶಾವಾಸ್ಯೋಪನಿಷತ್ನಲ್ಲಿ ಹೇಳೋ ಸಂದರ್ಭದಲ್ಲಿ ದೇವರೇ ಸೃಷ್ಟಿಕರ್ತ, ದೇವರೇ ಸಂಹಾರಕರ್ತ ಅಂತ ತಿಳ್ಕೊಳ್ಳೋದ್ರಿಂದ ವಿಶೇಷವಾದ ಪ್ರಯೋಜನ ಅಂತ ಹೇಳ್ತಾರೆ. ದೇವರನ್ನೇ ಸೃಷ್ಟಿಕರ್ತ ಅಂತ ಚಿಂತನೆ ಮಾಡಿದಾಗ ಪುನಃ ನಮ್ಮನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡೋದಲ್ಲ, ಮೋಕ್ಷದಲ್ಲಿ ನಮಗೆ ಆನಂದದ ಸೃಷ್ಟಿ ಮಾಡ್ತಾನೆ. ಮೋಕ್ಷದಲ್ಲಿ ನಮಗೆ ಆನಂದದ ಸೃಷ್ಟಿ ಅಂದರೆ ಜೀವಸ್ವರೂಪದಲ್ಲಿರುವ ಆನಂದದ ಅಭಿವ್ಯಕ್ತಿ ಮಾಡ್ತಾನೆ. ಸೊ ಈ ಒಂದು ಸೃಷ್ಟಿ ನಿಂತು ಜಗತ್ತಿನಲ್ಲಿ ನಮ್ಮ ಸೃಷ್ಟಿ ನಿಲ್ಲಬೇಕು, ಪುನಃ ಪುನಃ ಹುಟ್ಟೋದು ನಿಲ್ಲಬೇಕು, ಮೋಕ್ಷದಲ್ಲಿ ನಮ್ಮ ಸ್ವರೂಪದ ಆನಂದದ ಅಭಿವ್ಯಕ್ತಿಯಾಗಬೇಕು ಅಂದರೆ ಭಗವಂತನ ಸೃಷ್ಟಿಕರ್ತೃತ್ವದ ಮಹಿಮೆ ತಿಳ್ಕೊಳ್ಬೇಕಂತ. ಹಾಗೆ ಸಂಹಾರಕರ್ತ ಸಂಹಾರಕರ್ತ ಅಂತ ಚಿಂತನೆ ಮಾಡಿದಾಗ ಈ ಸಂಸಾರದಲ್ಲಿ ನಾವು ಪಡಿತಾಗಿರುವ ಅನುಭವಿಸ್ತಾ ಇರುವ ದುಃಖದ ಸಂಹಾರ, ನಾವು ಸಂಸಾರದಲ್ಲಿ ಅನುಭವಿಸ್ತಾ ಇರುವ ದುಃಖದ ಸಂಹಾರ, ಕಡೆಗೆ ಲಿಂಗದೇಹದ ಸಂಹಾರ ಆಗಿ ಮೋಕ್ಷದಲ್ಲಿ ಪುನಃ ಎಂದೆಂದೂ ದುಃಖವೇ ಇಲ್ಲದಂತೆ ನಾವು ಬರೀ ಸುಖವನ್ನು ಅನುಭವಿಸುವಂತೆ ನಾವು ಆಗಬೇಕಾಗಿದ್ದರೆ ದೇವರನ್ನು ಸಂಹಾರಕರ್ತ ಅಂತಲೂ ಕೂಡ ಚಿಂತೆ ಮಾಡಬೇಕು. ಮಧ್ಯದಲ್ಲಿ ಸ್ಥಿತಿಕರ್ತ
ನಿಯಮನಕರ್ತ, ಜ್ಞಾನ ಅಜ್ಞಾನ ಬಂಧ ಮುಖ್ಯಕರ್ತ ಅಂತ ಸೃಷ್ಟಿಯಾದ ಎಂಟು ಏನು ಜನ್ಮಾದ್ಯಸ್ಯತಃ ಸೂತ್ರದಲ್ಲಿ ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡಲೇಬೇಕು. ಯಾಕೆ ಅಂತ ಬಂದಾಗ ನಾವು ಸಾಧನೆ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪಡೆಯಬೇಕು ಅಂತಿದ್ದರೆ ಭಗವಂತನೇ ಅದನ್ನು ಮಾಡಿ ನಮಗೆ ಕೊಡಬೇಕು. ನಾವೇ ನಾವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ನಾಹಂಕರ್ತ ಹರಿಕರ್ತ ಚಿಂತನೆಯಲ್ಲಿ ಇದೆಲ್ಲ ವಿಶೇಷವಾಗಿ ಇರಬೇಕು ಅಂತ ನಮಗೆ ಜ್ಞಾನಿಗಳು ಹೇಳ್ತಕ್ಕಂಥ ಮಾತು. ಆದ್ದರಿಂದ ಇಲ್ಲಿ ಬರುವ ಸೃಷ್ಟಿಯಾದಿಗಳನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಅದರಂತೆ ನಾವೀಗ ಸೃಷ್ಟಿ ಚಿಂತನೆ ಆರನೆಯ ಅಧ್ಯಾಯದಲ್ಲಿ ಏನು ಪ್ರಾರಂಭ ಮಾಡಿದ್ದೀವಿ, ಅಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥದ್ದು ಯಾವುದು ಅಂತ ನೋಡೋಣ. ಅಲ್ಲಿ ಭಗವಾನ್ ಏಕ ಆಸೀತ್ ಇದಮಗ್ರೇ ಆತ್ಮ ಆತ್ಮನಾಂ ವಿಭು ಆತ್ಮ ಇಚ್ಛಾನುಗತೋ ಹ್ಯಾತ್ಮ ನಾನಾಶಕ್ತ್ಯುಪಲಕ್ಷಿತ ಸವಾಯೇಷ ತದಾ ದ್ರಷ್ಟ ನಾಪಶ್ಯತ್ ವಿಶ್ವಮೇಕರಾಟ್ ಮೇನೇ ಅಸಂತಮಿವಾತ್ಮಾನಂ ಸುಪ್ತಶಕ್ತಿ ಅಸುಪ್ತದೃಕ್ ಸಾವಾ ಏತಶ್ಚ ಸಂದ್ರಷ್ಟು ಶಕ್ತಿ ಸದಸದಾತ್ಮಿಕ ಮಾಯಾ ನಾಮ ಮಹಾಭಾಗ ಯಯೇದಂ ನಿರ್ಮದೇ ವಿಭು ಕಾಲವೃತ್ಯಂತು ಮಾಯಾಯಾಂ ಗುಣಮಯ್ಯಾಂ ಮಧೋಕ್ಷಜಃ ಪುರುಷೇಣ ಆತ್ಮಭೂತೇನ ವೀರ್ಯಮಾಧತ್ಯ ವೀರ್ಯವಾನ್ ಅಂತ ನಾಲ್ಕು ಶ್ಲೋಕಗಳು. ಬಹಳ ಸುಂದರವಾದ ಚಿಂತನೆ. ಅದರ ಬಗ್ಗೆ ಸ್ವಲ್ಪ ವಿಸ್ತಾರ, ಒಂದು ರೀತಿ ಸೃಷ್ಟಿ ಪ್ರಾರಂಭದ ವಿಸ್ತಾರದ ಚಿಂತನೆಯನ್ನು ನಾವು ಮಾಡೋಣ. ಜೊತೆಗೆ ಆತ್ಮರು ಅಲ್ಲಿ ತಾತ್ಪರ್ಯದಲ್ಲಿ ಏನೊಂದು ವಿಶೇಷ ವಿಚಾರ ಹೇಳಿದ್ದಾರೆ ಅದನ್ನು ತಿಳ್ಕೋಣ. ಮೈತ್ರೇಯರು ಹೇಳ್ತಾ ಇದ್ದಾರೆ, ಸೃಷ್ಟಿಗೆ ಮೊದಲು ಯಾರಿದ್ದ ಅಂತ ಬಂದಾಗ ಆತ್ಮನಾಂ ಆತ್ಮ ಏಕಯೇವ ಆತ್ಮನಾಂ ಆತ್ಮ ಏಕಯೇವ ಅಂತ ಅಲ್ಲಿ ಬರುವ ಮಾತು. ಆತ್ಮನಿಗೆ ಆತ್ಮನಾದ ದೇವರೊಬ್ಬನಿದ್ದ, ದೇವರೊಬ್ಬನೇ ಇದ್ದ ಆತ್ಮರಿಗೆ ಆತ್ಮ ಅಂತ. ಆತ್ಮರಿಗೆ ಆತ್ಮ ಅಂತ ಹೇಳಿದ ಕೂಡಲೇ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಆತ್ಮ ಜೀವಾತ್ಮಗಳು ಅವರ ಆತ್ಮ ಅವರ ಸ್ವರೂಪ ಅಂದರೆ ಅದ್ವೈತ ಸಿದ್ಧಾಂತ. ಆತ್ಮನಾಮ್ ಆತ್ಮ, ಆತ್ಮ ಅಂದರೆ ಜೀವಾತ್ಮರು, ಅವರ ಆತ್ಮ ಅಂದರೆ ಜೀವಸ್ವರೂಪ ಅಂದರೆ ಜೀವ ಬೇರೆಯಲ್ಲ ದೇವರು ಬೇರೆಯಲ್ಲ ಅನ್ನುವ ಅದ್ವೈತ ಸಿದ್ಧಾಂತ ಹೇಳುತ್ತಾ ಅಂತ ಇಲ್ಲ. ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ಹಾಗಲ್ಲಪ್ಪ, ಆತ್ಮ ಅಂದರೆ ಅತ್ತೀತಿ ಆತ್ಮ ಅಂತ ಒಂದು ಯಾವುದು ಒಂದು ನಿಷ್ಪತ್ತಿ. ಅತ್ತೀತಿ ಆತ್ಮ ತಿನ್ನುವವನು ತಿನ್ನುವವನು ಅತ್ತ ಚರಾಚರ ಗ್ರಹಣ ತಂತ್ರನೇ ಬ್ರಹ್ಮಸೂತ್ರ. ಭಗವಂತ ಎಲ್ಲಾನೂ ತಿಂತಾನೆ ಅಂತ, ಮಹಾಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಾನೆ ಅಂತ ಅರ್ಥ ಅತ್ತಿ ಅತ್ತ ಅಂದರೆ. ಹಾಗಾದರೆ ಆ ಭಗವಂತ ಸಂಹಾರ ಮೂರ್ತಿಯಾದ ಭಗವಂತ, ಮಹಾಪ್ರಳಯ ಕಾಲ ಪ್ರಾರಂಭ ಆದ ಸಂದರ್ಭದಲ್ಲಿ ಎಲ್ಲವನ್ನೂ ಸಂಹಾರ ಮಾಡಿಬಿಟ್ಟಿದ್ದಾನೆ. ಈಗ ಮಹಾಪ್ರಳಯ ಯಾರೂ ಇಲ್ಲ, ಅವನು ಅವನ ಹೆಂಡತಿ ಇಬ್ಬರೇ ಇರೋದು ಅಲ್ವಾ. ಹೀಗೆ ಆತ್ಮವತಾಂ ಆತ್ಮ ಎಲ್ಲ ಜೀವಾತ್ಮರಿಗೆ ಅವರಿಗೆ ಸಂಬಂಧಪಟ್ಟ ದೇಹಾದಿಗಳನ್ನು ಈ ಬ್ರಹ್ಮಾಂಡವನ್ನು ಸಂಹಾರ ಮಾಡಿದ ಸಂಹಾರಕ ಪುರುಷ ಆತ್ಮ ಅವನೊಬ್ಬನೇ ಇದ್ದ, ಅವನೊಬ್ಬನೇ ಇದ್ದ. ಆಯಿತಾ, ಅದಾದಮೇಲೆ ಅಲ್ಲಪ್ಪ ಅವನೊಬ್ಬನೇ ಇದ್ದನಾದ್ರೆ ಏನು, ಉಳಿದ ಜೀವಿಗಳು ಇರಲಿಲ್ವಾ? ಉಳಿದ ಜೀವಿಗಳಿಗೆ ದೇಹ ಹೋಗಿತ್ತು, ಓಕೆ, ಆದರೆ ಅವರೆಲ್ಲ ಭಗವಂತನ ಹೊಟ್ಟೆ ಒಳಗೆ ಇದ್ರಲ್ಲ, ಅವನ ಹೊಟ್ಟೆ ಒಳಗೆ ಇದ್ದರು. ಏಕಯೇವ, ಆಯಿತಾ, ಅವನೊಬ್ಬನೇ ಇದ್ದ, ಅವನೊಬ್ಬನೇ ಇದ್ದ ಅಂತ ಯಾಕೆ ಹೇಳೋದು ಅಂತ. ಇದು ಉಪನಿಷತ್ನಲ್ಲೂ ಹಾಗೇ ಬರುತ್ತೆ, ಏಕಮೇವ ಅದ್ವಿತೀಯಂ ಬ್ರಹ್ಮ, ಸೃಷ್ಟಿಯ ಪ್ರಾರಂಭದಲ್ಲಿ ದೇವರೊಬ್ಬನೇ ಇದ್ದ, ಆತ್ಮೈ ವೇದಂ ಅಗ್ರೇ ಆಸೀತ್. ತುಂಬ ಕಡೆ ಬರುತ್ತೆ ಇದು ಉಪನಿಷತ್ನಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ದೇವರೊಬ್ಬನೇ ಇದ್ದ, ಇನ್ಯಾರೂ ಇರಲಿಲ್ಲ. ಒಂದು ರೀತಿ ಮಾಯಾವಾದಿಗಳು ಅದ್ವೈ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾ ದೇವರೊಬ್ಬನೇ ಇರೋದ್ರಿ, ಇನ್ಯಾವುದೂ ಇಲ್ಲ, ಆಮೇಲೆ ಸೃಷ್ಟಿ ಮಾಡಿದ್ದೆಲ್ಲ ಕಣ್ಕಟ್ಟು ಅಂತ ಇಲ್ಲಿಗೆ ಮುಗಿಸ್ಬಿಡ್ತಾರೆ. ಆದರೆ ಆಚಾರ್ಯ ಹೇಳ್ತಾರೆ, ಹಾಗಲ್ಲಪ್ಪ, ಯಾವುದು ಕಣ್ಕಟ್ಟಲ್ಲ, ಎಲ್ಲವೂ ನಾವು ಅನುಭವಿಸ್ತಕ್ಕಂಥ ವಿಚಾರ ಕಣ್ಕಟ್ಟಾಗೋ ವಿಚಾರ ಇಲ್ಲವೇ ಇಲ್ಲ. ಇಲ್ಲಿ ದೇವರೊಬ್ಬನೇ ಇದ್ದ, ಜೀವಿಗಳು ಇರಲಿಲ್ಲ ಅಂತಲ್ಲ, ಜೀವಿಗಳು ಇದ್ದರೂ ಇದ್ದರೂ ಕೂಡ ಸ್ವತಂತ್ರರಾಗಿ ಇರಲಿಲ್ಲ, ಅಸ್ವತಂತ್ರರಾಗಿದ್ದರು, ಅವನ ವಶದಲ್ಲಿ ಇದ್ದರು, ಅಷ್ಟೇ ಅಲ್ಲ ನಿದ್ರೆ ಮಾಡ್ತಾ ಇದ್ದರು, ಅವರಿಗೆ ಹೊರಗಿನ ಪರಿವಿನೇ ಇಲ್ಲ. ಆದ್ದರಿಂದಾಗಿ ಇದ್ದೂ ಇಲ್ಲದಂತೆ, ಇದ್ದೂ ಇಲ್ಲದಂತೆ ಅಂತ ಅಲ್ವಾ. ಇದ್ದೂ ಇಲ್ಲದಂತೆ ಅಂತ ಹೇಳೋದು ಯಾವಾಗ ಅಂತ ವಿಚಾರ. ಇದ್ದೂ ಇಲ್ಲದಂತೆ ಅಂತ ಹೇಳೋದು ಈಗ ಏನೂ ಕೆಲಸ ಮಾಡಲಿಕ್ಕೆ ಬರಲ್ಲ ಅಲ್ವಾ. ಒಬ್ಬನಿಗೆ ನಾವೇನಾದರೂ ರಕ್ಷಣೆಯ ಜವಾಬ್ದಾರಿ ಕೊಡಬೇಕಾಗಿದ್ದರೆ
ನಿದ್ದೆ ಮಾಡೋವನಿಗೆ ರಕ್ಷಣೆ ಜವಾಬ್ದಾರಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಏನಾದರೂ ಒಂದು ಕೆಲಸ ಕಾರ್ಯವನ್ನು ಒಬ್ಬನಿಗೆ ಕೊಡಬೇಕು ಅಂತಿದ್ರೆ ನಿದ್ದೆ ಮಾಡೋವನಿಗೆ ಕೊಡ್ತೀನಾ? ಇಲ್ಲ. ಯಾಕೆ? ನಿದ್ದೆ ಮಾಡ್ತಾ ಇದ್ರೆ ಅವನ ಕೈಯಲ್ಲಿ ಏನೂ ಆಗೋದಿಲ್ಲ. ಸೊ ಕೆಲಸ ಮಾಡಲಿಕ್ಕಾಗೋದಿಲ್ಲ ಅಂತ. ಸೊ ಕೆಲಸದ ವಿಚಾರದಲ್ಲಿ ನಿದ್ದೆ ಮಾಡೋನು ಇದ್ದರೂ ಇಲ್ಲದಂತೆ, ನಿದ್ದೆ ಮಾಡೋನು ಇದ್ದರೂ ಇಲ್ಲದಂತೆ. ಹಾಗೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲರೂ ಇದ್ದರೂ ಕೂಡ ಯಾವ ಕೆಲಸವನ್ನೂ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ, ಅದರಿಂದ ಇದ್ದೂ ಇಲ್ಲದಂತೆ. ಅಷ್ಟೇ ಅಲ್ಲ, ಮತ್ತೆ ಅವರು ಯಾವಾಗಲೇ ಆಗಲಿ ಸೃಷ್ಟಿಯಾದ ಮೇಲಾದರೂ ಅವರು ಕೆಲಸ ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ? ಅಸ್ವತಂತ್ರರಾದವರು ಸ್ವತಂತ್ರನಾದ ಭಗವಂತನಿಂದ ಶಕ್ತಿಯನ್ನು ಪಡೆದೇ ಮಾಡ್ತಾರೆ. ಸ್ವತಂತ್ರನಾದ ಭಗವಂತ ಇಲ್ಲ ಅಂದರೆ ಅವ್ರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಈ ಅರ್ಥದಲ್ಲಿ ಸ್ವತಂತ್ರನಾದವನೊಬ್ಬನೇ ಇದ್ದಾನೆ, ಅಸ್ವತಂತ್ರರಾದವರು ಇಲ್ಲ ಅಂತ ಹೇಳುವ ವಿಚಾರ. ಅಸ್ವತಂತ್ರರಾದವರು ಇಲ್ಲ ಅಂತ ಹೇಳುವ ವಿಚಾರ ಇದು. ಏನಪ್ಪ ಅಂದರೆ ಅನೇಕ ಸಂದರ್ಭದಲ್ಲಿ ಯಾರು ಹಾಸಿಗೆ ಹಿಡ್ಕೊಂಡಿದ್ದಾರೋ, ಏನೂ ಮಾಡೋದಿಲ್ಲವೋ, ಪೂರ್ತಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೋ, ಅವರು ಮನೆಯಲ್ಲಿ ಇದ್ದರೂ ಕೂಡ ನಾವು ಮನೆಯಲ್ಲಿ ಯಾರಾದರೂ ನೋಡಲಿಕ್ಕೆ ಬಂದರೆ ಎಲ್ಲರ ಬಗ್ಗೆನೂ ನಾವು ಹೇಳ್ತೇವೆ, ಅವರು ಇವರು ಒಂದು ಪರಿಚಯ ಮಾಡಿಕೊಡ್ತೇವೆ. ಆದರೆ ಪೂರ್ತಿ ಡಿಪೆಂಡ್ ಆದವ್ರ ಬಗ್ಗೆ ಪರಿಚಯ ಇಲ್ಲವೇ ಇಲ್ಲ ನಾವು. ಯಾಕೆಂದರೆ ಅವರು ಇದ್ದರೂ ಇಲ್ಲ ಅಂತಲೇ ಲೆಕ್ಕಾಚಾರ. ಅದು ಸ್ವಾರಸ್ಯ ಅಂದರೆ ಏನೋ ನಾವು ಡಿಪೆಂಡ್ ಆಗಿದ್ದಾರೆ ಅವರು ಅಂತ ಅವ್ರ ಬಗ್ಗೆ ಹೇಳ್ಕೊಳ್ಳೋದು. ಸ್ವಾರಸ್ಯ ಅಂದರೆ ನಾವು ಡಿಪೆಂಡ್ ಆಗಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ದೊಡ್ಡ ಭ್ರಾಂತಿ. ನಾವು ತುಂಬ ಆರೋಗ್ಯವಂತರಾಗಿದ್ದೇವೆ ಡಿಪೆಂಡ್ ಆಗಿಲ್ಲ ಅಂತ. ನಾವು ಡಿಪೆಂಡ್ ಆದವರೇ, ತತ್ವದೇವತೆಗಳ ಮೇಲೆ ಡಿಪೆಂಡ್ ಆದವರು, ಪ್ರಾಣದೇವರ ಮೇಲೆ ಡಿಪೆಂಡ್ ಆದವರು, ಲಕ್ಷ್ಮೀನಾರಾಯಣರ ಮೇಲೆ ಡಿಪೆಂಡ್ ಆದವರು. ಸೊ ನಾವು ಇಲ್ಲದಂತೆಯೇ ಇದ್ದರೂ ಇಲ್ಲದಂತೆ. ಅದಕ್ಕೆ ಶಾಸ್ತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನೂ ಇಲ್ಲ ಅಂತಲೇ ಹೇಳೋದು. ಇದ್ದರೂ ಇಲ್ಲ ಅಂತ, ಜಗತ್ತು ಇದ್ದರೂ ಇಲ್ಲದಂತೆ, ಜೀವಿಗಳಾದ ನಾವು ಇದ್ದರೂ ಇಲ್ಲದಂತೆ. ಯಾಕೆ? ಅಸ್ವತಂತ್ರರಾದ ಕಾರಣದಿಂದ. ಜಗತ್ತೋ ನಾಸ್ತಿತಾ ಶೈವ ಯಾಪರಾಧೀನತಾ ಮತ ಅಂತ ಆಚಾರ್ಯರೇ ಒಂದು ಕಡೆಯಲ್ಲಿ ಹೇಳ್ತಕ್ಕಂಥ ಮಾತು, ಭಾಗವತ್ ತಾತ್ಪರ್ಯದಲ್ಲೇ ಅದು ಕೂಡ ಬರತಕ್ಕಂಥ ಮಾತು. ಜಗತ್ತು ಇಲ್ಲ ಅಂತಾಗಲಿ, ಜೀವಿಗಳು ಇಲ್ಲ ಅಂತಾಗಲಿ ಹೇಳೋ ವಿಚಾರ ಅದು ಪರಾಧೀನಮಾದ್ದರಿಂದ ಇಲ್ಲ ಅಂತ ಹೇಳೋ ವಿಚಾರ. ಹೊರತು ಎಲ್ಲರೂ ಇದ್ದಾರೆ, ಸ್ವತಂತ್ರರಾಗಿ ಇಲ್ಲ, ಸ್ವತಂತ್ರರಾಗಿ ಇಲ್ಲ ಅಂತ. ಭಗವಾನ್ ಏಕಃ ಆಸ ಇದಮಗ್ರೇ, ಅವನೊಬ್ಬನೇ ಇದ್ದ ಅಂತ ಹೇಳಿದ್ರೆ ಸರ್ವತಂತ್ರ ಸ್ವತಂತ್ರನಾಗಿ ಅವನೊಬ್ಬನೇ ಇದ್ದ ಅಂತ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಅಂತ ಒಂದು ಮಾಂಡೂಕೋಪನಿಷತ್ತಿನ ಮಂತ್ರವು ಕೂಡ, ಮಾಯಾ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ, ಇದೆಲ್ಲ ಮಾಂಡೂಕೋಪನಿಷತ್ತಿನ ಚಿಂತನೆಯಲ್ಲೂ ಕೂಡ ನಾವು ನೋಡ್ತೇವೆ. ಒಂದು ರೀತಿಯಿಂದ ಉಪನಿಷತ್ತಿನ ಚಿಂತನೆ ಬಹಳ ವಿಸ್ತಾರವಾಗಿ ಏನು ಬೇರೆ ಬೇರೆ ಉಪನಿಷತ್ತುಗಳು ಬಂದಿದೆ ಅದರ ಸಾರವನ್ನು ಸೆರೆ ಹಿಡಿದಂತೆ ಭಾಗವತ. ಅದಕ್ಕೋಸ್ಕರವಾಗಿ ಆಚಾರ್ಯ ಹೇಳಬೇಕಾಗಿದ್ದರೆ ಒಂದು ಕಡೆಯಲ್ಲಿ ಭಾಗವತ ಪುರಾಣದ ವೈಶಿಷ್ಟ್ಯವನ್ನು ಆಚಾರ್ಯ ಹೇಳ್ತಾ ಬರ್ತಾರೆ. ಸಕಲ ಸೂತ್ರಗಳ ಸಾರಪ್ಪ, ಸಕಲ ವೇದೋಪನಿಷತ್ತುಗಳ ಸಾರ ಇದು, ಸಕಲ ಪುರಾಣಗಳ ಸಾರ ಇದು. ಯಾವುದು? ಮಹಾಭಾರತದ ವಿಶೇಷವಾಗಿರ್ತಕ್ಕಂಥ ಸಾರ ಯಾವುದು ಅಂದರೆ ಭಾಗವತ ಅಂತ ಆಚಾರ್ಯರು ಗರುಡ ಪುರಾಣದ ಮೂಲಕವಾಗಿ ಹೇಳ್ತಕ್ಕಂಥದ್ದು. ಅದರಿಂದ ಮಾಂಡೂಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಚಿಂತನೆ ಬಹಳ ವಿಸ್ತಾರವಾದ ಚಿಂತನೆಯಲ್ಲಿ ಆಚಾರ್ಯರು ಭಾಷ್ಯದ ಮೂಲಕ ಮಾಡ್ತಾರೆ. ಆ ಚಿಂತನೆಯ ಸಾರವನ್ನು ನಾವಿಲ್ಲಿ ನೋಡ್ತೇವೆ. ಭಗವಾನ್ ಏಕ ಆಸ ಇದಮಗ್ರೇ. ಅದಾದ ಮೇಲೆ ಆಯ್ತಾ, ಮತ್ತೆ ಆ ಭಗವಂತ ಆತ್ಮನಾಂ ವಿಭು, ಜೀವಾತ್ಮರಿಗೆಲ್ಲ ಅಧಿಪತಿಯಾಗಿದ್ದಾನೆ. ನಾನಾಶಕ್ತಿ ಉಪಲಕ್ಷಿತ, ಸೃಷ್ಟಿಗೆ ಬೇಕಾಗುವ ಅನೇಕ ಸಾಧನ ಸಾಮಗ್ರಿಗಳನ್ನು ಬಳಸ್ಕೋತಾನೆ. ಏನಪ್ಪ ಇದು, ದೇವರು ಸೃಷ್ಟಿಗೆ ಬೇಕಾದ ಸಾಧನ ಸಾಮಗ್ರಿ ಬಳಸ್ಕೋತಾನೆ ಅಂದರೆ ಅದರದೇ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ವ ಅಂದರೆ ಖಂಡಿತ ಆಗತ್ತೆ. ಅವನಿಗೆ ಬೇಕಾಗಿಲ್ಲ ಯಾವುದನ್ನು ಕೂಡ, ಅವನು ಸಂಕಲ್ಪ ಮಾಡಿದ್ಕೊಳ್ಳೆ ಸೃಷ್ಟಿ ಆಗೇ ಬಿಡುತ್ತೆ, ಸಂಕಲ್ಪ ಮಾಡಿದ್ಕೊಳ್ಳೆ ಸೃಷ್ಟಿ ಆಗೇ ಬಿಡುತ್ತೆ, ಯಾವುದೂ ಬೇಕಾಗೇ ಇಲ್ಲ. ಸಾಧನ ಸಾಮಗ್ರಿಗಳೆಲ್ಲ ಅವನು ಸಂಕಲ್ಪ ಮಾಡುತ್ತೆ ಇದ್ದಾಗೆ ತಾವೇ ತಾವಾಗಿ ಹತ್ತಿರ ಬಂದ್ಬಿಡತ್ತೆ ಅಂತ. ಯಾಕೆ? ಸಾಧನ ಸಾಮಗ್ರಿಗಳಿಗೂ ಅಭಿಮಾನಿ ದೇವತೆಗಳಿದ್ದಾರೆ. ಮುಖ್ಯವಾದ ಸಾಧನ ಅಂದರೆ ಅದು ಜಡ ಪ್ರಕೃತಿ, ಅದರ ಅಭಿಮಾನಿ ದೇವತೆ ಅದು ಲಕ್ಷ್ಮೀ ದೇವಿ. ಮುಂದೆ ಸೃಷ್ಟಿಯಾಗತಕ್ಕಂಥವರು ಬ್ರಹ್ಮಾದಿ ದೇವತೆಗಳು, ಅವರು ಎಲ್ಲ ಬೇರೆ ಬೇರೆ ವಿಚಾರದಲ್ಲಿ ಸಾಧನ ಸಾಮಗ್ರಿಗಳೇ. ಅವರೆಲ್ಲರನ್ನೂ ಭಗವಂತ ಸಂಕಲ್ಪ ಮಾಡಿದ್ಕೊಳ್ಳೆ ಎಲ್ಲ ತಾವೇ ತಾವಾಗಿ ಬಂದು ಕಾರ್ಯವನ್ನು ಮಾಡ್ತೀವಿ ಭಗವಂತ, ಕಾರ್ಯವನ್ನು ಮಾಡ್ತೀವಿ ಭಗವಂತ, ನಮ್ಮನ್ನು ಬಳಸ್ಕೋಬೇಕು ಭಗವಂತ, ಉಪಯೋಗಿಸ್ಕೋಬೇಕು ಭಗವಂತ ಅಂಥೇಳಿ ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಗೆ ಓಗೊಟ್ಟು ದೇವರು ಅವರನ್ನು ಸ್ವೀಕಾರ ಮಾಡ್ತಾನೆ. ಅವರಿಲ್ಲದೇ ಸೃಷ್ಟಿ ಮಾಡಬಲ್ಲ,
ಯಾಕೆ? ಸರ್ವತಂತ್ರ ಸ್ವತಂತ್ರನಾದ ಕಾರಣದಿಂದಲೇ. ಹೀಗೆ ನಾನಾ ಸಾಧನ ಸಾಮಗ್ರಿಗಳು ಇದ್ದರೂ ಅದಕ್ಕೆ ನಿಯಾಮಕ ಶಕ್ತಿ ಅವನೇ, ಅವನೇ ಅದೆಲ್ಲವನ್ನು ಕೂಡ ಬಳಸ್ಕೋತಾನೆ. ಬಳಸಿಕೊಂಡರೂ ಸರ್ವತಂತ್ರ ಸ್ವತಂತ್ರನಾಗಿ ಇದ್ದಾನೆ. ಆ ಭಗವಂತ ಸವಾಯೇಷ ತದಾ ದೃಷ್ಟ ನಾಪಶ್ಯತ್ ವಿಶ್ವಮೇಕರಾಟ್ ಅಂತ ಇನ್ನೊಂದು ಮಾತು. ಆ ಭಗವಂತ ಏನು ಮಾಡ್ದ ಅಂತ ಬಂದಾಗ, ಸೃಷ್ಟಿ ಪ್ರಾರಂಭ ಮಾಡಬೇಕು, ಆ ಸಂದರ್ಭದಲ್ಲಿ ಬೇರೆ ಯಾವುದೂ ಇಲ್ಲವೇ ಇಲ್ಲ. ನೋಡ್ತಾನೆ, ಪ್ರಪಂಚವೇ ಇಲ್ಲ, ಬ್ರಹ್ಮಾಂಡವೇ ಇಲ್ಲ, ಜೀವಿಗಳು ಕೂಡ ಒಳಗಡೆ ಎಲ್ಲೋ ಸೇರ್ಕೊಂಬಿಟ್ಟಿದ್ದಾರೆ, ಯಾವುದೂ ಇಲ್ಲ. ಆದ್ದರಿಂದ ದೇವರು ಚಿಂತನೆ ಮಾಡಿದಂತೆ, ಏನಂತ, ಯಾರೂ ಇಲ್ಲ ಅಂದಮೇಲೆ, ದೃಶ್ಯ ಪ್ರಪಂಚವೇ ಇಲ್ಲ ಅಂತ ಹೇಳಿದ್ಮೇಲೆ ದೃಷ್ಟವಾದ ತಾನೂ ಇಲ್ಲ ಅಂತ. ಈಗ ನೋಡಿ, ಈಗ ನೋಡೋರು ನಾವು ಅಂತ ಇಟ್ಕೊಳ್ಳೋಣ. ನಾವು ನೋಡೋರು ಅಂತ ನಮಗೆ ಗೊತ್ತಾಗಬೇಕಾಗಿದ್ದರೆ ಒಂದು ನೋಡೋ ವಸ್ತು ಇರಬೇಕು. ನಮಗೆ ಕಣ್ಣಿದೆ ಅಂತ ಗೊತ್ತಾಗೋದು ಯಾವಾಗ? ಎದುರುಗಡೆ ಒಂದು ರೂಪ ಇರತಕ್ಕಂಥ ವಸ್ತು ಬಂದು ಆ ವಸ್ತುವನ್ನು ಕಣ್ಣಿಂದ ಕಂಡ್ರೆ ನಮಗೊಂದು ಕಣ್ಣಿದೆಯಪ್ಪ ಅದರಿಂದ ನೋಡ್ತಾ ಇದ್ದೀವಿ ಅಂತ ಕೆಲಸ ಗೊತ್ತಾಗೋದು ಅಲ್ವಾ. ಕಿವಿಯಿಂದ ಕೇಳ್ತಾ ಇದ್ದೀವಿ ಅಂತ ಗೊತ್ತಾಗೋದು ಯಾವಾಗ? ಶಬ್ದ ಕಿವಿಗೆ ಬಿದ್ದಾಗ, ಆ ಶಬ್ದ ನಮ್ಮ ಕಿವಿಗೆ ಬಿದ್ದು ಅದರ ಜ್ಞಾನ ನಮಗೆ ಬಂದರೆ ಕಿವಿಯಿಂದ ಕೇಳ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಶಬ್ದ ಬೇಕು, ನೋಡಲಿಕ್ಕೆ ಒಂದು ರೂಪ ಇರೋ ವಸ್ತು ಬೇಕು, ಕೇಳಲಿಕ್ಕೆ ಒಂದು ಶಬ್ದ ಬೇಕು. ಹೀಗೆ ಇಂದ್ರಿಯಗಳಲ್ಲಿ ನಮಗೆ ಇದೆ ಅಂತ ಗೊತ್ತಾಗಬೇಕಾಗಿದ್ದರೆ ಆ ವಿಷಯಗಳು ಬೇಕದಕ್ಕೆ. ಹಾಗೆಯೇ ದೇವರು ನೋಡಬೇಕು ಅಂತಿದ್ದರೆ ವಿಷಯ ಬೇಕಲ್ಲ, ಯಾವುದು ವಿಷಯ ಇಲ್ಲವೇ ಇಲ್ಲ ಮಹಾಪ್ರಳಯ ಕಾಲದಲ್ಲಿ. ಅದರಿಂದ ದೇವರು ಎಲ್ಲೊಂದು ಕಡೆಯಿಂದ ಓ ಯಾವುದೂ ಇಲ್ಲಯ್ಯ ಅಂದಮೇಲೆ ತನಗೆ ನೋಡಲಿಕ್ಕೇನೂ ಇಲ್ಲ ಅಂತ ತಿಳ್ಕೊಂಡು ತಾನೂ ಕೂಡ ಏನೂ ನೋಡೋದೇ ಇಲ್ಲ, ತಾನೂ ಇಲ್ಲವೇನೋ ಅಂತ ಚಿಂತನೆ ಮಾಡ್ದ ಅಂತ. ಎಲ್ಲೋ ಪುನಃ ನಿರ್ಗುಣ ನಿರಾಕಾರ ನಿರ್ಧರ್ಮಕ ನಿರ್ವಿಶೇಷನಾಗಿರ್ತಕ್ಕಂಥ ಪರಬ್ರಹ್ಮ ಅಂತ ಅದ್ವೈತ ಚಿಂತನೆ ಅಥವಾ ಶೂನ್ಯವಾದ ಚಿಂತನೆ ಬರುತ್ತಲ್ಲ, ಹಾಗೆ ಹೇಳ್ತಾ ಇದೆಯೇನೋ ಅಂತ ಅನಿಸತ್ತೆ. ಹಾಗಲ್ಲ, ದೇವರು ಅಂದ್ಕೊಳ್ತಕ್ಕಂಥದ್ದು ತಾನೊಬ್ಬನೇ ಇದ್ದೀನಿ, ಬೇರೆ ಯಾರೂ ಇಲ್ಲ. ಯಾಕೆ ಅಂತ ಬಂದರೆ ಬೇರೆಯವರೆಲ್ಲ ಇದ್ದರೂ ಕೂಡ ಅಶಕ್ತರಾಗಿದ್ದಾರೆ, ಅಸಮರ್ಥರಾಗಿದ್ದಾರೆ, ಸರ್ವತಂತ್ರ ಸ್ವತಂತ್ರನಾಗಿರೋನು ನಾನೊಬ್ಬನೇ ಅಂತ ಹೀಗೆ ದೇವರು ಚಿಂತನೆ ಮಾಡದ ಅನ್ನೋದನ್ನು ಅಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಎರಡೂ ಸಂದರ್ಭದಲ್ಲೂ ಕೂಡ ಆತ್ಮನಾಂ ಆತ್ಮ ಅನ್ನೋ ಸಂದರ್ಭದಲ್ಲಿ, ಆತ್ಮನಾಂ ವಿಭು ಅನ್ನೋ ಸಂದರ್ಭದಲ್ಲಿ, ಆತ್ಮಾನಂ ಅಸಂತಂ ಇವಂ ಆತ್ಮಾನಂ, ತಾನು ಇದ್ದರೂ ತಾನು ಇಲ್ಲ ಎಂಬುದಾಗಿ ತಿಳಿದಂತೆ ಅಂತ ಅರ್ಥ ಬರುತ್ತೆ. ಇದೆಲ್ಲ ಸಂದರ್ಭದಲ್ಲೂ ಕೂಡ ಆಚಾರ್ಯರು ವಿಶೇಷವಾಗಿ ಪ್ರಮಾಣವನ್ನು ಕೊಟ್ಟು ಹಾಗೆ ಅರ್ಥ ಅಲ್ಲಪ್ಪ, ಸರ್ವತಂತ್ರ ಸ್ವತಂತ್ರನಾದ ದೇವರೊಬ್ಬನೇ ಇರೋದರಿಂದಾಗಿ ಉಳಿದವರು ಇಲ್ಲ ಎನ್ನೋ ಅರ್ಥ. ಹಾಗೆ ದೇವರೊಬ್ಬನೇ ಇದ್ದಾನೆ, ಜಗತ್ತು ಇಲ್ಲಾದ್ರಿಂದಾಗಿ ದೇವರೇ ಇಲ್ಲ ಅಂತ ಆಗೋದಲ್ಲಪ್ಪ. ಜಗತ್ತಾಗಲಿ ಜೀವಿಗಳಾಗಲಿ ಆಗ ದೇಹವನ್ನು ಪಡೆದುಕೊಂಡು ಸೃಷ್ಟಿಯಾಗಿರಲಿಲ್ಲ, ಆದ್ದರಿಂದ ಇಲ್ಲ ಅನ್ನೋ ಅಭಿಪ್ರಾಯ. ಮತ್ತು ಜಗತ್ತಾಗಲಿ ಜೀವಿಗಳಾಗಲಿ ಎಲ್ಲರೂ ಕೂಡ ಅಸ್ವತಂತ್ರರಾದ್ದರಿಂದಾಗಿ ಇಲ್ಲ ಎನ್ನುವ ಅರ್ಥ ಅಂತ ಆಚಾರ್ಯರು ಅದೆಲ್ಲವನ್ನು ತಿಳಿಸಿಕೊಡ್ತಾರೆ. ಹಾಗೆಯೇ ಸ್ವಾರಸ್ಯ, ಜೀವಿಗಳು ಇಲ್ಲ ಅಂತಲ್ಲ, ಅವರೂ ಇದ್ದರು. ಲಕ್ಷ್ಮೀದೇವಿ ಇರಲಿಲ್ಲ ಅಂತಿಲ್ಲ, ಅವಳೂ ಇದ್ಲು. ಸಾಧನ ಸಾಮಗ್ರಿ ಮುಖ್ಯವಾಗಿ ಅಂದರೆ ಜಡ ಪ್ರಕೃತಿ ಮತ್ತು ಲಕ್ಷ್ಮೀದೇವಿನೇ, ಚೇತನ ಪ್ರಕೃತಿ ಮತ್ತು ಜಡ ಪ್ರಕೃತಿ, ಅವರೆಲ್ಲ ಸೂಕ್ಷ್ಮ ರೂಪದಿಂದ ಜಡ ಪ್ರಕೃತಿನೂ ಇದೆ, ನಿತ್ಯವಾಗಿರ್ತಕ್ಕಂಥದ್ದು. ಲಕ್ಷ್ಮೀದೇವಿಯೂ ಇದ್ದಾಳೆ, ಆದರೂ ಒಂದು ರೀತಿ ಅವರು ಇಲ್ಲ. ಯಾಕೆ ಅಂದರೆ ಅವರು ಯಾರೂ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಭಗವಂತ ಸಂಕಲ್ಪ ಮಾಡದೇ ಇದ್ದರೆ ಲಕ್ಷ್ಮೀದೇವಿ ಕೈಲೂ ಏನಾಗಲ್ಲ, ಜಡ ಪ್ರಕೃತಿ ಅಂತದ್ದು ಜಡ, ಏನೂ ಮಾಡೋ ವಿಚಾರ ಇಲ್ಲವೇ ಇಲ್ಲ. ಭಗವಂತ ಸಂಕಲ್ಪ ಮಾಡಿಲ್ಲ, ಆದ್ದರಿಂದಾಗಿ ಏನಾಗಿದೆ ಅಂತ ಬಂದಾಗ ಎಲ್ಲರ ಶಕ್ತಿ ಸಾಮರ್ಥ್ಯವೂ ಸುಪ್ತವಾಗಿದೆ. ಎಲ್ಲ ಜೀವಿಗಳಂತೂ ಮಲಗಿಬಿಟ್ಟಿದ್ದಾರೆ, ಅವರಿಗಂತೂ ಶಕ್ತಿ ಸಾಮರ್ಥ್ಯ ಇಲ್ಲವೇ ಇಲ್ಲ. ಜಡ ಪ್ರಕೃತಿಯು ಕೂಡ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿ ಒಳಹೊಕ್ಕು ಏನು ಪ್ರೇರಣೆ ಕೊಡ್ತಾ ಇಲ್ಲ, ಆದ್ದರಿಂದಾಗಿ ಜಡ ಪ್ರಕೃತಿಯೂ ಸುಪ್ತವಾಗೋಗಿದೆ, ಅದರ ಶಕ್ತಿ ಸಾಮರ್ಥ್ಯವೂ ಕುಂಠಿತವಾಗಿದೆ. ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಏನು ಮಾಡಬೇಕು, ಅವಳು ಪ್ರೇರಣೆ ಕೊಡಬೇಕು, ಆದರೆ ಅವಳೂ ಸುಪ್ತಳಾಗಿದ್ದಾಳೆ, ಅವಳೂ ಮಲಗಿಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ, ಅವಳೂ ಮಲಗಿಬಿಟ್ಬಿಟ್ಟಿದ್ದಾಳೆ ಅಂತ. ಏನಿದು ಲಕ್ಷ್ಮೀದೇವಿ ನಿದ್ರೆ ಮಾಡೋದು ಅಂದ್ರೆ ಏನು ಅಂತ ವಿಚಾರ, ಬಹಳ ವಿಶೇಷವಾದ ಚಿಂತನೆ. ಆಚಾರ್ಯ ಹೇಳ್ತಾರೆ, ಸುಪ್ತ ಶಕ್ತಿ, ಶಕ್ತಿ ಎನ್ನುವ ಲಕ್ಷ್ಮೀದೇವಿ ಸುಪ್ತಳಾಗಿದ್ದಾಳೆ ಅಂದರೆ ಏನು? ಶಕ್ತಿ, ಶಕ್ತಿ ಅನ್ನೋ ಶಬ್ದಕ್ಕೇನೆ ಭಾರ್ಯ ಹೆಂಡತಿ ಅಂತ ಹೆಸರು ಅಂತ ಆಚಾರ್ಯ ನೋಡಿ ವಿಶೇಷ ವಿಶೇಷ ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ. ಸುಪ್ತಶಕ್ತಿ ಅಂತ ಇಲ್ಲಿ ಬಂದಿರೋ ಪದ, ಸುಪ್ತಶಕ್ತಿ ಅಂತ ಬಂದಾಗ ಶಕ್ತಿ ಅಂದರೆ ಯಾರು? ಶಕ್ತಿ ಅಂತ ಹೇಳಿದ್ರೇ ಲಕ್ಷ್ಮೀದೇವಿ, ಭಗವಂತನ ಹೆಂಡತಿಗೇನೆ ಶಕ್ತಿ, ವಿಷ್ಣು ಭಾರ್ಯೆ.
ಅವಳು ಸುಪ್ತಳಾಗಿದ್ಲು ಅಂದ್ರೇನು, ಮಲಗಿದ್ಲು ಅಂದ್ರೇನು ಅಂತ ಹೇಳಿದ್ರೆ, ಭಗವಂತನ ಗಾಢಾಲಿಂಗನವೇ ಅವಳಿಗೆ ಸುಪ್ತಿ. ಆ ಮಹಾಪ್ರಳಯ ಕಾಲದಲ್ಲಿ ದೇವರು ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡಿದ್ದ, ಅದೇ ಸುಪ್ತಿ. ಆ ರೀತಿ ತಬ್ಬಿಕೊಂಡಿರೋ ಸಂದರ್ಭದಲ್ಲಿ ಈ ಒಂದು ಸೃಷ್ಟಿಕಾರ್ಯ ಯಾಕ್ರೀ ಬೇಕು ಅವಳಿಗೆ ಅಲ್ವಾ? ಭಗವಂತನ ಗಾಢಾಲಿಂಗನದ ಆ ಒಂದು ಸ್ವರೂಪಾನಂದದ ಖುಷಿಯಲ್ಲಿ ಮುಳುಗಿದವಳು ಆಯ್ತಾ, ಬೇರೆ ಯಾವ ಕಾರ್ಯಕ್ಕೂ ಪ್ರೇರಣೆ ಕೊಡಲಿಕ್ಕೆ ಅವಳು ಹೋಗಿಲ್ಲ. ಅವಳು ಸುಪ್ತಳಾಗಿದ್ದಾಳೆ, ಗಾಢಾಲಿಂಗನದಲ್ಲಿ ಆ ಸುಖದಲ್ಲಿ ಮುಳುಗಿ ಹೋಗಿದ್ದಾಳೆ. ಅದರಿಂದಾಗಿ ಜಡ ಪ್ರಕೃತಿಯೂ ಕೂಡ ಯಾವುದೇ ರೀತಿ ಪರಿಣಾಮ ಹೊಂದಲಿಕ್ಕೆ ಆಗಲಿಲ್ಲ. ಇದೆಲ್ಲ ಆದ ಮೇಲೆ ಭಗವಂತ ಸೃಷ್ಟಿ ಪ್ರಾರಂಭ ಮಾಡಬೇಕು. ಆ ಸಂದರ್ಭದಲ್ಲಿ ಪುನಃ ಏನು ಮಾಡ್ತಾನೆ, ಚೇತನ ಪ್ರಕೃತಿಗೆ ಮೊದಲು ಪ್ರೇರಣೆ ಕೊಟ್ಟು, ಲಕ್ಷ್ಮೀದೇವಿಗೆ ಪ್ರೇರಣೆ ಕೊಟ್ಟು, ಲಕ್ಷ್ಮೀದೇವಿಯ ಮೂಲಕ ಜಡ ಪ್ರಕೃತಿಗೆ ಪ್ರೇರಣೆಯನ್ನು ಕೊಟ್ಟು ಭಗವಂತ ಏನು ಮಾಡ್ತಾನೆ, ಆ ಜಡ ಪ್ರಕೃತಿಯಿಂದ ಮಹತ್ತತ್ವದ ಒಂದು ಪರಿಣಾಮ ಆಗಬೇಕು, ಮಹತ್ತತ್ವದಿಂದ ಅಹಂಕಾರ ತತ್ವ, ಹೀಗೆಲ್ಲ ಆ ಸೃಷ್ಟಿ ವಿಸ್ತಾರ ಮುಂದುವರಿಯಬೇಕು ಅಂಥೇಳಿ ಭಗವಂತ ಮಾಡ್ತಾನೆ ಅಂತ ಬರೋ ವಿಚಾರ. ಪುರುಷೇಣ ಆತ್ಮಭೂತೇನ ವೀರ್ಯಮಾಧತ್ತ ವೀರ್ಯವಾನ್ ಅಂತ ಅಲ್ಲಿ ಬಂದಿರೋ ಮಾತು. ಭಗವಂತ ಏನು ಮಾಡ್ದ ಅಂತ ಬಂದಾಗ, ಲಕ್ಷ್ಮೀದೇವಿಯಲ್ಲಿ ತ್ರಿಗುಣಮಾನಿನಿಯಾದ ಚೇತನ ಪ್ರಕೃತಿಯ ಉದರದಲ್ಲಿ ಏನು ಮಾಡ್ತಾನೆ ಅಂತ ಬಂದಾಗ, ಜಡಪ್ರಕೃತಿಯನ್ನು ಗರ್ಭರೂಪದಿಂದ ಇರ್ತಾನೆ ಅಂತ ವಿಚಾರ. ಮುಂದೆನೂ ಕೂಡ ಆ ವಿಚಾರವನ್ನು ಹೇಳ್ತಾ ಬರ್ತಾರೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇದೇನಿದು ದೇವರು ಗರ್ಭರೂಪದಿಂದ ಇಟ್ಟ, ಗರ್ಭಧಾರಣೆ ಮಾಡಿದ್ದಳು ಯಾರು, ಲಕ್ಷ್ಮೀದೇವಿ, ದೇವರು ಗರ್ಭಧಾರಣ ಮಾಡಿದ, ಅದರಿಂದ ಏನಾಯಿತು, ಬ್ರಹ್ಮಾಂಡ ಸೃಷ್ಟಿಯಾಯಿತು, ಯಾವುದು ಬ್ರಹ್ಮ ಮಹತ್ತತ್ವ, ಅದೇ ರೀತಿಯಾಗಿ ಮುಂದಿನ ಅಹಂಕಾರ ತತ್ವ ಇದೆಲ್ಲ ಸೃಷ್ಟಿಯಾಗಬೇಕಾಗಿದ್ದರೆ ದೇವರು ಏನು ಮಾಡಿದ, ವಾಸುದೇವ ರೂಪದಿಂದ ವಿಶೇಷವಾಗಿ ಲಕ್ಷ್ಮೀದೇವಿಯಲ್ಲಿ ಗರ್ಭಧಾರಣ ಮಾಡಿದ್ದರಿಂದ ಇದೆಲ್ಲ ಆಯಿತು ಅಂತ ಮುಂದಿನ ಒಂದು ಸೃಷ್ಟಿ ವಿಸ್ತಾರದ ಚಿಂತನೆಯನ್ನು ನೋಡ್ತೇವೆ ನಾವು. ಇಲ್ಲಿ ಎರಡು ಅಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಮೊದಲನೆಯದು ಏನು ಅಂತ ನಾನು ಹೇಳ್ತೇನೆ. ಇಲ್ಲಿ ಸೃಷ್ಟಿಯ ವಿಚಾರ ಬಂದಾಗ ನಾವು ನೋಡ್ತಕ್ಕಂಥದ್ದು ಹೇಗೆ, ಮಹತ್ತತ್ವ ಎಲ್ಲರಿಗೂ ಕೂಡ ಗೊತ್ತು, ಮೊದಲು ಜಡ ಪ್ರಕೃತಿ, ಅದರಿಂದ ಬಂದಿರತಕ್ಕಂಥದ್ದು ಮಹತ್ತತ್ವ ಬ್ರಹ್ಮದೇವರು, ಅದಾದ ಮೇಲಿಂದ ಯಾರು ಅಂತ ಬಂದಾಗ ಅಹಂಕಾರ ತತ್ವ ರುದ್ರದೇವರು, ರುದ್ರದೇವರು ಅಹಂಕಾರ ತತ್ವ ಬಂದ ಮೇಲೆ ಸಾತ್ವಿಕ ಅಹಂಕಾರ, ರಾಜಸಾಹಂಕಾರ, ತಾಮಸಾಹಂಕಾರಗಳ ಮೂಲಕವಾಗಿ ಮುಂದೆ ಐದು ಪಂಚಭೂತಗಳು, ಆಮೇಲಿಂದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಮನಸ್ಸು, ತತ್ವದೇವತೆಗಳು, ಇದೆಲ್ಲ ಸೃಷ್ಟಿಯಾದರು ಅಂತ ಸಾಮಾನ್ಯವಾಗಿ ನಾವು ಚಿಂತನೆ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಮಹತ್ತತ್ವದಿಂದ ಆರಂಭಿಸಿ ಪೃಥ್ವಿಯವರೆಗೆ, ಪಂಚಭೂತಗಳ ಸೃಷ್ಟಿಯಾಯಿತು ಅಂದರೆ ಪೃಥ್ವಿಯವರೆಗೆ ಅಥವಾ ಈ ತತ್ವಗಳು ಸೃಷ್ಟಿಯಾಯಿತು ಅಂತ ಹೇಳೋದು. ಇಲ್ಲಿ ಸೃಷ್ಟಿಯಾಯಿತು ಅಂದರೆ ಒಂದು ರೀತಿ ಸಾಂಖ್ಯದಲ್ಲಿ ಒಂದು ಸೃಷ್ಟಿ ಚಿಂತನೆ ಇದೆ, ಆ ಚಿಂತನೆಯಂತೆ ಅಂತ ನಾವು ಭಾವಿಸಬಾರದು. ಅವರೂ ಈ ಚಿಂತನೆಯನ್ನು ಹೇಳ್ತಾರೆ, ನಾವು ಯಾವ ಒಂದು ಚಿಂತನೆಯನ್ನು ಹೇಳಿದ್ದೀವಿ ಜಡ ಪ್ರಕೃತಿಯಿಂದ ಪ್ರಾರಂಭವಾಗಿ ಈ ಚಿಂತನೆ, ಅವರು ಕೂಡ ಜಡ ಪ್ರಕೃತಿಯಿಂದ ಆಗತ್ತೆ, ದೇವರು ಬೇಕಾಗಿಲ್ಲ ಅಂತ ಅವರು ಒಪ್ತಾರೆ. ಆಯ್ತಾ, ದೇವರು ಇದ್ದರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ದೇವರನ್ನು ಇಟ್ಬಿಡ್ತಾರೆ. ಜಡ ಪ್ರಕೃತಿ ಅಂದರೆ ಅವಳೇ ಸೂಪರ್ ಸೂಪರ್ ಮೋಸ್ಟ್ ಆಯ್ತಾ, ಅವಳೇ ಎಲ್ಲ ಮಾಡ್ತಾಳೆ, ಪ್ರಕೃತಿ ಕರ್ತರೆ, ದೇವರು ಒಂದು ರೀತಿ ಅಮ್ಮ ಅವ್ರ ಗಂಡ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇದ್ದಾನೆ ಅಂತ ಹೇಳಿ ಉಳಿದ ಸೃಷ್ಟಿ ಯಾವುದು, ಜಡ ಪ್ರಕೃತಿಯಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಇದೆಲ್ಲ ಸೃಷ್ಟಿಯನ್ನು ಅವರು ಕೂಡ ಹೇಳಿಬಿಡ್ತಾರೆ. ಒಂದರಿಂದ ಇನ್ನೊಂದು ಹುಟ್ಟಿತು, ಒಂದರಿಂದ ಇನ್ನೊಂದು ಹುಟ್ಟಿತು ಅಂತ ಅವರು ಹೇಳೋ ಮಾತು. ಆದರೆ ನಾವು ಆ ಚಿಂತನೆಯನ್ನು ಮಾಡೋರಲ್ಲ. ಮಹತ್ತತ್ವದಿಂದ ಆರಂಭಿಸಿ ಪೃಥಿವೀವರೆಗಿನ ಎಲ್ಲ ತತ್ವಗಳು, ಪೃಥಿವಿ ಕಡೆಗೆ ಬಂದಿರತಕ್ಕಂಥ ತತ್ವ, ಎಲ್ಲ ತತ್ವಗಳು ಕೂಡ ಸೂಕ್ಷ್ಮ ರೂಪಗಳಾಗಿ ಅನಾದಿ ನಿತ್ಯವಾಗಿದೆ. ನಾವು ಪ್ರಕೃತಿ ಪ್ರಕೃತಿ ಅಂದರೆ ಜಡ ಪ್ರಕೃತಿ ಅಂತ ಹೇಳ್ತೀವಲ್ಲ, ಬರೀ ಜಡ ಪ್ರಕೃತಿಯಲ್ಲ. ನೀವು ಯಾವ ಯಾವ ತತ್ವಗಳನ್ನು ಹೇಳ್ತೀರಿ ಸೃಷ್ಟಿಯಾಯಿತು ಒಂದರಿಂದ ಇನ್ನೊಂದು ಅಂತ, ಆ ಎಲ್ಲ ತತ್ವಗಳು ಕೂಡ ಅನಾದಿ ನಿತ್ಯವಾಗಿ ಇದ್ದೇ ಇದೆ.
ಅದೆಲ್ಲವನ್ನು ಕಾಮನ್ನಾಗಿ ಸಾಮಾನ್ಯವಾಗಿ ಪ್ರಕೃತಿ ಅಂತಲೇ ಕರೀತಾರೆ, ಪ್ರಕೃತಿ ಅಂತಲೇ ಕರೀತಾರೆ. ಅದು ಸೂಕ್ಷ್ಮ ರೂಪದಲ್ಲಿ ಇದ್ದದ್ದು ಸ್ಥೂಲ ರೂಪವಾಗಿ ಪರಿಣಾಮವನ್ನು ಹೊಂದಿದಾಗ ಅದಕ್ಕೆ ಮಹತ್ತತ್ವ ಅಂತ ಹೆಸರು ಬರುತ್ತೆ. ಸ್ಥೂಲ ರೂಪವಾಗಿ ಪರಿಣಾಮವನ್ನು ಹೊಂದಿದಾಗ ಮಹತ್ತತ್ವ, ಆಗ ಅದು ಪ್ರಕೃತಿಯಿಂದ ಹುಟ್ಟಿತು, ಪ್ರಕೃತಿಯಿಂದ ಹುಟ್ಟಿತು. ಆ ಮಹತ್ತತ್ವವೇ ಏನಾಯಿತು, ಪುನಃ ಸ್ಥೂಲ ಸೂಕ್ಷ್ಮ ರೂಪವಾದ್ದು ಸ್ಥೂಲ ರೂಪವನ್ನು ತಾಳಿದಾಗ ಪುನಃ ಏನಾಗುತ್ತೆ, ಅಹಂಕಾರ ತತ್ವ ಅಂತ. ಮಹತ್ತತ್ವದಿಂದ ಅಹಂಕಾರ ತತ್ವ ಅಲ್ಲ, ಮತ್ತೇನೆಂದರೆ ಅಹಂಕಾರ ತತ್ವ ಅಂತಲೂ ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇರುತ್ತೆ. ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥ ಅಹಂಕಾರ ತತ್ವವೇ ಸ್ಥೂಲ ರೂಪವನ್ನು ತಾಳತ್ತೆ, ಸ್ಥೂಲ ರೂಪವನ್ನು ತಾಳತ್ತೆ, ಆಗ ಅದಕ್ಕೆ ಅಹಂಕಾರ ತತ್ವ ಅಂತ ಹೆಸರು. ಅಹಂಕಾರ ತತ್ವದಿಂದ ಪಂಚಭೂತಿಗಳು, ಅಲ್ಲೂ ಕೂಡ ಮೊದಲು ತಾಮಸ ಅಹಂಕಾರದಿಂದ ಬರಬೇಕಾಗಿದ್ರೆ ಆಕಾಶ, ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪ, ಅಭ್ಯ ಪೃಥಿವಿ, ಇಂಥ ಹೀಗೆ ಬರುತ್ತಲ್ಲ. ಒಂದರಿಂದ ಇನ್ನೊಂದು ಏನಾಗುತ್ತೆ, ಸೂಕ್ಷ್ಮ ರೂಪದಲ್ಲಿರ್ತಕ್ಕಂಥ ಆಕಾಶ ಸ್ಥೂಲ ರೂಪಕ್ಕೆ ಬಂದಾಗ ಆಕಾಶವಾಗುತ್ತೆ. ಹೀಗೇನೇ ಚಿಂತನೆ, ಹೀಗೇನೇ ಚಿಂತನೆ ಮಾಡಬೇಕು. ಹೊರತು ಒಂದು ತತ್ವದಿಂದ ಇನ್ನೊಂದು ತತ್ವ ಹೊಸದಾಗಿ ಹುಟ್ಟೋದಲ್ಲ, ಉಪಚಯ ಹೊಂದೋದು ಅಂತ ಪಾರಿಭಾಷಿಕ ಪದವನ್ನು ಬಳಸ್ತಾರೆ ಶಾಸ್ತ್ರದಲ್ಲಿ. ಏನು ಉಪಚಯ ಹೊಂದೋದು ಅಂದರೆ, ನೋಡಿ, ನೀರಿನಲ್ಲಿ ಧಾನ್ಯದ ಕಾಳನ್ನು ನೆನೆಸಿದರೆ ಉಬ್ಬುವುತ್ತದೆ ಅಲ್ವಾ, ಗೊತ್ತು ನಮಗೆ, ಉಬ್ಬಿಡುತ್ತೆ, ಮಾರನೇ ದಿವಸನೇ ಉಬ್ಬತ್ತೆ, ಕೆಲವು ಕಡೆ ಮೊಳಕೆ ಹೊಡೆಯುತ್ತೆ, ಇದೆಲ್ಲ ನೋಡ್ತೀವಿ. ಹಾಗೆಯೇ ಹಿಂದಿನ ಹಿಂದಿನ ತತ್ವಗಳು ಮುಂದಿನ ಮುಂದಿನ ತತ್ವಗಳ ಜೊತೆಗೆ ಸೇರಿಕೊಂಡಾಗ ನೀರಿನ ಒಳಗೆ ಸೇರಿದ ಧಾನ್ಯದ ಕಾಳು ಉಬ್ಬುವ ರೀತಿಯಲ್ಲಿ ಇದು ಉಬ್ಬುತ್ತದೆ. ಇದೇ ಸೃಷ್ಟಿ, ಸೃಷ್ಟಿ ಅಂದರೆ. ಆದ್ದರಿಂದ ಒಂದರಿಂದ ಇನ್ನೊಂದು ಹುಟ್ಟಿತು ಅಂದರೆ ಒಂದರ ಜೊತೆಗೆ ಇನ್ನೊಂದು ಸೇರಿಕೊಂಡಿದ್ದು ಹೌದು, ಇಲ್ಲ ಅಂತಲ್ಲ, ಆದರೆ ಎಲ್ಲವೂ ಸೂಕ್ಷ್ಮ ರೂಪದಿಂದ ಇದ್ದೇ ಇದೆ. ಎಲ್ಲಿಂದ ಎಲ್ಲಿವರೆಗೆ, ಮಹತ್ತತ್ವದಿಂದ ಪೃಥಿವಿಯವರೆಗೆ ಬರುವ ಎಲ್ಲ ಜಡತತ್ವಗಳು ಕೂಡ ಏನಾಗುತ್ತೆ, ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇದೆ. ಎಲ್ಲವೂ ಸೃಷ್ಟಿಯಾಗೋದು ಅಂತ ಬಂದಾಗ ಅದು ಏನಾಗುತ್ತೆ, ಸ್ಥೂಲ ರೂಪಕ್ಕೆ ಬರುತ್ತೆ. ಬಂದಾಗ ಅದು ಉಪಚಯವನ್ನು ಹೊಂದುತ್ತೆ, ಅದು ನೀರಿನಲ್ಲಿ ಹಾಕಿದ ಬೇಳೆ ಕಾಳುಗಳು ಅಥವಾ ಬೇರೆ ಧಾನ್ಯದ ಕಾಳುಗಳು ಉಬ್ಬುವ ರೀತಿಯಲ್ಲಿ ಇದು ಕೂಡ ಉಬ್ಬತ್ತೆ, ಸ್ಥೂಲ ರೂಪ ಪಡೆಯುತ್ತೆ ಅಂತ ನಾವು ಚಿಂತನೆ ಮಾಡ್ತೀವಿ. ಹೊರತು ಒಂದು ತತ್ವದಿಂದ ಇನ್ನೊಂದು ತತ್ವ ಹುಟ್ಟಿತು ಅಂತ ವೇದಾಂತಿಗಳ ಚಿಂತನೆ ಅಲ್ಲ. ಆದರೆ ತತ್ವ ಅಭಿಮಾನಿ ದೇವತೆಗಳ ದೇಹಗಳು ಹುಟ್ಟುತ್ತೆ. ನಮ್ಮ ಚಿಂತನೆಯಲ್ಲಿ ಬರೀ ಜಡವಾದ ಸೃಷ್ಟಿ ಅಂತ ಅಲ್ಲ, ಸೃಷ್ಟಿ ಅಂತ ಬಂದಾಗ ಒಂದು ಜಡವಾದ ಸೃಷ್ಟಿ, ಆಮೇಲೆ ಅಭಿಮಾನಿ ದೇವತೆಗಳಿಗೆ ದೇಹದ ಸೃಷ್ಟಿ, ಅಭಿಮಾನದ ಸೃಷ್ಟಿ, ಆಮೇಲೆ ಅದನ್ನು ನಿಯಮನ ಮಾಡುವ ದೇವರ ರೂಪದ ಸೃಷ್ಟಿ. ಹೀಗೆ ನಾವು ನಾಲ್ಕು ನಾಲ್ಕು ಸೃಷ್ಟಿಯನ್ನು ಚಿಂತನೆ ಮಾಡ್ತೀವಿ. ಅದರಿಂದಾಗಿ ಅಲ್ಲಿ ಇನ್ನೊಂದು ಚಿಂತನೆಯಲ್ಲಿ ಅಭಿಮಾನಿ ದೇವತೆಗಳಿಗೆ ದೇಹದ ಸೃಷ್ಟಿ, ಅಭಿಮಾನದ ಸೃಷ್ಟಿ, ಭಗವಂತನ ನಿಯಾಮಕವಾದ ಭಗವದ್ ರೂಪದ ಸೃಷ್ಟಿ. ಅದು ಭಗವಂತ ತನ್ನ ಇಚ್ಛೆಯಿಂದ ಮೂಲ ರೂಪದಿಂದ ಬೇಕಾದಷ್ಟು ಆ ನಿಯಾಮಕ ರೂಪಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಆಕಾಶ ಸೃಷ್ಟಿಯಾಗ್ತಾ ಇದ್ದ ಹಾಗೆ ಆಕಾಶವನ್ನು ನಿಯಮನ ಮಾಡುವ ಒಂದು ರೂಪವನ್ನು ಸೃಷ್ಟಿ ಮಾಡ್ತಾನೆ. ಆಕಾಶ ಸೃಷ್ಟಿಯಾಗ್ತಾ ಇದ್ದ ಹಾಗೆ ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಸತ್ಯತ್ಯಚ್ಛ ಅಭವತ್ತು ಅಂತ ತೈತ್ರಿಯೋಪನಿಷತ್ತು ಹೇಳೋ ಹಾಗೆ ಆ ರೂಪ ಒಳಗಡೆ ಹೋಗಿ ಸೇರಿಕೊಂಡು ಆಕಾಶವನ್ನು ಕಾಪಾಡುತ್ತೆ ಅಂತ ಹೇಳೋ ವಿಚಾರ. ಆಮೇಲೆ ಒಂದು ಮಹತ್ತತ್ವ ಸೃಷ್ಟಿಯಾಯಿತು ಅಂದ್ರೂ ಹಾಗೆಯೇ, ಅಲ್ಲಿ ಮಹತ್ತತ್ವ ಸೃಷ್ಟಿಯಾಯಿತು ಅಂದರೆ ಒಂದು ಜಡವಾದ ಮಹತ್ತತ್ವ ಮೊದಲು ಸೂಕ್ಷ್ಮ ರೂಪದಲ್ಲಿ ಇದ್ದು ಸ್ಥೂಲ ರೂಪಕ್ಕೆ ಬರತಕ್ಕಂಥದ್ದು ಒಂದು, ಆಮೇಲೆ ಮಹತ್ತತ್ವದ ಅಭಿಮಾನಿಯಾಗಿ ಚತುರ್ಮುಖನ ಸೃಷ್ಟಿ. ಚತುರ್ಮುಖನ ಸೃಷ್ಟಿ ಅಂದರೆ ಚತುರ್ಮುಖನಿಗೆ ಮಹತ್ತತ್ವ ಎನ್ನುವ ದೇಹದ ಸೃಷ್ಟಿ. ಆಮೇಲೆ ಮಹತ್ತತ್ವದ ಅಭಿಮಾನ, ಈ ಪೋರ್ಟ್ಫೋಲಿಯೋ ನಿಂದು ಅಂತ ದೇವರು ಕೊಡ್ತಾನೆ, ಅಭಿಮಾನದ ಸೃಷ್ಟಿ. ಆಮೇಲೆ ಮಹತ್ತತ್ವ ಎನ್ನುವ ತತ್ವದಲ್ಲಿ ದೇವರು ಒಂದು ರೂಪದಿಂದ ಸೇರ್ಕೋಬೇಕು. ಅಚ್ಛಾ, ಆ ರೂಪಕ್ಕೂ ಕೂಡ ಮಹತ್ತತ್ವ ಅಂತಲೇ ಹೆಸರು. ಹೀಗೆ ಭೂತಂ ಭೂತಾಭಿಮಾನೀಚ ತದ್ದೇಹ ಅಂತರ್ನಿಯಾಮಕ ಅಂತ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂಥ ರೀತಿಯಲ್ಲಿ ನಾಲ್ಕು ನಾಲ್ಕು ಸೃಷ್ಟಿಗಳನ್ನು ನಾವು ಚಿಂತನೆ ಮಾಡಬೇಕು. ಅದಾದ ಮೇಲೆ ಇನ್ನೊಂದು ವಿಚಾರ, ದೇವರು ಏನು ಮಾಡಿದ, ಲಕ್ಷ್ಮೀದೇವಿಯಲ್ಲಿ ವೀರ್ಯಾಧಾನ ಮಾಡಿದ. ತುಂಬ ಕಡೆ ಇಂಥ ಮಾತು ಬರುತ್ತೆ, ಏನಿದ್ರ ಅಭಿಪ್ರಾಯ ಅಂತ. ನೋಡಿ, ದೇವರು ವೀರ್ಯಾಧಾನ ಮಾಡೋದು ಅಂದರೆ ಏನು, ಜಡವಾದ ಮಹತ್ತತ್ವ ಮೊದಲಾದ ತತ್ವಗಳೇನಿದೆ ಆ ಅಂಶಗಳನ್ನು ಪ್ರಮಾಣಬದ್ಧವಾಗಿ ಅಂದರೆ ಅದರ
ಯಾವ ಒಂದು ರೇಷ್ಯೋದಲ್ಲಿ ಅದನ್ನು ಸೇರಿಸಬೇಕೋ ಆ ರೀತಿ ಸೇರಿಸಿ, ಆ ಸೇರಿಸಿದ ಮೇಲೆ ಅವುಗಳಲ್ಲಿ ಬ್ರಹ್ಮಾಂಡವಾಗಿ ಪರಿಣಮಿಸುವ ಒಂದು ಶಕ್ತಿ ಇದೆ, ಅದು ಸುಪ್ತವಾಗಿದೆ. ಆ ಸುಪ್ತವಾದ ಶಕ್ತಿಯನ್ನು ತಾನು ಒಂದು ರೂಪದಿಂದ ಪ್ರವೇಶ ಮಾಡಿ ವ್ಯಕ್ತಗೊಳಿಸ್ತಾನೆ. ಅದನ್ನೇ ಭಗವಂತನ ವೀರ್ಯ ಅಂತ ಕರೆಯೋದು. ಆ ವೀರ್ಯವನ್ನು ದೇವರು ಲಕ್ಷ್ಮೀದೇವಿಯಲ್ಲಿ ಇಟ್ಟ ಅಂತ ಅಷ್ಟೇ ಅರ್ಥವೇ ಹೊರತು ಮತ್ತೆ ಯಾವುದಲ್ಲ ಅಂದರೆ, ಆಯಿತಾ, ಜಡವಾದ ವೀರ್ಯವನ್ನು ದೇವರು ಸೃಷ್ಟಿ ಮಾಡೋದು ಅಲ್ಲ ಅಲ್ವಾ. ಇದು ಬೇರೆ ಲೋಕದಲ್ಲಿ ಆಗುವ ಆ ವೀರ್ಯದ ಕಥೆ ಅಲ್ಲ, ಇದು ಬೇರೆನೇ, ಇದು ಜಡನೇ ಅಫ್ಕೋರ್ಸ್, ಇದೇನು ಭಗವಂತನ ಜ್ಞಾನಾನಂದಮಯವಾದ್ದಲ್ಲ. ಆದರೆ ಇದು ಬ್ರಹ್ಮಾಂಡದ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥದ್ದು. ಯಾವುದು ಮಹತ್ತತ್ವ ಮೊದಲಾದ ಅಂಶಗಳು ಯಾವ ಪ್ರಮಾಣದಲ್ಲಿ ಸೇರಿಸಬೇಕೋ ಆ ರೀತಿ ಸೇರಿಸಿ, ಅವುಗಳಲ್ಲಿ ಇರುವ ಬ್ರಹ್ಮಾಂಡವಾಗಿ, ದೊಡ್ಡ ಬ್ರಹ್ಮಾಂಡವಾಗಿ ಪರಿಣಮಿಸುವ ಏನು ಶಕ್ತಿ ಸುಪ್ತವಾಗಿದೆ, ಅದನ್ನು ಆ ಶಕ್ತಿಯನ್ನು ತನ್ನ ಒಂದು ರೂಪದಿಂದ ಪ್ರವೇಶ ಮಾಡಿ ಅಭಿವ್ಯಕ್ತಗೊಳಿಸುವ ಒಂದು ಕ್ರಿಯೆ, ಇದು ವೀರ್ಯ. ಆ ವೀರ್ಯವನ್ನು ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಯ ಗರ್ಭದಲ್ಲಿ ಇರಿಸ್ತಾ ಅವಳು ಬ್ರಹ್ಮಾಂಡವನ್ನು ಹೊತ್ತಳು, ಪ್ರಸವಿಸಿದಳು. ಹೊರತು ಭಗವಂತ ತನ್ನ ಸ್ವರೂಪಭೂತವಾದ ವೀರ್ಯವನ್ನು ಆಧಾರ ಮಾಡಿದ್ದಲ್ಲ, ಹಾಗೇನಾದರೂ ಆಗಿದ್ದರೆ ಪರಮಾತ್ಮನಂತೆ ಜ್ಞಾನಾನಂದಮಯವಾದ ಬ್ರಹ್ಮಾಂಡವೇ ಹುಡ್ತಾ ಇತ್ತು, ಜಡವಾದ ಬ್ರಹ್ಮಾಂಡ ಅಲ್ಲ. ಭಗವಂತನ ಸ್ವರೂಪಭೂತವಾದ ವೀರ್ಯದಿಂದ ಸೃಷ್ಟಿಯಾಗಿದ್ದರೆ ಜ್ಞಾನಾನಂದಮಯವಾದ ಬ್ರಹ್ಮಾಂಡವೇ ಸೃಷ್ಟಿಯಾಗ್ತಿತ್ತು, ಅಜ್ಞಾನ ದುಃಖಮಯವಾಗಿರ್ತಕ್ಕಂತಹ ಈ ಸೃಷ್ಟಿ ಆಗ್ತಿರಲಿಲ್ಲ. ತತ್ವಾಭಿಮಾನಿ ದೇವತೆಗಳು ತಮ್ಮ ತತ್ವದಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರವಾಗಿ ಭಗವಂತ ಅವರನ್ನು ಸೃಷ್ಟಿ ಮಾಡಿದ. ಆದರೆ ಅವರ ಕರ್ತವ್ಯನೇ ಅದು, ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕಾದ್ದು. ಆದರೂ ಅವರಿಗೆ ಯಾವ ರೇಷ್ಯೋದಲ್ಲಿ ಅದನ್ನು ಸೇರಿಸಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಅವರಿಗೆ ಬ್ರಹ್ಮಾಂಡಕ್ಕೆ ಬೇಕಾದ ಉಪಕರಣಗಳು ಇದ್ದರೂ ಬ್ರಹ್ಮಾಂಡ ರಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ಅವರೆಲ್ಲರೂ ಕೂಡ ಭಗವಂತನನ್ನು ಬೇಡಿಕೊಂಡರು. ಭಗವಂತ ಅವರ ಪ್ರಾರ್ಥನೆಗೆ ಒಗೊಟ್ಟು ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ ವಿಶೇಷವಾಗಿ 6ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಒಂದು ಸೃಷ್ಟಿಯ ಒಂದು ಕೆಲವೊಂದು ವಿಚಾರಗಳ ಒಂದು ಹೈಲೈಟ್, ಜೊತೆಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋ ವಿಚಾರವನ್ನು ಕೂಡ ನಾವೀಗ ತಿಳ್ಕೊಂಡಿದ್ದೇವೆ. ಮತ್ತೊಂದಿಷ್ಟು 7ನೇ ಅಧ್ಯಾಯ 8ನೇ ಅಧ್ಯಾಯ 9, 10 ಕೂಡ ಕೆಲವೊಂದು ವಿಸ್ತಾರವಾದ ಚಿಂತನೆಯನ್ನು ನಾನು ನಿಮ್ಮ ಮುಂದೆ ಇಡಬೇಕು. ಪುನಃ ಅದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಹರಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾಂತ್ಯಸ್ಥಯತೋನ್ವಯಾಚಿತರತಸ್ಯಾರ್ಥೇಷ್ವಭಿಘ್ನಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿ ಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋಂಬೃಷಾಂ ಧಾಂನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. 6ರಿಂದ 10 ಅಧ್ಯಾಯದ ಚಿಂತನೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಬರುವ ಕಥಾ ಸಂಕ್ಷೇಪ, ವಿಷಯ ಸಂಕ್ಷೇಪದ ಅನಂತರದಲ್ಲಿ ವಿಶೇಷ ವಿಚಾರಗಳು ಹಾಗೂ ಆಚಾರ್ಯರ ತಾತ್ಪರ್ಯ ನಿರ್ಣಯದ ವಿಶೇಷತೆಯನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ 7ನೇ ಅಧ್ಯಾಯ, ಅದು ನಾನು ಬಹಳ ಸಂಕ್ಷಿಪ್ತವಾಗಿ ಕಥಾನಕದ ಸಂದರ್ಭದಲ್ಲಿ ಹೇಳಿದ್ದೆ. ಬಹಳ ಒಂದು ವಿಶೇಷವಾದ ಚಿಂತನೆ ಅಲ್ಲಿದೆ. ಪುರುಷ ರೂಪದಿಂದ ಭಗವಂತ 3 ಪುರುಷ ರೂಪದಿಂದ ಮಾಡುವ ಒಂದು ಅದ್ಭುತವಾದ ಸೃಷ್ಟಿ ಕಾರ್ಯ ಚಟುವಟಿಕೆಗಳು ಈ ಒಂದು 7ನೇ ಅಧ್ಯಾಯದಲ್ಲಿ ನಿರೂಪಿತವಾಗುತ್ತೆ. 3 ಪುರುಷ ರೂಪಗಳು ಅಂತ. 3 ಪುರುಷ ರೂಪಗಳು ಅಂತ ಬಂದಾಗ ಎಲ್ಲಿಂದ 3 ಪುರುಷ ರೂಪ? ಹಿಂದೆಯೇ ಬಂದಿದೆ. 6ನೇ ಅಧ್ಯಾಯದಲ್ಲೂ ಕೂಡ ಹೇಳಿದೆ, ಪುರುಷೇಣಾತ್ಮಭೂತೇನ ಅಂತ. 6ನೇ ಅಧ್ಯಾಯದ 4ನೇ ಶ್ಲೋಕದಲ್ಲೇ ಭಗವಂತ ಏನು ಮಾಡಿದ್ದಾನೆ? ಮಹದಾದಿ ತತ್ವಗಳನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಆ ಒಂದು ವಾಸುದೇವ ಮೊದಲನೆಯ ಪುರುಷಾವತಾರ, ಅವನೇ ಬ್ರಹ್ಮಾಂಡದ ಗರ್ಭೋದಕದಲ್ಲಿ ಮಲಗಿದ
ಸಂಕರ್ಷಣ ಮೂರ್ತಿ, ಸಂಕರ್ಷಣ ಮೂರ್ತಿ ಆಯಿತಾ. ಆ ಪುರುಷಾವತಾರ ಅದು ಎರಡನೇ. ಹಿರಣ್ಮಯಸ್ಥ ಪುರುಷ ಸಹಸ್ರ ಪರಿವತ್ಸರಾನ್ ಆಂಡಕೋಶ ಉವಾಸಾಪ್ಸು ಸರ್ವಸತ್ವೋಪಬ್ರಹ್ಮಿಕ. ಆ ಭಗವಂತ ಪುರುಷರೂಪಿ ಭಗವಂತ ಹಿರಣ್ಮಯವಾದ ಬಂಗಾರದ ಈ ಬ್ರಹ್ಮಾಂಡದಲ್ಲಿ ತನ್ನ ಉದರದಲ್ಲಿ ಎಲ್ಲ ಜೀವಿಗಳನ್ನು ಇರಿಸಿಕೊಂಡು 1,000 ದಿವ್ಯ ವರ್ಷಗಳ ಕಾಲ ಗರ್ಭೋದಕದಲ್ಲಿ ಮಲಗಿದ. ಅವನೇ ಮುಂದೆ ಏನು ಮಾಡ್ತಾನೆ, ಇನ್ನೊಂದು ಪುರುಷರೂಪವನ್ನು ತಾಳ್ತಾನೆ. ಸಭೈ ವಿಶ್ವಸೃಜಾಂ ಗರ್ಭ ದೈವಕರ್ಮಾತ್ಮ ಶಕ್ತಿಮಾನ್ ವಿಭಭಾಜ ಆತ್ಮನ ಆತ್ಮಾನಂ ಏಕಧಾ ದಶಧಾ ತ್ರಿಧಾ ಅಂತಾರೆ. ಭಗವಂತ ಪ್ರಭುತ್ವ ಶಕ್ತಿ, ಕ್ರಿಯಾಶಕ್ತಿ ಮತ್ತು ಪ್ರಕೃತಿ ಶಕ್ತಿಗಳಿಂದ ಕೂಡಿದ ಭಗವಂತ. ಆ ಭಗವಂತ ಏನು ಮಾಡ್ತಾ ಬರ್ತಾನೆ ಅಂತ ಬಂದರೆ, ಈ ಮಹದಾದಿ ತತ್ವಗಳಿಂದ ಬ್ರಹ್ಮಾಂಡದ ಒಳಗೆ ಎಲ್ಲೆಡೆ ವ್ಯಾಪಿಯಾದ ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರವನ್ನು ನಿರ್ಮಿಸಿದ. ಅಂದರೆ ಭಗವಂತ ಮೂರು ಶಕ್ತಿಗಳಿಂದ ಕೂಡಿದ ಭಗವಂತ ತನ್ನ ಉದರದೊಳಗೆ ಇರುವ ಮಹದಾದಿ ತತ್ವಗಳಿಂದ ಒಂದು ಶರೀರ, ವಿರಾಟ್ ಶರೀರ, ಇಡೀ ಬ್ರಹ್ಮಾಂಡದೊಳಗೆ ತುಂಬಿಕೊಳ್ಳುವ ಒಂದು ವಿರಾಟ್ ಶರೀರ, ಅದು ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರ, ಅದನ್ನು ನಿರ್ಮಾಣ ಮಾಡಿದ. ಆ ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರದೊಳಗೆ ತಾನು ಇಡೀ ಒಂದು ವಿರಾಟ್ ಶರೀರದಲ್ಲಿ ಒಂದು ರೂಪದಿಂದ, ಜೊತೆಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಪುನಃ 10 ರೂಪದಿಂದ, ಅದಾದ ಮೇಲೆ ಪುನಃ ಹೃದಯದಲ್ಲಿ ಮತ್ತೊಂದು ರೂಪದಿಂದ, ಹಾಗೆಯೇ 3 ರೂಪಗಳು ಅನೇಕ ಅಧಿದೈವ ಅಧ್ಯಾತ್ಮ ಅಧಿಭೂತ ಎಂಬುದಾಗಿ 3 ರೂಪಗಳಿಂದ ಎಲ್ಲ ಭಗವಂತ ಅಲ್ಲಿ ನೆಲೆಗೊಂಡ ಅಂತ ಮುಂದೆ ಆ ವಿಚಾರವನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಯೇಷಿ ಅಶೇಷಸತ್ಮಾನಾಂ ಆತ್ಮ ಅಂಶಃ ಪರಮಾತ್ಮನಃ ಅದ್ಯೋವತಾರೋ ಯತ್ರಾಸೋ ಭೂತಕ್ರಾಮೋ ವಿಭಾವ್ಯತೆ ಸಾಧ್ಯಾತ್ಮಂ ಸಾಧಿದೈವಂಚ ಸಾಧಿಭೂತಂ ಇತಿ ತ್ರಿಧ ವಿರಾಟ್ ಪ್ರಾಣೋ ದಶಭಿಧ ಏಕಧಾ ಹೃದಯೇನ ಚ. ಭಗವಂತ ಪುನಃ ತಾನು ಸೃಷ್ಟಿ ಮಾಡಿದ ಆ ಚತುರ್ಮುಖ ಬ್ರಹ್ಮನ ವಿರಾಟ್ ಶರೀರದ ಒಳಗೆ ಹೀಗೆ 10 ರೂಪಗಳಿಂದ, ಹೃದಯದಲ್ಲಿ 1 ರೂಪದಿಂದ, ಆಮೇಲೆ ಅಧಿದೈವ ಅಧ್ಯಾತ್ಮ ಅಧಿಭೂತಗಳಲ್ಲಿ ತತ್ವದೇವತೆಗಳ ಜೊತೆಗೆ 3 ರೂಪಗಳಿಂದ ಎಲ್ಲ ಇದ್ದಾನೆ. ಇಂತಹ ಭಗವಂತ ತತ್ವಾಭಿಮಾನಿ ದೇವತೆಗಳು ಏನೊಂದು ಪ್ರಾರ್ಥನೆ ಮಾಡಿದ್ರೂ ಅವರ ಒಂದು ಕಾರ್ಯವನ್ನು ಚಿಂತಿಸಿ ಆ ಬ್ರಹ್ಮನ ವಿರಾಟ್ ಶರೀರವನ್ನು ಏನು ಮಾಡ್ತಾನೆ, ದೊಡ್ಡದಾದ ವಿರಾಟ್ ಶರೀರ, ತುಂಬಿಕೊಳ್ಳುವ ವಿರಾಟ್ ಶರೀರ. ಅದು ವಿರಾಟ್ ಶರೀರ ಸೃಷ್ಟಿಯಾದ ಮೇಲಿಂದ ಮುಂದಿನದು ಒಂದು ಸ್ವಾರಸ್ಯ. ಇದು ಮುಂದೆ ಅದನ್ನು ಬಹಳ ವಿಸ್ತಾರವಾಗಿ 12 ಶ್ಲೋಕದಿಂದ ಈ ಅಧ್ಯಾಯದ ಕಡೆಯವರೆಗೂ ಕೂಡ, 7 ಅಧ್ಯಾಯದ ಕಡೆಯವರೆಗೂ ವಿಸ್ತಾರವಾದ ಚಿಂತನೆ. ನಮಗೆ ಸಾಮಾನ್ಯವಾಗಿ ಈ ಚಿಂತನೆ ಯಾಕೆ ಮುಖ್ಯ ಅಂತ ಹೇಳ್ತೀನಿ ನೋಡಿ. ಈ ಹೊರಗಡೆ ಇವತ್ತು ಬೇಕಾದಷ್ಟು ವಿಜ್ಞಾನ ಮುಂದುವರೆದಿರೋ ಕಾಲದಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಮತ್ತೊಂದು ಕಡೆಯಲ್ಲಿ ಯಾವುದೇ ಒಂದು ಪದಾರ್ಥವನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗಿದ್ದರೆ, ಮೊಟ್ಟ ಮೊದಲು ಆ ಪದಾರ್ಥ ಯಾವ ಪದಾರ್ಥವನ್ನು ಉತ್ಪಾದನೆ ಮಾಡಬೇಕೋ ಅದರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ತಯಾರು ಮಾಡ್ತಾರೆ. ಬಹಳ ದೊಡ್ಡ ಜ್ಞಾನಿಗಳಾದವರು, ಆ ಫೀಲ್ಡಲ್ಲಿ ಯಾರು ಸ್ಪೆಷಲೈಸೇಷನ್ ಪ್ರಾವೀಣ್ಯ ಪಡೆದಿರ್ತಾರೋ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾರೆ. ಆ ಬ್ಲೂ ಪ್ರಿಂಟಿಗೆ ಅನುಗುಣವಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ ಬ್ಲೂ ಪ್ರಿಂಟ್ ತಯಾರು ಮಾಡಬೇಕಾಗಿದ್ದರೆ ಏನು, ಒಂದು ಪದಾರ್ಥವನ್ನು ನಾವೇನು ತಯಾರು ಮಾಡ್ತೀವಿ, ಆ ಒಂದು ಪದಾರ್ಥದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಭಾಗಗಳು ಇರಬೇಕು, ಯಾವ ಯಾವ ಭಾಗದಲ್ಲಿ ಏನೇನು ಉಪಕರಣಗಳು ಸಲಕರಣೆಗಳು ಇರಬೇಕು, ಅದು ಮಾಮೂಲಿಯಾಗಿ ನಿಮ್ಮದು ವೈರ್ ಇರ್ಬೋದು, ಮತ್ತೊಂದಿರ್ಬೋದು, ಮಗದೊಂದಿರ್ಬೋದು, ಅಂಥದ್ದೆಲ್ಲ ಆಯ್ತಾ. ಅದರ ಜೊತೆಗೆ
ನಟ್ಟು ಬೋಲ್ಟು ಏನು ಬೇಕಾದ್ರೂ ಇರಬಹುದು, ಅದೆಲ್ಲವೂ ಏನೇನು ಕೆಲಸವನ್ನು ಮಾಡಬೇಕು, ಒಂದೊಂದಕ್ಕೂ ಒಂದೊಂದು ವಿಶೇಷವಾದ ಕೆಲಸ ಇರುತ್ತೆ. ಒಂದು ಹೋಗಿರ್ತಕ್ಕಂಥ ವೈರ್ ಇರಲಿ, ಒಂದು ಚಿಕ್ಕದಾದ ಜಾಗದಲ್ಲಿ ಏನೋ ಒಂದು ಸೇರಿಸಿದರೆ, ಒಂದು ಪದಾರ್ಥ ಸೇರಿಸಿದರೆ ಅದು ಇರಲಿ, ಅದೆಲ್ಲದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಭಾರ. ಈಗ ಆ ಬ್ಲೂ ಪ್ರಿಂಟ್ ತಯಾರಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಜವಾಬ್ದಾರಿಯ ಒಂದು ಕೆಲಸ, ಅದನ್ನು ವಿಶೇಷಜ್ಞರು ಮಾಡ್ತಾರೆ ಅಂತ ಕೇಳಿದ್ದೀವಿ ನಾವು. ಈಗ ನಮಗೆಲ್ಲ ಒಂದು ಕುತೂಹಲ, ಇವತ್ತು ಗಂಡು ಹೆಣ್ಣು ಒಂದು ಸಮಾಗಮ ಆಗತ್ತೆ, ಒಂದು ಮಗು ಬರುತ್ತೆ ಅನ್ನೋದು ಅದು ಎಲ್ಲ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ. ಆದರೆ ಆ ಒಂದು ಮಗು ಇವತ್ತೇನು ತಯಾರಾಗಿ ಹೊರಗೆ ಬರುತ್ತೆ, ಅಲ್ಲೆಲ್ಲ ಕಡೆಯಲ್ಲೂ ಒಂದು ಕಾಮನ್ ನೋಡ್ತೇವೆ, ಏನಪ್ಪ ಅಂದರೆ ತಲೆ ಮೇಲೇ ಇದೆ, ಕಾಲು ಕೆಳಗೆ ಇದೆ. ಯಾಕೆ ಹೀಗೆ ಕಾಲು ಮೇಲಾಗಿ ತಲೆ ಕೆಳಗಾಗಿ ಬಂದದ್ದು ಇಲ್ವಲ್ಲ? ಹೌದು, ಇಲ್ಲ. ಅದೇ ರೀತಿಯಾಗಿ ತಲೆಯಲ್ಲಿ ಎಲ್ಲ ನಾವು ಮನುಷ್ಯರು ಹುಟ್ಟತಕ್ಕಂಥವರಲ್ಲಿ ಎಲ್ಲೇ ಇಡೀ ಒಂದು ವಿಶ್ವದಲ್ಲಿ ನೋಡಿದರೂ ಕೂಡ ಕಣ್ಣುಗಳು ಇರೋ ಜಾಗದಲ್ಲೇ ಕಣ್ಣುಗಳು, ಕಿವಿಗಳು ಇರೋ ಜಾಗದಲ್ಲೇ ಕಿವಿಗಳು, ಆ ಕಣ್ಣಿನ ಆಕಾರವೂ ಒಂದೇ ರೀತಿ, ಕಿವಿ ಆಕಾರವೂ ಒಂದೇ ರೀತಿ. ಹೌದು, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಭೇದ ಇದೆ, ಸ್ವಲ್ಪ ವ್ಯತ್ಯಾಸವಿದೆ, ಇಲ್ಲ ಅಂತಲ್ಲ. ಆದರೆ ಕಣ್ಣು ಅಂದರೆ ನಮಗೊಂದು ಐಡಿಯಾ ಬರುತ್ತೆ, ಎಲ್ಲರ ಕಣ್ಣು ಯಾರೇ ಕಣ್ಣನ್ನು ನೋಡಿ, ಯಾರ ಒಂದು ವ್ಯಕ್ತಿಯ ಇಡೀ ವಿಶ್ವದಲ್ಲಿ ಇರುವ ಯಾವುದೇ ಒಬ್ಬ ವ್ಯಕ್ತಿಯ ಕಣ್ಣನ್ನು ನೋಡಿದ್ರೆ ಇದು ಕಣ್ಣು ಅಂತಲೇ ನಮಗೆ ಗೊತ್ತಾಗುತ್ತೆ. ಆ ರೀತಿ ಒಂದು ಸಾಮ್ಯ ಇರೋ ಹಾಗೆ ಮಾಡಿದ್ದು, ಆಯಿತಾ? ಅದು ಯಾಕೆ ಕಣ್ಣು ಇಂಥ ಕಡೆಯಲ್ಲೇ ಇರಬೇಕು, ಕಿವಿ ಇಂಥ ಕಡೆಯಲ್ಲೇ ಇರಬೇಕು, ಕಣ್ಣು ಹೀಗೆ ಇರಬೇಕು, ಕಿವಿ ಹೀಗೆ ಇರಬೇಕು, ಕಾಲು ಕೆಳಗೆ ಇರಬೇಕು, ತಲೆ ಮೇಲೆ ಇರಬೇಕು, ಇನ್ನು ಒಳಗಡೆ ಹೋದರೆ ಅದು ಇನ್ನೂ ದೊಡ್ಡ ಪ್ರಪಂಚ, ವಿಜ್ಞಾನಿಗಳಿಗೆಲ್ಲ ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ಪ್ರಪಂಚ, ನಮಗೆ ಅರ್ಥವಾಗದೆ ಇರೋ ಪ್ರಪಂಚ. ಯಾಕೆ ಒಳಗಡೆ ಅಷ್ಟೊಂದು ಅಷ್ಟೊಂದು ನರನಾಡಿಗಳೆಲ್ಲ ಇವೆ, ಆ ನರನಾಡಿಗಳೆಲ್ಲ ಯಾಕೆ ಹೇಗೆ ಏನೇನು ಮಾಡುತ್ತೆ ಕೆಲಸ ಅನ್ನೋದೇ ದೊಡ್ಡ ವಿಚಾರ. ಆದರೆ ದೇವರು ಎಲ್ಲ ಹುಟ್ಟುವ ಆ ಒಂದು ಮಕ್ಕಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ, ಅಥವಾ ತಲೆಯಿಂದ ಕಾಲಿನವರೆಗೆ ಎಲ್ಲ ಅಂಗಾಂಗಗಳನ್ನು ಹೀಗೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ಇಡ್ತಾ ಬರ್ತಾ ಇದ್ದಾನೆ. ಆಯಿತಾ? ಅದರ ಜಾಗ ಒಂದು ನಿಶ್ಚಿತವಾಗಿರ್ತಕ್ಕಂಥ ಜಾಗ, ಅದು ಮಾಡುವ ಕಾರ್ಯವೂ ನಿಶ್ಚಿತವಾದ ಕಾರ್ಯ. ನೋಡಿ ಸ್ವಾರಸ್ಯ, ಕಣ್ಣಿನಿಂದ ನಾವು ನೋಡೋದು ಮಾತ್ರ, ಕೇಳಲಿಕ್ಕಾಗಲ್ಲ. ಅದ್ಯಾಕೆ ದೇವರು ಕಿವಿಯನ್ನು ಅಲ್ಲಿಟ್ಬಿಟ್ಟು ಕೇಳೋ ಹಾಗೆ, ಕಣ್ಣನ್ನು ಈ ಕಡೆ ಇಟ್ಬಿಟ್ಟು ನೋಡೋ ಹಾಗೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ. ದೇವರು ಯಾಕೋ ಹಾಗೆ ಮಾಡ್ದ, ದೇವರು ಯಾಕೋ ಹಾಗೆ ಮಾಡ್ದ. ಕಣ್ಣಿಂದ ನೋಡೋದು ಮಾತ್ರ, ಕಿವಿಯಿಂದ ಕೇಳೋದು ಮಾತ್ರ, ಕಾಲಿನಿಂದ ಓಡಾಡೋದು ಮಾತ್ರ. ಹೀಗೆ ಈ ಎಲ್ಲ ಒಂದು ವಿಶಿಷ್ಟವಾದ ವರ್ಕ್ ಡಿಸ್ಟ್ರಿಬ್ಯೂಷನ್ ಅದು ಕೂಡ ಇದೆ, ಅದು ಕೂಡ ಇದೆ. ಇದೆಲ್ಲ ಮೂಲಭೂತವಾಗಿ ಯಾವ ಬ್ಲೂ ಪ್ರಿಂಟ್ ಆಧಾರದ ಮೇಲೆ ತಯಾರಾಗಿತ್ತು ಅಂತ ವಿಚಾರ. ನಿಮಗೆ ಆ ಬ್ಲೂ ಪ್ರಿಂಟ್ ಸಿಗೋದು ಎಲ್ಲಿ ಅಂದರೆ ಭಾಗವತದಲ್ಲಿ ತೃತೀಯ ಸ್ಕಂಧದ 7ನೇ ಅಧ್ಯಾಯದಲ್ಲಿ ಭಗವಂತ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿರುವ ಆ ಚತುರ್ಮುಖ ಬ್ರಹ್ಮದೇವರ ವಿರಾಟ್ ಶರೀರವನ್ನು ಏನು ಸೃಷ್ಟಿ ಮಾಡ್ತಾನೆ, ಅಲ್ಲೇನೇ ಅಧ್ಯಾತ್ಮ ಅಧಿಭೂತ ಅಧಿದೈವ ಎನ್ನುವ ಯಾವುದನ್ನು ವಿಭಾಗಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಬರ್ತಾ ಅಲ್ಲಿ ಒಂದೊಂದು ಕಡೆಯಿಂದ ಒಂದೊಂದು ಸೃಷ್ಟಿಯಾಗೋ ಹಾಗೆ ಮಾಡ್ತಾನೆ. ಅದು ಯಾವ ರೀತಿ ಸೃಷ್ಟಿಯಾಗೋ ಹಾಗೆ ಮಾಡ್ತಾನೋ ಅದೇ ಮುಂದೆ ಬ್ಲೂ ಪ್ರಿಂಟಾಗಿ ಉಳ್ಕೊಳ್ತು, ಬ್ಲೂ ಪ್ರಿಂಟಾಗಿ ಉಳ್ಕೊಳ್ತು. ಇವತ್ತು ಆ ಚತುರ್ಮುಖ ಬ್ರಹ್ಮದೇವರ ಶರೀರ, ಚತುರ್ಮುಖ ಬ್ರಹ್ಮದೇವರ ಶರೀರ ಅಲ್ಲಿ ಏನೇನಾಯಿತು ಅಂತ ನೋಡಿ. 11ನೇ ಶ್ಲೋಕದಿಂದ ನಾನು ಓದ್ತಾ ಇದ್ದೇನೆ. ಅಥ ತಸ್ಯಾಭಿತಪ್ತಸ್ಯ ಕತಿಚ ಆಯತನಾನಿಹ ನಿರಭಿದ್ಯಂತ ದೇವಾನಾಂ ತಾನಿಮೇ ಗದತಶೃಣು. ಹರಿಯ ಸಂಕಲ್ಪದಿಂದ ಬ್ರಹ್ಮನ ಶರೀರದಲ್ಲಿ ಇಂದ್ರಿಯ ಗೋಲಕಗಳು, ಗೋಲಕಗಳು ಅಂದರೆ ನಾವು ಮೇಲ್ಗಡೆ ಕಾಣುವ ಕಣ್ಣಿನ ಭಾಗ, ಅದು ಇಂದ್ರಿಯ ಗೋಲಕ. ಒಳಗಡೆ ಇಂದ್ರಿಯ ಇದೆ, ಅದು ಅತಿ ಇಂದ್ರಿಯ, ಕಣ್ಣಿಗೆ ಕಾಣಲ್ಲ ಅಂತ ನಾವು ಹೇಳ್ತೇವೆ. ಇಂದ್ರಿಯ ಗೋಲಕಗಳು, ಆ ಇಂದ್ರಿಯ ಗೋಲಕಗಳ ಒಳಗೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯ ಗೋಲಕಗಳ ನಡುವೆ ಇಂದ್ರಿಯಗಳು. ಆಯ್ತಾ? ಅಲ್ಲಿಗೆ ಒಂದು ವಿಚಾರ ಆಯಿತು. ಆದರೆ ನಮ್ಮ ಶಾಸ್ತ್ರ ಚಿಂತನೆ ಇನ್ನೂ ಮುಂದುವರೆದಿದೆ. ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಜ್ಞಾನದ ಪ್ರಕಾರ ಬ್ಲೂ ಪ್ರಿಂಟಿಗೆ ಇಷ್ಟು ಸಾಕು,
ಇಂದ್ರಿಯ ಅಂದರೆ ಕಣ್ಣು ಕಣ್ಣು ಮಾಡುವ ಕೆಲಸ ಹೀಗೆ ಇಷ್ಟೇ ನೋಡಿದರೆ ಸಾಕು. ನಮ್ಮ ಅಧ್ಯಾತ್ಮದ ವೇದಾಂತದ ಚಿಂತನೆಯಲ್ಲಿ ಇನ್ನೂ ಮುಂದುವರೆದು ತತ್ವದೇವತೆಗಳು ಅಂತ ಇರುತ್ತಾರೆ. ಆ ತತ್ವದೇವತೆಗಳು ಅಲ್ಲಿ ವಿಶೇಷವಾದ ಕಾರ್ಯಭಾರವನ್ನೆಲ್ಲ ಆ ಒಂದು ಇಂದ್ರಿಯಗಳಲ್ಲಿ ಬೇರೆ ಕಡೆಯಲ್ಲಿ ನಿಂತು ಮಾಡುತ್ತಾರೆ. ಆ ತತ್ವದೇವತೆಗಳ ಒಂದು ಕಾರ್ಯಭಾರ ಅದನ್ನು ಕೂಡ ಭಗವಂತ ಈ ಸಂದರ್ಭದಲ್ಲಿ ಈ ಬ್ಲೂ ಪ್ರಿಂಟ್ ಜೊತೆಗೆ ಸೇರಿಸಿಕೊಂಡೇ ಮಾಡಿದ್ದಾನೆ. ಬ್ಲೂ ಪ್ರಿಂಟ್ಸ್ ಜೊತೆಗೆ ಸೇರಿಸಿಕೊಂಡೇ ಮಾಡಿದ್ದಾನೆ. ಆಯ್ತಾ, ಮತ್ತೆ ತತ್ವದೇವತೆಗಳು ಬಂದಾಗ ಇನ್ನೊಂದು ಸ್ವಾರಸ್ಯ ಇದೆ. ಏನು? ಆ ತತ್ವದೇವತೆಗಳು ಉದಾಹರಣೆಗೆ ಯಾರು? ನಾವು ಕಣ್ಣು ಅಂತ ನಾವು ಇಷ್ಟೇ ನೋಡಿದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಸೂರ್ಯ, ಕಣ್ಣು ನೋಡುವ ಒಂದು ಚಟುವಟಿಕೆ ಮಾಡುತ್ತೆ, ಅದನ್ನು ನಡೆಸುವವನು ಯಾರು ಅಂದರೆ ಸೂರ್ಯ. ಆಯಿತು, ಅವನು ಸೂರ್ಯ ಅಷ್ಟಕ್ಕೆ ನಿಲ್ಲೋದಿಲ್ಲ, ಸೂರ್ಯ ಅಷ್ಟಕ್ಕೆ ನಿಲ್ಲೋದಿಲ್ಲ. ಆ ಸೂರ್ಯ ತನ್ನ ಒಂದು ಲೋಕದಲ್ಲಿ, ಅವನದೇ ಆದ ಒಂದು ಲೋಕವಿದೆ, ಆ ಲೋಕದಲ್ಲಿ ಒಂದು ರೂಪದಿಂದ ಇರ್ತಾನೆ, ಆ ಲೋಕದಲ್ಲಿ ಒಂದು ರೂಪದಿಂದ ಇರ್ತಾನೆ. ಆ ಲೋಕಪಾಲಕನಾಗಿರ್ತಕ್ಕಂಥ ಆ ಸೂರ್ಯನ ರೂಪಕ್ಕೆ ಅಧಿದೈವ ಅಂತ ಹೆಸರು, ಅಧಿದೈವ ಅಂತ ಹೆಸರು. ಅದೇ ಸೂರ್ಯನೇ ಕಣ್ಣಿನ ಒಳಗಡೆ ಬಂದು ಕೂತ್ಕೊಂಡ, ಕಣ್ಣಿನ ಒಳಗಡೆ ಬಂದು ಕುಳಿತುಕೊಂಡ. ಆ ಕಣ್ಣು ಕಣ್ಣಿನ ಒಳಗಡೆ ಬಂದು ಕುಳಿತುಕೊಂಡಿರ್ತಕ್ಕಂತಹ ಆ ಸೂರ್ಯ ಇದೆಯಲ್ಲ, ಅದು ಅಧ್ಯಾತ್ಮ, ಅದು ಅಧ್ಯಾತ್ಮ. ಆಯ್ತಾ, ಅದಾದ ಮೇಲಿಂದ ಅದೇ ಸೂರ್ಯ ಏನು ಮಾಡ್ತಾನೆ ಅಂತ ಬಂದಾಗ ಪುನಃ ಆಯ್ತಾ ಅಧಿಭೂತ, ಆಯ್ತಾ ಅವನು ಅಧಿಭೂತ, ಅಧಿಭೂತ ಅಂತ ಬಂದಾಗ ನಾವು ಚಿಂತನೆ ಮಾಡತಕ್ಕಂಥದ್ದು ಈ ಸೂರ್ಯ ನೋಡಿಸ್ತಕ್ಕಂಥ ರೂಪ ಇದೆಯಲ್ಲ, ಸೂರ್ಯ ತೋರಿಸ್ತಕ್ಕಂಥ ರೂಪ ಇದೆಯಲ್ಲ, ಆ ರೂಪ ಅಧಿಭೂತ, ಆ ರೂಪ ಅಧಿಭೂತ. ಅಲ್ಲೂ ಕೂಡ ಒಂದು ರೂಪದಿಂದ ಸೂರ್ಯ ಇದ್ದಾನೆ, ಅಲ್ಲೂ ಕೂಡ ಒಂದು ರೂಪದಿಂದ ಸೂರ್ಯ ಇದ್ದಾನೆ. ಹೀಗೆ ಸೂರ್ಯ ತೋರಿಸುವ ರೂಪ ಅಧಿಭೂತ, ಅಲ್ಲಿ ಒಂದು ಸೂರ್ಯನ ರೂಪ. ಆಮೇಲಿಂದ ಒಳಗಡೆ ಕಣ್ಣಿನ ಒಳಗಡೆ ಇರುವ ಒಂದು ರೂಪ, ಅದು ಅಧ್ಯಾತ್ಮ. ಅವನೇ ಪ್ರತ್ಯೇಕವಾಗಿ ತನ್ನ ಒಂದು ಲೋಕದಲ್ಲಿ ಇದ್ದಾನೆ, ಅದು ಅಧಿದೈವ. ಈ ರೀತಿಯಾಗಿ ಒಬ್ಬೊಬ್ಬ ದೇವತೆಯೂ ಮೂರು ಮೂರು ರೂಪದಿಂದ ಬರ್ತಾನೆ. ಅದರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ ಇದು. ಪುನಃ ನಮ್ಮ ಇವತ್ತಿನ ಬ್ಲೂ ಪ್ರಿಂಟ್ ಮಾಡುವವರಿಗೆ ಗೊತ್ತಿಲ್ಲದೆ ಇರೋ ವಿಚಾರ, ಅದು ಕೂಡ ನಮ್ಮ ಭಾಗವತ ಶಾಸ್ತ್ರಜ್ಞರಿಗೆ ಗೊತ್ತಿತ್ತು. ಇದೆಲ್ಲ ವಿವರಣೆ ಎಲ್ಲಿ ಬರುತ್ತೆ ಅಂದರೆ ಮುಂದಿನ ವಿಭಾಗದಲ್ಲಿ ಬರ್ತಾ ಹೋಗುತ್ತೆ. ನೋಡಿ, ಅಲ್ಲಿ ಮೇಲಿನಿಂದ ಪ್ರಾರಂಭ ಮಾಡಿದರು. ಮೇಲಿನಿಂದ ಅಂತ ಬಂದಾಗ ಮುಖ, ಮುಖದಲ್ಲಿ ಪ್ರಾರಂಭ ಯಾವುದರಿಂದ ಮಾಡ್ತಾರೆ ಅಂದರೆ ಯಾವುದರ ಮೂಲಕ ನಮಗೆ ಮುಖ್ಯವಾಗಿರ್ತಕ್ಕಂಥ ಅರಿವು ಬರುತ್ತೋ ಆ ಅರಿವನ್ನು ತಂದುಕೊಡುವ ಬಾಯಿ, ಅಲ್ಲಿಂದ ಕೆಲಸ ಪ್ರಾರಂಭ ಮಾಡಿದರು. ಏನು ಹೇಳ್ತಾರೆ? ತಸ್ಯ ಅಗ್ನಿ ಆಸ್ಯಂ ನಿರ್ಭಿನ್ನಂ ಲೋಕಪಾಲ ಅವಿಷತ್ಪದಂ ವಾಚಾ ಸ್ವಾಂಶೇನ ವಕ್ತವ್ಯಂ ಯಯಾಸೌ ಪ್ರತಿಪದ್ಯತೆ. ಏನು ಹೇಳ್ತಾರೆ? ಮೊದಲಿಗೆ ಬಾಯಿ ಎನ್ನುವ ಗೋಲಕ ಪ್ರಕಟವಾಯಿತು. ಆ ಚತುರ್ಮುಖ ಬ್ರಹ್ಮದೇವರ ಆ ದೊಡ್ಡದಾದ ಶರೀರದಲ್ಲಿ ಬಾಯಿ ಎಂಬ ಗೋಲಕ ಪ್ರಕಟವಾಯಿತು. ಬಾಯಿ, ಆ ಬಾಯಿ ಪ್ರಕಟವಾದ ಮೇಲೆ ಅದರಲ್ಲಿ ಅಧಿದೈವತದಲ್ಲಿ ಲೋಕಪಾಲಕನಾದ ಅಗ್ನಿ ವಾಕ್ಯೆಂಬ ಹೆಸರಿನ ಅಧ್ಯಾತ್ಮ ರೂಪದಿಂದ ವಾಗೀಂದ್ರಿಯದ ಜೊತೆಗೆ ಬಂದು ನೆಲೆಸಿದ. ಇಲ್ಲೂ ಅಷ್ಟೆ, ಬಾಯಿ ಬಗ್ಗೆ ಇನ್ನೊಂದಿದೆ. ಯಾವುದು ಅಂತ ಬಂದಾಗ ರಸನೇಂದ್ರಿಯದ ಚಿಂತನೆ ಇದೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ಇಲ್ಲಿ ಬಾಯಿ ಅಂತ ಬಂದಾಗ ಇಲ್ಲಿ ಬಂದಿರತಕ್ಕಂಥದ್ದು ಮಾತನಾಡೋದು. ಆ ಮಾತನಾಡೋದು ಅದಕ್ಕೆ ಯಾರಪ್ಪ ನಿಯಾಮಕ ಅಂದರೆ ಅಗ್ನಿ ನಿಯಾಮಕ. ಅವನ ವಾಕ್ ಎಂಬ ಹೆಸರಿನ ಅಧ್ಯಾತ್ಮ ರೂಪದಿಂದ ಜೊತೆಗೆ ಬಾಯಿ ಅಂದರೆ ಮಾತನಾಡುವ ಇಂದ್ರಿಯ, ವಾಗೀಂದ್ರಿಯ, ಅದರ ಜೊತೆಗೆ ಬಂದು ನೆಲೆಸಿದ. ಈ ಒಂದು ವಾಗೀಂದ್ರಿಯದಿಂದ ಬ್ರಹ್ಮ ಏನು ಮಾಡ್ತಾನೆ? ಶಬ್ದಗಳನ್ನು ಉಚ್ಚರಿಸುತ್ತಾನೆ. ನೋಡಿ, ಅಲ್ಲಿಗೆ ಬ್ಲೂ ಪ್ರಿಂಟ್, ಫಸ್ಟ್ ಬ್ಲೂ ಪ್ರಿಂಟಲ್ಲಿ ನಾವು ನೋಡತಕ್ಕಂಥದ್ದು ಏನಪ್ಪ ಅಂತ ಬಂದಾಗ ಬಾಯಿ ಮೊದಲು ಒಂದು ಇಂದ್ರಿಯ ಗೋಲಕ್ಕ, ಅಲ್ಲಿಂದ ಒಂದು ಪುಟ್ಟದಾಗಿರ್ತಕ್ಕಂಥ ಬಾಯಿ ಹೊರಗೆ ಬಂತು. ಆ ಬಾಯಿ ಬಂದಾಗ ಆ ಬಾಯಿಯಿಂದ ಮಾಡುವ ಕಾರ್ಯ ಏನು? ಅದು ಮಾತನಾಡುವ ಕಾರ್ಯ.
ಅದು ಬ್ಲೂ ಪ್ರಿಂಟಲ್ಲಿ ಸೇರಿಸ್ಕೊಳ್ತು. ಅದಾದ ಮೇಲಿಂದ ಅದಕ್ಕೆ ನಿಯಾಮಕರಾಗಿ ಯಾರಿದ್ದಾರೆ ಅಂತ ಬಂದಾಗ ಅಗ್ನಿ ಇದ್ದಾನೆ. ಆಯ್ತಾ, ಅಗ್ನಿಗೆ ಇಷ್ಟೇ, ಅವನು ಇಲ್ಲಿ ಮಾತ್ರ ಇರೋದಲ್ಲ, ಪುನಃ ಅವನು ಉಚ್ಚರಿಸುವ ಮಾತಿನಲ್ಲೂ ಒಂದು ರೂಪದಿಂದ ಇದ್ದಾನೆ. ಅದನ್ನು ಅಧಿಭೂತ ಅಂತ ಕರೆದರು. ಅವನು ತನ್ನದೇ ಲೋಕದಲ್ಲಿ ಇದ್ದಾನೆ, ಅದನ್ನು ಅಧಿದೈವ ಅಂತ ಕರೆದರು. ಇಷ್ಟು ಮಾಡಿದ ಮೇಲೆ ದೇವರು ಏನು ಸ್ವಾರಸ್ಯ ಅಂದರೆ, ಇದೆಲ್ಲ ಒಂದು ರೀತಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯಭಾರವನ್ನು ವಹಿಸಿಕೊಟ್ಟ. ಅಗ್ನಿದೇವನಿಗೆ ಈ ಕಾರ್ಯಭಾರವನ್ನು ವಹಿಸಿಕೊಟ್ಟ, ಮೂರು ರೂಪದಿಂದ ಇಷ್ಟೆಷ್ಟು ಕೆಲಸ ಮಾಡಬೇಕು ಅಂತ. ಆದರೆ ದೇವರು ಅಷ್ಟೇ ಕಾರ್ಯಭಾರ ವಹಿಸಿಕೊಟ್ಟು ಸುಮ್ಮನಾಗಲಿಲ್ಲ. ತಾನು ಯಾವ ಒಂದು ಅಧ್ಯಾತ್ಮ ಅಧಿಭೂತ ಅಧಿದೈವದ ಒಂದು ಕೆಲಸವನ್ನು ವಹಿಸಿಕೊಡ್ತ ಆ ಅಗ್ನಿದೇವನಿಗೆ, ಆ ಅಗ್ನಿದೇವನ ಮೂರೂ ರೂಪಗಳಲ್ಲಿ ತಾನೂ ಒಂದೊಂದು ರೂಪದಿಂದ ನೆಲೆಸಿದ, ತಾನೂ ಒಂದೊಂದು ರೂಪದಿಂದ ನೆಲೆಸಿದ. ಇದೆಲ್ಲ ಆಧುನಿಕ ಬ್ಲೂ ಪ್ರಿಂಟ್ ಮಾಡುವವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು. ಭಾಗವತ ಹೇಳುವ ಒಂದು ಬ್ಲೂ ಪ್ರಿಂಟ್, ಇನ್ನೂ ಮುಂದುವರೆದ ಬ್ಲೂ ಪ್ರಿಂಟ್, ಇನ್ನೂ ಮುಂದುವರೆದ ಬ್ಲೂ ಪ್ರಿಂಟ್ ಚಿಂತನೆ. ಇಲ್ಲಿ ಅಧ್ಯಾತ್ಮ ಅಧಿಭೂತ ಅಧಿದೈವದ ದೇವತೆಗಳು ಬರ್ತಾರೆ, ಅದರ ಜೊತೆಗೆ ಅದರ ಒಳಗೆ ಸರ್ವತಂತ್ರ ಸ್ವತಂತ್ರನಾಗಿ ನಿಂತುಕೊಂಡು ಅವರಿಂದ ಆ ಕಾರ್ಯವನ್ನು ಮಾಡಿಸುವ ಭಗವಂತನ ಒಂದು ಮೂರು ರೂಪಗಳು, ಭಗವಂತನ ಮೂರು ರೂಪಗಳು. ಅದಾದ ಮೇಲಿಂದ ನೋಡಿ, ಬಾಯಿ ಆದ ಮೇಲೆ ಆಗಲೇ ಹೇಳಿದೆ ಒಳಗಡೆ ಇನ್ನೊಂದಿದೆ ಅಂತ. ಯಾವುದು? ರಸನೇಂದ್ರಿಯ. ಅದರ ಬಗ್ಗೆ ಮುಂದೆ ಹೇಳ್ತಾರೆ. ನಿರ್ಭಿನ್ನಂ ತಾಲು ವರುಣ ಲೋಕಪಾಲ ಅವಿಷತ್ಪದಂ ಜಿಹ್ವಯಾ ಅಂಶೇನ ಚ ರಸಾನ್ ಯಯಾಸೌ ಪ್ರತಿಪದ್ಯತೆ. ನಾಲಿಗೆ ವ್ಯಕ್ತವಾಯಿತು, ನಾಲಿಗೆಯಲ್ಲಿ ಲೋಕಪಾಲನಾದ ವರುಣ ರಸನಾ ಎನ್ನುವ ತನ್ನ ಅಧ್ಯಾತ್ಮರೂಪದಿಂದ ರಸನೇಂದ್ರಿಯದ ಜೊತೆಗೆ ಪ್ರವೇಶಿಸಿದ. ಈ ರಸನೇಂದ್ರಿಯದಿಂದ ವಿರಾಟ್ ಬ್ರಹ್ಮ ರಸಗಳನ್ನು ಸವಿಯುತ್ತಾನೆ. ಹಾಗಾದರೆ ಇವತ್ತು ನಮ್ಮ ಬಾಯಿ ಒಳಗಡೆ ಇನ್ನೊಂದು ರಸನೇಂದ್ರಿಯ ಇರೋದು ಯಾಕಪ್ಪ ಅಂದರೆ, ಆ ಬ್ಲೂ ಪ್ರಿಂಟಲ್ಲಿ ಚತುರ್ಮುಖ ಬ್ರಹ್ಮದೇವರ ಆ ಒಂದು ಶರೀರದಲ್ಲಿ ರಸನೇಂದ್ರಿಯ ಅಲ್ಲಿರೋದ್ರಿಂದ. ಮತ್ತು ಅದರಿಂದ ಯಾಕೆ ನಾವು ರಸವನ್ನು ಆಸ್ವಾದನೆ ಮಾಡ್ತೇವೆ? ವಿರಾಟ್ ಬ್ರಹ್ಮನೂ ಕೂಡ ಅದರಿಂದಲೇ ರಸವನ್ನು ಆಸ್ವಾದನೆ ಮಾಡಿದ್ದರಿಂದ. ಮತ್ತು ಆ ಅಧ್ಯಾತ್ಮ ಅಧಿದೈವ ಅಧಿಭೂತದ ಚಿಂತನೆ ಜೊತೆಗೆ ಅಲ್ಲಿರುವ ಭಗವದ್ ರೂಪಗಳ ಚಿಂತನೆ. ನಿರ್ಭಿನ್ನೇ ಅಶ್ವಿನೌ ನಾಸೆ ವಿಷ್ಣೋರ್ ಅವಿಷತಾಂ ಪದಂ ಘ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ತಿ ಯಥೋ ಭವೇತ್. ಅದಾದ ಮೇಲೆ ಮೂಗಿನ ಹೊಳ್ಳೆಗಳು ವ್ಯಕ್ತವಾದವು, ಮೂಗಿನ ಹೊಳ್ಳೆಗಳು ವ್ಯಕ್ತವಾದವು, ಅವುಗಳಲ್ಲಿ ಘ್ರಾಣ ಎನ್ನುವ ಅಧ್ಯಾತ್ಮರೂಪದಿಂದ ಘ್ರಾಣೇಂದ್ರಿಯದ ಜೊತೆಗೆ ಅಶ್ವಿನಿ ದೇವತೆಗಳು ಪ್ರವೇಶ ಮಾಡಿದರು. ಈ ಘ್ರಾಣೇಂದ್ರಿಯದಿಂದ ವಿರಾಟ್ ಬ್ರಹ್ಮ ಗಂಧವನ್ನು ತಿಳಿಯುತ್ತಾನೆ. ಸೊ ಮೂಗಿನಿಂದ ಗಂಧವನ್ನು ಆಸ್ವಾದನೆ ನಾವೇನು ಮಾಡ್ತಾ ಇದ್ದೀವಿ? ಒರಿಜಿನಲಿ ಬ್ರೂ ಪ್ರಿಂಟಲ್ಲೂ ಕೂಡ ಅದೇ ಕೆಲಸಪ್ಪ ಅಲ್ಲಿ ಚತುರ್ಮುಖ ಬ್ರಹ್ಮ ಮಾಡ್ತಾ ಇರೋದು. ಮತ್ತು ಮೂಗು ಯಾಕೆ ಎರಡು ಹೊಳ್ಳೆಗಳನ್ನು ತೆಗೆದುಕೊಂಡು ಎಲ್ಲ ಕಡೆಯಲ್ಲೂ ಇದೆ ಇಡೀ ಜಗತ್ತಿನಲ್ಲಿ ಅಂತ ಬಂದರೆ, ಒರಿಜಿನಲ್ ಬ್ರೂ ಪ್ರಿಂಟಲ್ಲಿ ಹಾಗೆ ಇದೆ. ನಿರ್ಭಿನ್ನೆ ಅಕ್ಷಿಣಿ ತ್ವಷ್ಟ ಲೋಕಪಾಲ ಅವಿಷತ್ ಪ್ರಭೋ ಚಕ್ಷುಷಾಂಶೇನ ರೂಪಾಣ ಪ್ರತಿಪತ್ತಿರ್ ಯಥೋ ಭವೇ. ಕಣ್ಣುಗಳು ಅಭಿವ್ಯಕ್ತವಾದವು, ಅವುಗಳಲ್ಲಿ ಲೋಕಪಾಲನಾದ ಸೂರ್ಯ ಚಕ್ಷು ಎಂಬ ಅಧ್ಯಾತ್ಮರೂಪದಿಂದ ಚಕ್ಷುರಿಂದ್ರಿಯ ಜೊತೆಗೆ ಪ್ರವೇಶಿಸಿದ. ಆ ಚಕ್ಷುರಿಂದ್ರಿಯದಿಂದ ವಿರಾಟ್ ಬ್ರಹ್ಮ ರೂಪಗಳನ್ನು ನೋಡುತ್ತಾನೆ. ನಿರ್ಭಿನ್ನಾನಿ ಅಥ ಚರ್ಮಾಣಿ ಲೋಕಪಾಲ ಅನಿಲ ಅವಿಷತ್ ಪ್ರಾಣೇನಾಂಶೇನ ಸಂಸ್ಪರ್ಶಂ ಏನಾಸೂ ಪ್ರತಿಪದ್ಯತೆ. ಅದಾದ ಮೇಲೆ ಚರ್ಮಗಳು ವ್ಯಕ್ತವಾದವು, ಅವುಗಳಲ್ಲಿ ಲೋಕಪಾಲಕನಾದ ಕೋಣವಾಯು, ವಾಯುದೇವರ ಒಬ್ಬ ಮಗ, ವಾಯುವ್ಯ ದಿಕ್ಕಿಗೆ ನಿಯಾಮಕ, ಅವನು ತ್ವಕ ಎಂಬ ಅಧ್ಯಾತ್ಮದ ರೂಪದಿಂದ ತ್ವಗೀಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಈ ತ್ವಗೀಂದ್ರಿಯದಿಂದ ವಿರಾಟ್ ಬ್ರಹ್ಮ ಸ್ಪರ್ಶವನ್ನು ತಿಳಿಯುತ್ತಾನೆ. ಕರ್ಣೌ ಅಸ್ಯ ವಿನಿರ್ಭಿಣ್ಣೌ ಧಿಷ್ಣ್ಯಂ ಸ್ವಂ ವಿವಿಷುರ್ದಿಶಃ ಶ್ರೋತ್ರೇಣಾಂಶೇನ ಶಬ್ದಸ್ಯ ಸಿದ್ಧಿಂ ಯೇನ ಪ್ರಪದ್ಯತೆ. ಕಿವಿಗಳು ಅಭಿವ್ಯಕ್ತವಾದವು, ಅವುಗಳಲ್ಲಿ ದಿಗ್ದೇವತೆಗಳು ಶ್ರೋತ್ರ ಎಂಬ ಅಧ್ಯಾತ್ಮರೂಪದಿಂದ ಶ್ರೋತ್ರೇಂದ್ರಿಯದ ಜೊತೆಗೆ ಪ್ರವೇಶಿಸಿದರು. ಶ್ರೋತ್ರೇಂದ್ರಿಯದಿಂದ ವಿರಾಟ್ ಬ್ರಹ್ಮ ಶಬ್ದಗಳನ್ನು ಕೇಳುತ್ತಾನೆ. ತ್ವಚಂ ಅಸ್ಯ ವಿನಿರ್ಭಿಣ್ಣಾಂ ವಿಭಿಷು ಧಿಷ್ಣ್ಯಂ ಓಷಧೀಹಿ ಅಂಶೇನ ಲೋಮುಭಿಕ್ಕಂಡೋಂ ಯೈರಸೋ ಪ್ರತಿಪದ್ಯತೆ.
ಪುನಃ ತ್ವಕ್ ಅಭಿವ್ಯಕ್ತವಾಯಿತು. ಹಿಂದೆ ಚರ್ಮ ಅಂತ ಬಂತು, ಇಲ್ಲಿ ತ್ವಕ್ ಅಂತ ಬಂತು. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ತ್ವಕ್ ಮತ್ತು ಚರ್ಮ ಪರ್ಯಾಯ ಪದಗಳಾಗೇ ಬಳಸ್ತಾರೆ. ಇಲ್ಲಿ ನಾವೇನು ಚಿಂತನೆ ಮಾಡಬೇಕು ಅಂದರೆ, ಇವತ್ತು ನಮ್ಮ ಚರ್ಮದಲ್ಲಿ ಎರಡು ಭಾಗ ನೋಡ್ತೇವೆ, ಒಂದು ಔಟರ್ ಲೇಯರ್, ಇನ್ನೊಂದು ಇನ್ನರ್ ಲೇಯರ್. ಔಟರ್ ಲೇಯರ್ ಏನಾದರೂ ಹೊರಗಡೆ ಬಂದರೂ ಕೂಡ ಆ ಇನ್ನರ್ ಲೇಯರ್ ಪುನಃ ಬೆಳೆದುಕೊಂಡು ಬಿಡುತ್ತೆ, ಪುನಃ ಮುಂದಿನಂತೆ ಆಗುತ್ತೆ ಅಂತ ನಾವು ನೋಡಿದ್ದೇವೆ. ಅದರಿಂದಾಗಿ ಚರ್ಮದ ಇನ್ನರ್ ಲೇಯರ್ ಅದನ್ನು ಚರ್ಮ ಅಂತ ಕರೀತಾರೆ, ಔಟರ್ ಲೇಯರನ್ನು ತ್ವಚಂ ಅಂತ ಕರೀಬೋದು. ಆಯಿತಾ? ಆ ಚರ್ಮಗಳು ಅಭಿವ್ಯಕ್ತವಾದವು. ಅಭಿಮಾನಿ ದೇವತೆ ಯಾರು ಬಂದರು ಅಲ್ಲಿ ನೋಡಿ, ಹಿಂದೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ಮಾಡಿದಾಗ ಅಲ್ಲಿ ಬಂದಿರತಕ್ಕಂಥವರು ಯಾರು, ಪ್ರಧಾನ ವಾಯುವಿನ ಮಗ ಒಬ್ಬ ಕೋಣವಾಯು ಅಲ್ಲಿ ಬಂದಿರತಕ್ಕಂಥದ್ದು. ಇಲ್ಲಿ ಅಭಿಮಾನಿ ದೇವತೆಗಳು ಯಾರು, ಔಷಧಿ ಅಭಿಮಾನಿ ದೇವತೆಗಳು ಯಾರೋ ಅವರೇ ಇಲ್ಲಿಗೆ ಬಂದಿದ್ದಾರೆ. ಅವರು ಒಂದು ರೂಪ ರೋಮ ಎನ್ನುವ ಒಂದು ಅಧ್ಯಾತ್ಮ ರೂಪ ಅದರಿಂದ ಬಂದಿದ್ದಾರೆ, ಬಂದು ತ್ವಗೀಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ್ದಾರೆ. ಈ ತ್ವಗೀಂದ್ರಿಯದಿಂದ ವಿರಾಟ್ ಬ್ರಹ್ಮ ಮೈಯಲ್ಲಿ ನವೆಯನ್ನು ಅನುಭವಿಸುತ್ತಾನೆ. ತುರಿಸೋದು ಅಂತೀವಲ್ಲ ಅದು, ಮಾಮೂಲಿ ಸ್ಪರ್ಶ ಬೇರೆ, ತುರಿಕೆ ಬೇರೆ, ತುರಿಕೆ ಬೇರೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಗ್ರಹಣ ಮಾಡಿದ್ದಾರೆ ಅಂತ ನಮ್ಮ ಹಿಂದಿನವರು. ಅದಕ್ಕೆ ಅಭಿಮಾನಿ ಬೇರೆ, ಇದಕ್ಕೆ ಅಭಿಮಾನಿ ಬೇರೆ. ನಮಗೆ ರೋಮನಾಮಕನಾಗಿರ್ತಕ್ಕಂಥ ಔಷಧಿ ಅಭಿಮಾನಿ ನವೆಯ ಅನುಭವವನ್ನು, ತುರಿಕೆಯ ಅನುಭವವನ್ನು ತಂದುಕೊಡುವವನು. ಯಾಕೆ ಒರಿಜಿನಲಿ ಬ್ಲೂ ಪ್ರಿಂಟಲ್ಲೂ ಕೂಡ ಹಾಗೇ ಇರೋದು, ಮೇಢ್ರಂ ತಸ್ಯ ವಿನಿರ್ಭಿಣ್ಣಂ ಸ್ವಧಿಷ್ಣ್ಯಂ ಕ ಉಪಾವಿಶತ್ ರೇತಸಾಂಶೇನ ಏಲಾಸೋ ಆನಂದಂ ಪ್ರತಿಪದ್ಯತೆ. ಆಮೇಲೆ ಗುಹ್ಯೇಂದ್ರಿಯ ಅಭಿವ್ಯಕ್ತವಾಯಿತು, ಅದರಲ್ಲಿ ದಕ್ಷ ಪ್ರಜಾಪತಿ ಬಂದು ನೆಲೆಸಿದ, ಅವನ ಅಧ್ಯಾತ್ಮ ರೂಪ ರೇತಸ್ ಅಂತ ಅದಕ್ಕೆ ಹೆಸರು. ಅಥವಾ ಅವನು ರೇತಸ್ ಎನ್ನುವ ಹೆಸರಿನಿಂದ ಗುಹ್ಯೇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಅದರ ಮೂಲಕ, ಆ ಗುಹ್ಯೇಂದ್ರಿಯದ ಮೂಲಕ ವಿರಾಟ್ ಬ್ರಹ್ಮ ಮೈಥುನದ ಆನಂದವನ್ನು ಅನುಭವಿಸುತ್ತಾನೆ. ಅದಾದ ಮೇಲೆ ಗುದಂ ಪುಂಸೋ ವಿನಿರ್ಭಿಣ್ಣಂ ಮಿತ್ರೋ ಲೋಕೇಶ ಆವಿಶತ್ ಪಾಯುನಾಂಶೇನ ಏನಾಸೋ ವಿಸರ್ಗಂ ಪ್ರತಿಪದ್ಯತೆ. ಗುದ ಅಭಿವ್ಯಕ್ತವಾಯಿತು, ಅದರಲ್ಲಿ ಮಿತ್ರ ಎನ್ನುವ ದೇವತೆ ಪಾಯು ಎನ್ನುವ ಅಧ್ಯಾತ್ಮ ರೂಪದಿಂದ ಪಾಯು ಇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಆದ್ದರಿಂದ ವಿರಾಟ್ ಬ್ರಹ್ಮ ಮಲವಿಸರ್ಜನೆ ಮಾಡುತ್ತಾನೆ. ಹಸ್ತೌ ಅಸ್ಯ ವಿನಿರ್ಭಿಣ್ಣೌ ಇಂದ್ರ ಸ್ವರ್ಪತಿರ ಅವಿಷತ್ ವಾರ್ತೆಯಾಂಶೇನ ಪುರುಷ ಯಯಾಸೌ ಪ್ರತಿಪದ್ಯತೆ. ಅದಾದಮೇಲೆ ಕೈಗಳು ಅಭಿವ್ಯಕ್ತವಾದವು, ಅಲ್ಲಿ ಸ್ವರ್ಗಾಧಿಪತಿಯಾದ ದೇವೇಂದ್ರ ವಾರ್ತಾ ಎನ್ನುವ ಅಧ್ಯಾತ್ಮ ರೂಪದಿಂದ ವಾರ್ತಾನಾಮಕ ಹಸ್ತೇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಅದರ ಮೂಲಕ ವಿರಾಟ್ ಬ್ರಹ್ಮ ಕೈಯ ಕೆಲಸಗಳನ್ನು ಮಾಡುತ್ತಾನೆ. ಪಾದೌ ಅಸ್ಯ ವಿನಿರ್ಭಿಣ್ಣೌ ಲೋಕೇಶೋ ವಿಷ್ಣುರಾವಿಷತ್ ಗತ್ಯಾ ಸ್ವಾಂಶೇನ ಪುರುಷ ಯಯಾ ಪ್ರಾಪ್ಯಂ ಪ್ರಪದ್ಯತೆ. ಕಾಲುಗಳು ಅಭಿವ್ಯಕ್ತವಾದವು, ಅವುಗಳಲ್ಲಿ ಲೋಕೇಶ್ವರನಾದ ಉಪೇಂದ್ರ ಗತಿನಾಮಕ ಪಾದೇಂದ್ರಿಯ ಜೊತೆಗೆ ಗತಿ ಎನ್ನುವ ತನ್ನ ಅಧ್ಯಾತ್ಮ ರೂಪದಿಂದ ಪ್ರವೇಶ ಮಾಡಿದ. ವಿರಾಟ್ ಬ್ರಹ್ಮ ಕಾಲಿನಿಂದ ಓಡಾಡುತ್ತಾನೆ. ಇಲ್ಲಿ ಉಪೇಂದ್ರ ಅಂದರೆ ಭಗವಂತನೇ, ಆದರೆ ದೇವರಿಗೆ ತತ್ವಾಭಿಮಾನಿ ಅಂತ ಕರೆಯೋದಿಲ್ಲ. ಯಾಕೆಂದರೆ ಅಭಿಮಾನ ಅಭಿಮಾನ ಅಂದರೆ ಇನ್ನೊಬ್ಬರು ಕೊಟ್ಟಿರುವ ಅಧಿಕಾರ, ಅಂದರೆ ದೇವರು ಕೊಟ್ಟಿರುವ ಅಧಿಕಾರಕ್ಕೆ ಅಭಿಮಾನ ಅಂತ ಹೆಸರು. ದೇವರು ತನಗೆ ತಾನೇ ಏನು ಅಧಿಕಾರ ಕೊಟ್ಕೊಳ್ಳೋ ವಿಚಾರವಿಲ್ಲ, ಸ್ವತಂತ್ರನಾದ ಭಗವಂತನಿಗೆ. ಅವನು ಒಂದು ರೀತಿ ಎಲ್ಲದಕ್ಕೂ ನಿಯಾಮಕ, ಅದರಿಂದಾಗಿ ಇದೊಂದಕ್ಕೆ ನಿಯಾಮಕ ಇದೊಂದಕ್ಕೆ ನಿಯಾಮಕ ಅಂತ ಇಲ್ಲವೇ ಇಲ್ಲ. ಸ್ವತಂತ್ರನಾದ ಪರಮಾತ್ಮನಿಗೆ ಇನ್ನೊಬ್ಬರು ಕೊಡೋ ಅಧಿಕಾರ ಇಲ್ಲವೇ ಇಲ್ಲ. ಅದರಿಂದ ಪಾದೇಂದ್ರಿಯದ ಅಭಿಮಾನಿ ಯಾರು, ಇಂದ್ರಪುತ್ರನಾಗಿರ್ತಕ್ಕಂಥ ಜಯಂತ. ಆ ಜಯಂತನಲ್ಲಿ ಉಪೇಂದ್ರನ ವಿಶೇಷವಾದ ಆವೇಶ, ಉಪೇಂದ್ರನ ವಿಶೇಷವಾದ ಆವೇಶ. ಈ ಕಾರಣದಿಂದ ಉಪೇಂದ್ರನೇ ಪಾದಾಭಿಮಾನಿ ಅಂತ ವ್ಯವಹಾರ ಮಾಡ್ತಾರೆ. ಹೃದಯಂಚಾಸ್ತ್ಯ ನಿರ್ಭಿಣ್ಣಂ ಚಂದ್ರಮಾಧಿಷ್ಯಮಾವಿಷತ್ ಮನಸಾಂಶೇನ ಏನಾಸೌ ವಿಕ್ರಿಯಾಂ ಪ್ರತಿಪದ್ಯತೆ. ಮುಂದೆ ಹೃದಯವು ಅಭಿವ್ಯಕ್ತವಾಯಿತು, ಚಂದ್ರನು ಮನಸ್ಸೆಂಬ ಅಧ್ಯಾತ್ಮ ರೂಪದಿಂದ
ಮನಸ್ಸೆಂಬ ಇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ ವಿರಾಟ್ ಬ್ರಹ್ಮ. ಅದರ ಮೂಲಕ ಆ ಮನಸ್ಸಿನ ಮೂಲಕ ಸಂಕಲ್ಪ ವಿಕಲ್ಪ ಆ ಒಂದು ಕೆಲಸವನ್ನು ಮಾಡುತ್ತಾನೆ. ಆತ್ಮಾನಂಚಾಸ್ತಿ ನಿರ್ಭಿನ್ನಂ ವಾಚಸ್ಪತಿ ರಥಾಭಿಷತೆ ಬುದ್ಧ್ಯಾ ಸ್ವಾಂಶೇನ ಏನಾಸೌ ನಿಶ್ಚಯಂ ಪ್ರತಿಪದ್ಯತೆ. ಅದಾದಮೇಲೆ ಪುನಃ ಯಾವುದು ಆತ್ಮ ಎನ್ನುವ ಒಂದು ನಾಡಿ ಒಳಗಡೆ ವ್ಯಕ್ತವಾಯಿತು. ಅದರಲ್ಲಿ ಬೃಹಸ್ಪತಿಯು ಬುದ್ಧಿ ಎನ್ನುವ ಅಧ್ಯಾತ್ಮ ರೂಪದಿಂದ, ಬುದ್ಧಿ ಎನ್ನುವ ಒಂದು ರೂಪದಿಂದ ಮನ ಇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಆ ಒಂದು ಬುದ್ಧಿಯಿಂದ ವಿರಾಟ್ ಬ್ರಹ್ಮ ನಿಶ್ಚಯಾತ್ಮಕವಾದ ಜ್ಞಾನ, ಸಂಕಲ್ಪ ವಿಕಲ್ಪಕಾತ್ಮಕವಾದ್ದು ಮನಸ್ಸು, ಮನಸ್ಸಿನಲ್ಲಿ ಸಂದೇಹ ಗೊಂದಲಗಳಿರುತ್ತೆ, ಆದರೆ ಬುದ್ಧಿ ಯಾವತ್ತೂ ಕೂಡ ನಿರ್ಧಾರ ತೀರ್ಮಾನವನ್ನು ಮಾಡುತ್ತೆ. ನಿಶ್ಚಯಾತ್ಮಕವಾದ ಜ್ಞಾನ ಬುದ್ಧಿಯದು. ಆಯ್ತಾ, ವಿರಾಟ್ ಬ್ರಹ್ಮ ನಿಶ್ಚಯಾತ್ಮಕವಾದ ಜ್ಞಾನವನ್ನು ಆ ಬುದ್ಧಿಯಿಂದ ಪಡೆಯುತ್ತಾನೆ. ಅಹಂಚಾಸ್ತ್ಯ ವಿನಿರ್ಭಿನ್ನಂ ಅಭಿಮಾನ ಅಭಿಷತ್ಪದಂ ಕರ್ತೃ ಸ್ವಾಂಶೇನ ಏನಾಸೌ ಕರ್ತವ್ಯಂ ಪ್ರತಿಪದ್ಯತೆ. ಅಹಂ ಎನ್ನುವ ನಾಡಿ ಅಭಿವ್ಯಕ್ತವಾಯಿತು. ಅದರಲ್ಲಿ ರುದ್ರನು ಅಹಂ ಎನ್ನುವ ಅಧ್ಯಾತ್ಮ ರೂಪದಿಂದ ಅಹಂಕಾರವೆಂಬ ಮನಸ್ಸೆಂಬ ಇಂದ್ರಿಯ ಜೊತೆಗೆ ಪ್ರವೇಶಿಸಿದ. ಅದರಿಂದ ವಿರಾಟ್ ಬ್ರಹ್ಮ ನನ್ನದು ನನ್ನದು ಎಂದು ಕರ್ತವ್ಯಗಳನ್ನು ತಿಳಿಯುತ್ತಾನೆ. ನಾವು ಯಾವುದೇ ಕೆಲಸ ಮಾಡಬೇಕಾಗಿದ್ದರೆ ಅಹಂ ಕರಿಷ್ಯೆ ಅಂತ ಹೇಳಬೇಕಾಗಿದ್ದರೆ ಅಹಂ ಅಂತ ಬಂದಾಗ ಆ ಅಹಮ್ಮನ್ನು ನಿಯಮನ ಮಾಡುವವನು ಯಾರು ಅಂತ ಬಂದಾಗ ರುದ್ರದೇವ. ಅಹಂ ಬೇಕೋ ಬೇಡವೋ ಅಂತ ಸಾಮಾನ್ಯವಾಗಿ ಅಹಂಕಾರ ಮಮಕಾರ ಬಿಡಿ ಅಂತ ಹೇಳೋದು. ಆದರೆ ಇಲ್ಲಿ ಒಂದು ಬೇಕು ಅಹಂಕಾರ, ಯಾಕೆಂದರೆ ನಮಗೂ ಒಂದು ಈ ಸಂಸಾರಕ್ಕೂ ಸಂಬಂಧ ಬರೋದೇ ಅಹಂಕಾರದಿಂದ. ಆದರೆ ಅದು ಕೆಟ್ಟದ್ದು ಯಾವಾಗತ್ತೆ ಅಂತ ಬಂದಾಗ ದೇವರು ಏನೂ ಇಲ್ಲ ನಾನೇ ಎಲ್ಲ ಮಾಡ್ತೀನಿ ಅಂತ ಅಹಂ ಪಟ್ಟುಕೊಂಡ್ರೆ ಆ ಅಹಂಕಾರ ಕೆಟ್ಟದ್ದಾಗತ್ತೆ. ದೇವರು ಬಿಂಬರೂಪಿಯಾಗಿ ನಿಂತುಕೊಂಡು ಪ್ರಾಣದೇವರು ಒಳಗಡೆ ಇದ್ದು ರುದ್ರದೇವರು ಒಳಗಡೆ ಇದ್ದು ಅವರ ಮೂಲಕ ನಮ್ಮ ಎಲ್ಲ ಚಟುವಟಿಕೆಯನ್ನು ಮಾಡಿಸ್ತಾನೆ ಅಂತ ತಿಳ್ಕೊಂಡಾಗ ಆ ಅಹಂ ಎಂತಕ್ಕಂಥದ್ದು ಏನಾಗುತ್ತೆ, ಸಾತ್ವಿಕವಾದ ಅಹಂಕಾರವೇ. ಆಯ್ತಾ, ಅದು ನಮಗೆ ಬೇಕು, ಅದು ನಮಗೆ ಬೇಕು. ಆ ರೀತಿಯಾಗಿ ಅಹಂಕಾರದಿಂದ, ಅಹಂ ಎನ್ನುವ ಅಹಂಕಾರದಿಂದ ಏನು ಮಾಡ್ತಾನೆ ಅಂತ ಬಂದರೆ ಈ ಒಂದು ನನ್ನದು ಎನ್ನುವ ಕರ್ತವ್ಯಗಳನ್ನು ತಿಳಿಯುತ್ತಾನೆ, ನನ್ನದು ಎನ್ನುವ ಕರ್ತವ್ಯಗಳನ್ನು ತಿಳಿಯುತ್ತಾನೆ. ಮುಂದೆ ಪುನಃ ಇದೇ ಚಿಂತನೆ ಮುಂದುವರಿತಾ ಇದೆ. ಅಹಂ ಆದ ಮೇಲಿಂದ ಸತ್ವಂಚಾಸ್ತ್ಯ ವಿನಿರ್ಭಿನ್ನಂ ಮಹಾನ್ ಧಿಷ್ಣ್ಯಂ ಉಪಾವಿಶತ್ ಚಿತ್ತೇನಾಂಶೇನ ಏನಾಸೋ ವಿಜ್ಞಾನಂ ಪ್ರತಿಪದ್ಯತೆ. ಸತ್ವ ಎನ್ನುವ ನಾಡಿ ಅಭಿವ್ಯಕ್ತವಾಯಿತು. ಬ್ರಹ್ಮ ತಾನೇ ಚಿತ್ತ ಎನ್ನುವ ಅಧ್ಯಾತ್ಮ ರೂಪದಿಂದ ಮನಸ್ಸೆಂಬ ಇಂದ್ರಿಯ ಜೊತೆಗೆ ಪ್ರವೇಶ ಮಾಡಿದ. ಅದರಿಂದ ವಿರಾಟ್ ಬ್ರಹ್ಮ ಸ್ಮರಣಾತ್ಮಕ ಜ್ಞಾನವನ್ನು, ನೋಡಿ ಮೂರು ಬಂತು, ಅಹಂ ಸತ್ವ ಆತ್ಮ ಅಂತ ಮೂರು ನಾಡಿಗಳ ಹೆಸರು. ಅಹಂ ನಾಡಿಯಲ್ಲಿ ಅಹಂಕಾರ, ಸತ್ವ ನಾಡಿಯಲ್ಲಿ ಚಿತ್ತ. ಚಿತ್ತ ಯಾವುದಕ್ಕೆ ಬಳಸ್ತಾರೆ ಅಂದರೆ ಸ್ಮರಣೆಗೆ, ನೆನಪು ಮಾಡಿಕೊಳ್ಳೋದಕ್ಕೆ. ಆತ್ಮನಾಡಿಯಲ್ಲಿ ಬುದ್ಧಿ. ಇದು ಮೂರೂ ಕೂಡ ಮನಸ್ಸಿನ ಪ್ರಭೇದಗಳು. ಇದಕ್ಕೆ ಯಾರ್ಯಾರು ಅಭಿಮಾನಿಗಳು? ಅಹಂ ಎನ್ನುವುದಕ್ಕೆ ರುದ್ರದೇವರು, ಅದೇ ರೀತಿಯಾಗಿ ಅಥವಾ ಚಿತ್ತಕ್ಕೆ ಚತುರ್ಮುಖ ಬ್ರಹ್ಮದೇವರು. ಆಮೇಲೆ ಇನ್ನೊಂದು ಸತ್ವ ತೀರ್ಮಾನ ಮಾಡತಕ್ಕಂಥದ್ದು, ಅದಕ್ಕೆ ಬೃಹಸ್ಪತಿ, ಇವರು ಅಭಿಮಾನಿಗಳು ಅಂತ ತತ್ವನಿರ್ಣಯ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರು ತಮ್ಮ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಶೀರ್ಷ್ಣೋಸ್ತ್ಯದ್ಯೌ ಧರಾ ಪದ್ಮ್ಯಾಂ ಖಂ ನಾಭೇ ಉಪಪದ್ಯತಾಂ. ನೋಡಿ ಇಷ್ಟು ವಿಚಾರ ಆಯಿತು ಒಂದು ರೀತಿ. ಇಲ್ಲಿ ಏನಪ್ಪ ಆಯಿತು ಅಂತ ಬಂದಾಗ ಇಡೀ ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಒಂದು ಬ್ಲೂ ಪ್ರಿಂಟ್, ಯಾವ ಯಾವ ಇಂದ್ರಿಯಗಳು ಎಲ್ಲೆಲ್ಲಿ ಇರಬೇಕು, ಯಾವ ಯಾವ ಕೆಲಸವನ್ನು ಮಾಡಬೇಕು, ಅದರ ಆಕಾರ, ಅದರು ಮಾಡುವ ಕಾರ್ಯಭಾರ, ಅದರ ಜೊತೆಗೆ ಅದನ್ನು ನಿಯಮನ ಮಾಡುವ ದೇವತೆಗಳು ಯಾರ್ಯಾರು, ಇದೆಲ್ಲ ಒಂದು ವಿಶಿಷ್ಟ ಚಿಂತನೆಯನ್ನು ಬ್ಲೂ ಪ್ರಿಂಟ್ ಜೊತೆಗೆ ಸೇರಿಸಿಕೊಂಡು. ಆಯಿತಾ, ಇವತ್ತು ಆಗಲೇ ಹೇಳಿದೆ ನಮ್ಮ
ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲೂ ಕೂಡ ಇರತ್ತೆ ಇಲ್ಲ ಅಂತಲ್ಲ, ಇದೆಲ್ಲ ಸಿದ್ಧ ಮಾಡ್ತಾರೆ ಅಂಥೇಳಿ. ಅಲ್ಲೂ ಕೂಡ ಒಂದು ರೀತಿ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಇಲ್ಲದೆ ಇದ್ದರೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಯಾರ್ಯಾರು ಯಾವುದನ್ನು ನೋಡ್ಕೋಬೇಕು ಅಂತಿರುತ್ತೆ. ಅದು ಆದ ಮೇಲಿಂದ, ಅದಾದಮೇಲಿಂದ ಅದು ಒಳಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಪುನಃ ಅವ್ರ ಜವಾಬ್ದಾರಿ ಇರೋದಿಲ್ಲ. ಆ ಯೂನಿಟ್ ರೆಡಿ ಮಾಡಿ ಕೊಟ್ಟ ಮೇಲೆ ಆ ಜವಾಬ್ದಾರಿ ಹೊರಟೋಯ್ತು. ಇಲ್ಲಿ ಹಾಗಲ್ಲ. ಯೂನಿಟನ್ನು ದೇವರು ರೆಡಿ ಮಾಡಿಸ್ತಾನೆ, ರೆಡಿ ಮಾಡಿದ ಮೇಲೆ ಕಣ್ಣು ಕಿವಿ ಮೊದಲಾದ್ದನ್ನು ಅಲ್ಲಿ ಇಟ್ಟು ಆಯಿತಾ, ಪುನಃ ಆ ತತ್ವದೇವತೆಗಳನ್ನು ಅದರ ಒಳಗಡೆ ಕೂಡಿಸಿ ಆಯಿತಾ ಅದರ ಜವಾಬ್ದಾರಿ ಮುಂದುವರಿಯೋ ಹಾಗೆ ಅವರ ಒಳಗಡೆ ತಾನೂ ಕೂಡ ಒಂದು ರೂಪದಿಂದ ಇದ್ದು ಉತ್ಕೃಷ್ಟವಾದ ರೀತಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ಪಿಂಡಾಂಡದಲ್ಲಿ, ಪ್ರತಿಯೊಂದು ದೇಹದಲ್ಲೂ ಕೂಡ ಯಾವ ಯಾವ ಕಾರ್ಯ ಜವಾಬ್ದಾರಿ ಹೀಗೆ ಆಗಬೇಕು ಅಂತ ಹೇಳಿ ಮಾಡಿಸ್ತಕ್ಕಂಥ ಭಗವಂತ, ಅದಕ್ಕೆ ದೇವರನ್ನು ಸರ್ವಕರ್ತ ಅಂತ ಕರೆಯೋದು. ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಇಲ್ಲವೇ ಇಲ್ಲ. ತತ್ವದೇವತೆಗಳ ಮೂಲಕ, ಅವರ ಒಳಗಡೆ ಇರುವ ಪ್ರಾಣದೇವರ ಮೂಲಕ, ಅವರ ಒಳಗಡೆ ಪುನಃ ಭಗವಂತನೇ ಒಂದು ರೂಪದಿಂದ ಇದ್ದು ಎಲ್ಲ ಚಟುವಟಿಕೆಯನ್ನು ಮಾಡಿಸೋದರಿಂದಾಗಿ ಆಯಿತಾ ಇಲ್ಲಿ ಎಲ್ಲವೂ ಭಗವಂತನೇ ಮಾಡಿಸೋದು ಅನ್ನೋ ಚಿಂತನೆಯನ್ನು ಮಾಡ್ತಾ ಬಂದರು. ಅದಾದ ಮೇಲೆ ಸೃಷ್ಟಿ ಮತ್ತಷ್ಟು ವಿಸ್ತಾರ, ಇದು ಒಂದೆರಡು ವಿಚಾರ ಹೇಳಿಬಿಡ್ತೀನಿ. ಅಲ್ಲಿ ಶಿಷ್ಣೋಸ್ತದ್ಯೋಧರಾ ಪದ್ಮ್ಯಾಂ ಖಂನಾಭೇ ಹೃದ ಪದ್ಯತ ಗುಣಾಂ ಮೃತ್ಯಯೋ ಯೇಷು ಪ್ರತೀಯಂತೆ ಸುರಾದಯ. ಇನ್ನೊಂದು ಸ್ವಾರಸ್ಯ ಇದೆ. ಏನು? ಆ ವಿರಾಟ್ ಬ್ರಹ್ಮನ ಶಿರಸ್ಸಿನಿಂದ ಸ್ವರ್ಗಲೋಕ, ಪಾದಗಳಿಂದ ಭೂಮಿ, ನಾಭಿಯಿಂದ ಅಂತರಿಕ್ಷ ಎಂಬುದಾಗಿ ಮೂರು ಲೋಕಗಳು ಉಂಟಾದವು. ಅವುಗಳಲ್ಲಿ ದೇವತೆಗಳು ಮುಂತಾದವರು ಜನಿಸಿದರು. ನೋಡಿ ಹೇಗೆ ಔತ್ಪತ್ತಿಕೇನ ಸತ್ವೇನ ದಿವಂ ದೇವಾಹ ಪ್ರಪೇದಿರೆ ಧರಾಂ ರಜಸ್ವಭಾವೇನ ಪಣಯೋ ಏಚ ತಾನನು. ಹುಟ್ಟಿನಿಂದ ಸ್ವಾಭಾವಿಕವಾಗಿ ಸತ್ವಗುಣವುಳ್ಳ ದೇವತೆಗಳು ಸ್ವರ್ಗದಲ್ಲಿ ಜನಿಸಿದರು. ರಜೋಗುಣವುಳ್ಳ ಮನುಷ್ಯರು, ಅವರು ಸಾಕುವ ಪಶುವೃಕ್ಷಾದಿಗಳು ಭೂಮಿಯಲ್ಲಿ ಜನಿಸಿದವು, ಭೂಮಿಯಲ್ಲಿ ಜನಿಸಿದವು. ತಾರ್ತೀಯೇನ ಸ್ವಭಾವೇನ ಭಗವನ್ನಾಭಿಮಶ್ರಿತಾ ಉಭಯೋರಂತರಂ ವ್ಯೋಮ ಯೇ ರುದ್ರ ಪಾರ್ಷದ ಗಣಃ. ತಾಮಸ ಸ್ವಭಾವದ ರುದ್ರಪಾರ್ಷದ ಗಣಗಳು ಭೂಮಿಸ್ವರ್ಗಗಳ ನಡುವಿನ ಅಂತರಿಕ್ಷದಲ್ಲಿ ಜನಿಸಿದರು, ಅಂತರಿಕ್ಷದಲ್ಲಿ ಜನಿಸಿದರು ಅಂತ ಹೇಳಿ ಹೀಗೆ ಒಬ್ಬೊಬ್ಬರು ಒಂದೊಂದು ಕಡೆ ಜಾಸ್ತಿ ಹುಟ್ಟೋದು ಯಾಕೆ ಅಂತ ಅದಕ್ಕೂ ಒಂದು ಕಾರಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳು ಆಯಿತಾ, ಅದೇ ರೀತಿಯಾಗಿ ಭೂಮಿಯಲ್ಲಿ ಮನುಷ್ಯರು, ನಡುವಿನ ಅಂತರಿಕ್ಷದಲ್ಲಿ ಯಾರು ಅಂತ ಬಂದಾಗ ಬೇರೆ ಬೇರೆ ಗಣಗಳು. ಯಾವುದು ಗಣಗಳು? ರುದ್ರದೇವರ ಒಂದು ಅನುಯಾಯಿಗಳಾಗಿರ್ತಕ್ಕಂತಹ ಗಣಗಳು. ನೋಡಿ ಅದರಲ್ಲಿ ಒಂದು ಲೆಕ್ಕಾಚಾರ ಇದೆ, ಸುಮ್ಮನೆ ಹಾಗೆ ಅಲ್ಲ. ಸತ್ವದ ಸ್ವಭಾವವುಳ್ಳವರು ಯಾವತ್ತೂ ಸಾತ್ವಿಕರಾಗಿರ್ತಕ್ಕಂಥ ದೇವತೆಗಳು ಅವರು ಸ್ವರ್ಗಲೋಕದಲ್ಲೇ ಇರೋದು ಜಾಸ್ತಿ. ಅದೆಲ್ಲ ಅವರ ಅಧಿದೈವ ರೂಪ ಇರೋದೆಲ್ಲ ಅಲ್ಲೇನೆ ಸ್ವರ್ಗದಲ್ಲಿ. ಅದಾದ ಮೇಲೆ ರಜೋಗುಣವುಳ್ಳ ಮನುಷ್ಯರು ಅವರು ಯಾವತ್ತೂ ಕೂಡ ಎಲ್ಲಿ ಬರ್ತಾರೆ? ಈ ಭೂಮಿಯಲ್ಲೇ ಹುಟ್ಟುತ್ತಾರೆ. ಅಷ್ಟೇ ಅಲ್ಲ, ಅವರು ಸಾಕುವ ಪಶುಪಕ್ಷಿ ಪ್ರಾಣಿ ಮೊದಲಾದವಿರ್ತಕ್ಕಂಥವುಗಳು ಅದೂ ಕೂಡ ಈ ಭೂಮಿಯಲ್ಲೇ ಜನಿಸುತ್ತೆ. ಅದಾದಮೇಲೆ ಅಂತರಿಕ್ಷದಲ್ಲಿ ತಾಮಸ ಸ್ವಭಾವದವರು, ತಾಮಸ ಸ್ವಭಾವದವರು ಏನು ಮಾಡ್ತಾರೆ? ಭೂಮಿ ಸ್ವರ್ಗಗಳ ನಡುವಿನ ಅಂತರಿಕ್ಷದಲ್ಲಿ ಜನಿಸ್ತಾರೆ. ಅದಾದಮೇಲೆ ಇನ್ನೊಂದು ಚಿಂತನೆ ಹೇಳಿ ಈ ಭಾಗವನ್ನು ಮುಗಿಸ್ಬಿಡೋಣ. ಮುಖತೋ ಅವರ್ತತ ಬ್ರಹ್ಮ ಪುರುಷಸ್ಯ ಕುರುದ್ಭ ಯತ್ರೋನ್ಮುಖತ್ವಾತ್ ವರ್ಣಾನ ಮುಖ್ಯೋಭೂತ್ ಬ್ರಾಹ್ಮಣೋ ಗುರುಹು. ಮುಂದೆ ಮುಖದಿಂದ ಬ್ರಾಹ್ಮಣರ ಒಂದು ಗುಂಪು, ಬಾಹುವಿನಿಂದ ಕ್ಷತ್ರಿಯರ ಗುಂಪು, ಆಮೇಲೆ ತೊಡೆಯಿಂದ ವೈಶ್ಯರು, ಆಮೇಲೆ ಕಾಲುಗಳಿಂದ ಪುನಃ ಶೂದ್ರರು ಜನಿಸಿದರು. ಪುರುಷ ಸೂಕ್ತದಲ್ಲೂ ಕೂಡ ಆ ವಿಚಾರವನ್ನು ನೋಡ್ತೇವೆ, ಇಲ್ಲೂ ಕೂಡ ಆ ವಿಚಾರವನ್ನು ವರ್ಣನೆ ಮಾಡ್ತಾರೆ. ಏನಿದು ಅಂತ ವಿಚಾರ ನಮಗೆ ಆಚಾರ್ಯರ ನಿರ್ಣಯ ಇಲ್ಲದೇ ಇದ್ದರೆ ಇಂಥ ಕಡೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಸಾಮಾನ್ಯವಾಗಿ ಮುಖದಿಂದ ಬ್ರಾಹ್ಮಣರು ಹುಟ್ಟಿದ್ರು ಅಂದರೆ ಏನು, ಎಲ್ಲ ಬ್ರಾಹ್ಮಣರು ದೇವರು ಮುಖದಿಂದ ಹುಟ್ಟುತ್ತಾರಾ ಅಂತ ನಾವು ಕೇಳ್ತೀವಿ. ಇಲ್ಲಪ್ಪ, ನಾವೆಲ್ಲ ಏನು ಮುಖದಿಂದ ಹುಟ್ಟಿದ್ದು? ನಾವೆಲ್ಲ ನಮ್ಮ ತಾಯಿ ಹೊಟ್ಟೆಯಿಂದ ಬಂದದ್ದು ಅಂತ ನಮಗೆ ಗೊತ್ತಿರೋ ವಿಚಾರ. ಮತ್ತು ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಅಲ್ಲೂ ಕೂಡ ಹೇಳ್ತಾರೆ. ಮುಖತೋ ಅವರ್ತತ ಬ್ರಹ್ಮ ಅಂತ ಇಲ್ಲೂ ಕೂಡ ಹೇಳ್ತಾರೆ. ಏನು ಅಭಿಪ್ರಾಯ, ಮುಖದಿಂದ ಬ್ರಾಹ್ಮಣ ಹುಟ್ಟಿದ
ಅದೇ ರೀತಿಯಾಗಿ ಬಾಹುಗಳಿಂದ ಕ್ಷತ್ರಿ ಹುಟ್ಟಿದ, ತೊಡೆಯಿಂದ ವೈಶ್ಯ, ಕಾಲಿನಿಂದ ಶೂದ್ರ ಅಂದರೆ ಅಭಿಪ್ರಾಯವೇನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅದು ಎಲ್ಲ ಬ್ರಾಹ್ಮಣರು, ಎಲ್ಲ ವೈಶ್ಯರು, ಎಲ್ಲ ಕ್ಷತ್ರಿಯರು, ಎಲ್ಲ ಶೂದ್ರರು ಹಾಗೆ ಹುಟ್ಟಿದ್ರು ಅಂತ ಅಲ್ಲ. ಆ ಒಂದೊಂದು ವರ್ಣಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವತೆ ಇದ್ದಾನೆ, ಅಭಿಮಾನಿ ದೇವತೆ ಅದರಿಂದ ಹುಟ್ಟಿದ ಅಂತ ಅಭಿಪ್ರಾಯ. ಸೊ ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂದರೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಭೃಗುಮುನಿ ಹುಟ್ಟಿದ, ಬ್ರಾಹ್ಮಣ ಜಾತಿಯ ಅಭಿಮಾನಿಯಾಗಿರ್ತಕ್ಕಂಥ ಯಾರು? ಭೃಗುಮುನಿ ಬ್ರಹ್ಮದ ಮುಖದಿಂದ ಹುಟ್ಟಿದ. ಹಾಗೆ ಕ್ಷತ್ರಿಯ ವರ್ಣದ ಅಭಿಮಾನಿಯಾಗಿರ್ತಕ್ಕಂತಹ ಯಾರು? ದೇವತೆಗಳು. ಆಯ್ತಾ, ಕ್ಷತ್ರಿಯ ವರ್ಣದ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆ ಸ್ವಯಂಭೂಮನು. ಆಯ್ತಾ, ಅವನು ತೋಳಿನಿಂದ ಹುಟ್ಟಿದ. ಆಮೇಲಿಂದ ಆಯ್ತಾ, ತೊಡೆಗಳಿಂದ ವೈಶ್ಯಜಾತಿ ಅಭಿಮಾನಿಯಾಗಿರ್ತಕ್ಕಂಥ ವಾಸ್ತುದೇವ ಹುಟ್ಟಿದ. ಕಾಲುಗಳಿಂದ ಶೂದ್ರಜಾತಿ ಅಭಿಮಾನಿಯಾಗಿರ್ತಕ್ಕಂಥ ಕೃತಿದೇವ ಹುಟ್ಟಿದ. ನೋಡಿ, ಅದಾದಮೇಲೆ ಇನ್ನೊಂದು, ಇವತ್ತು ತುಂಬ ತುಂಬ ಒಂದು ರೀತಿಯಿಂದ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಬಂದಿರುವ ಚಿಂತನೆಗಳು ತುಂಬ ಟೀಕೆಗೆ ಒಳಪಟ್ಟದ್ದು ಅಂತ ಹೇಳಿದರೆ, ಇವರೆಲ್ಲ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಹೇಳ್ತಕ್ಕಂಥ ಮಾತು. ಇದು ಯಾಕೆ ಹೀಗೆ ಅಂತ, ಇದು ದೇವರು ತನ್ನ ನಾಲ್ಕು ಅಂಗಗಳಿಂದ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡೋ ಸಂದರ್ಭದಲ್ಲೇ ಅವರಿಗೆ ನಾಲ್ಕು ವಿಧವಾದ ಒಂದು ಕಾರ್ಯವನ್ನು, ಜವಾಬ್ದಾರಿಯನ್ನು ಹೊರಿಸಿನೇ ಸೃಷ್ಟಿ ಮಾಡಿದ್ದಾನೆ. ಅಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡಬೇಕಾಗಿದ್ದರೆ ಅವರು ಮಾಡಬೇಕಾದ ಕಾರ್ಯ ಏನು ಅಂತ, ಯಾವ ರೀತಿ ನಮ್ಮ ಬ್ಲೂ ಪ್ರಿಂಟ್, ದೇಹದ ಬ್ಲೂ ಪ್ರಿಂಟಲ್ಲಿ ಯಾವ ರೀತಿ ಯಾವ ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಇರಬೇಕು, ಅದರ ಅಭಿಮಾನಿ ದೇವತೆಗಳೇನು, ಅಂಗಾಂಗಗಳ ಕಾರ್ಯ ಏನು ಅನ್ನೋದು ಆ ಬ್ಲೂ ಪ್ರಿಂಟ್ ಮೂಲಕ ತೋರಿಸಿಕೊಟ್ಟ ಹಾಗೆ, ಇಲ್ಲೂ ಇನ್ನೊಂದು ರೀತಿಯ ಒಂದು ಬ್ಲೂ ಪ್ರಿಂಟ್ ಮೂಲಕವಾಗಿ ದೇವರು ಬ್ರಾಹ್ಮಣ ನ ಅಭಿಮಾನಿ, ಬ್ರಾಹ್ಮಣ ಜಾತಿಯ ಅಭಿಮಾನಿಯಾಗಿರ್ತಕ್ಕಂಥ ಭೃಗುಮುನಿ ಏನು ಜನಿಸಿದ್ದಾನೆ, ಮುಖದಿಂದ ಜನಿಸಿದ್ದಾನೆ ಅಂದ. ಮುಖದಿಂದ ಮಾಡುವ ವೇದಾಧ್ಯಯನ ಬಹಳ ಮುಖ್ಯವಾದ ಕಾರ್ಯ, ಮುಖದಿಂದ ಮಾಡುವ ವೇದಾಧ್ಯಯನ ಅವನಿಗೆ ಮುಖ್ಯವಾದ ಕಾರ್ಯ. ಅಷ್ಟೇ ಅಲ್ಲ, ವೇದಾಧ್ಯಯನದ ಮೂಲಕವಾಗಿ ತತ್ವಜ್ಞಾನ ಎಲ್ಲದವರಿಗೂ ಬೇಕಾದ್ದರಿಂದ ಅದನ್ನು ಕೊಡುವ ಜವಾಬ್ದಾರಿ ಅವನಿಗೆ, ಬ್ರಾಹ್ಮಣ ಜಾತಿಯವನಿಗೆ. ಹೀಗೆ ಎಲ್ಲ ವರ್ಣದವರಿಗೂ ಅವನು ಮುಖ್ಯ ಗುರು ಅಂತ ಈ ವಿಚಾರ, ಇದು ಕೂಡ ನಮಗೆ ಬ್ಲೂ ಪ್ರಿಂಟ್ ಅಂತ ಗೊತ್ತಾಗುತ್ತೆ. ಬಾಹುಗಳಿಂದ ಕ್ಷತ್ರಿಯ ಜಾತಿ ಅಭಿಮಾನಿಯಾಗಿರ್ತಕ್ಕಂಥ ಸ್ವಯಂಭೂಮನು ಏನು ಹುಟ್ಟಿದ, ಅವನ ಜೊತೆಗೆ ಕ್ಷತ್ರಿಯ ವೃತ್ತಿ ಬಾಹುವಿನಿಂದ ಹುಟ್ಟಿರ್ತಿದ್ದರಿಂದ ಬಾಹುಬಲದಿಂದ ಮೂರೂ ವರ್ಣದವರನ್ನು ಶತ್ರುಗಳಿಂದ ರಕ್ಷಣೆ ಮಾಡುವ ಒಂದು ಜವಾಬ್ದಾರಿ ಅವನಿಗೆ. ತೊಡೆಗಳಿಂದ ವೈಶ್ಯ ಜಾತಿ ಅಭಿಮಾನಿ ವಾಸ್ತುದೇವ ಏನು ಜನಿಸಿದ, ಅದು ಅದರ ಜೊತೆಗೆ ಏನು ಹುಟ್ಟಿತು, ವೈಶ್ಯರ ಜೀವನ ವೃತ್ತಿಯಾಗಿರ್ತಕ್ಕಂಥ ಕೃಷಿ ವೃತ್ತಿ, ಗೋಪಾಲನ ವೃತ್ತಿ ಬದಲಾಗಿರ್ತಕ್ಕಂಥದ್ದೆಲ್ಲ ವ್ಯಕ್ತವಾಯಿತು. ತೊಡೆಗಳಿಂದ ಹುಟ್ಟಿದ್ದಾರೆ. ಆಯಿತಾ, ಯಾರಿಗೆ ತೊಡೆ ಗಟ್ಟಿರುತ್ತೋ ಅವರಿಗೆ ಕೈ ಗಟ್ಟಿರುತ್ತೆ, ಕೈಯಿಂದ ಮಾಡುವ ಕೆಲಸ, ಕೃಷಿ ಕೆಲಸ ಮೊದಲಾದ್ದನ್ನೆಲ್ಲ ವೈಶ್ಯರು ಕೈಗೊಂಡರು. ಪಾದಗಳಿಂದ ಶುದ್ರಜಾತಿ ಅಭಿಮಾನಿಯಾದ ಕೃತಿದೇವ ಹುಟ್ಟಿದ. ಆದ್ದರಿಂದ ಮೇಲಿನ ಮೂರು ವರ್ಣದವರಿಗೂ ಕೂಡ ಅಸಿಸ್ಟೆನ್ಸ್ ಮಾಡುವ ಸೇವಾರೂಪವಾದ ವೃತ್ತಿಯು ಕೂಡ ಅಭಿವ್ಯಕ್ತವಾಯಿತು. ಹರಿಗೆ ಸಂತೋಷ ಉಂಟು ಮಾಡುವ ಈ ಸೇವಾಕರ್ಮದಿಂದಲೇ ಶೂದ್ರ ಜನ್ಮಕ್ಕೆ ಕಾರಣವಾದ ಪೂರ್ವ ಪುಣ್ಯಕರ್ಮಕ್ಕೆ ಸಾಫಲ್ಯ ದೊರೆಯುವುದು ಎಂಥ ಮಾತು ಹೇಳ್ತಾರೆ ನೋಡಿ. ಇದು ಸಾಮಾನ್ಯವಾಗಿ ನೀವು ಶೂದ್ರರು ಅಂದರೆ ಏನು ಮಾಡಿಬಿಟ್ಟಿದ್ರಿ, ತುಂಬ ಅವರಿಗೆ ಏನು ಕೆಲಸ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ಇವಾಗಿ ದೊಡ್ಡ ಕೆಲಸನೇ, ಬಹಳ ದೊಡ್ಡ ಕೆಲಸ. ಮೇಲಿನ ಮೂರು ವರ್ಣದವರಿಗೂ ಕೂಡ ಸಹಾಯ ಮಾಡುವ ಕೆಲಸ ಅಂದರೆ ಸಾಮಾನ್ಯವಾದ್ದಲ್ಲ, ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ. ಶ್ರೀಹರಿಗೆ ಸಂತೋಷ ಉಂಟು ಮಾಡುತ್ತಂತೆ ಈ ಸೇವಾ ಕಾರ್ಯ, ಶ್ರೀಹರಿಗೆ ಬಹಳ ಸಂತೋಷ ಉಂಟು ಮಾಡುತ್ತಂತೆ. ಆದ್ದರಿಂದ ಶೂದ್ರರಾಗಿ ಹುಟ್ಟಿ ಮೂರೂ ವರ್ಣದವರ ಸೇವೆಯನ್ನು ಮಾಡುವ ಮಹಾಭಾಗ್ಯ ಸಿಗಬೇಕಾಗಿದ್ದರೆ ಅದಕ್ಕೂ ಕೂಡ ಒಂದು ಪುಣ್ಯ ಮಾಡಿರಬೇಕು. ಬ್ರಾಹ್ಮಣ ಜನ್ಮ ಹುಟ್ಟಲಿಕ್ಕೆ ನಾವು ಪುಣ್ಯ ಮಾಡಿರಬೇಕು ಅಂತೀವಲ್ಲ, ಅಷ್ಟೇ ಅಲ್ಲ, ಕ್ಷತ್ರಿಯ ಜನ್ಮ ಹುಟ್ಟಲಿಕ್ಕೂ ಒಂದು ಪುಣ್ಯ, ವೈಶ್ಯ ಜನ್ಮ ಹುಟ್ಟಲಿಕ್ಕೂ ಒಂದು ಪುಣ್ಯ, ಶೂದ್ರ ಜನ್ಮವನ್ನು ಪಡೆಯಲಿಕ್ಕೂ ಒಂದು ಪುಣ್ಯ ಇದ್ದೇ ಇದೆ. ಆ ಪೂರ್ವ ಪುಣ್ಯ ಇದ್ದರೆ ಮಾತ್ರ ಶೂದ್ರನಾಗಿ ಹುಟ್ಟಿ ಮೇಲಿನ ಮೂರು ವರ್ಣದವರ ಒಂದು ಕಾರ್ಯಗಳಿಗೆ ಸಹಾಯವನ್ನು ಮಾಡ್ತಾ ಅವನು ಏನು ಮಾಡ್ತಾನೆ, ಅಸಿಸ್ಟೆನ್ಸ್ ಸಹಾಯ ಮಾಡ್ತಕ್ಕಂಥದ್ದು. ಆ ಮೂಲಕ
ಅವನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ತಕ್ಕಂಥದ್ದು ಆಗತ್ತೆ ಅಂತ. ಹೀಗೆ ಈ ನಾಲ್ಕು ವರ್ಣಗಳ ಸೃಷ್ಟಿಯ ಜೊತೆ ಜೊತೆಗೆ, ಅವುಗಳ ಅಭಿಮಾನಿ ಸೃಷ್ಟಿಗಳ ಜೊತೆಗೆ ಅವರ ಕರ್ತವ್ಯ ಕರ್ಮಗಳನ್ನು ಕೂಡ ಹೇಳಿ ಒಂದು ರೀತಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮೇ ಇಲ್ಲ ನಮ್ಮ ಜಗತ್ತಿನಲ್ಲಿ. ಇಡೀ ಜಗತ್ತಿನಲ್ಲಿ ಒಂದು ಏನಪ್ಪ ಅಂದರೆ ನಾಲೆಡ್ಜ್ ಬಹಳ ಮುಖ್ಯವಾಗಿ, ಅದು ಬಹಳ ಮುಖ್ಯವಾದ ನಾಲೆಡ್ಜ್ ಅಂದರೆ ದೇವರ ನಾಲೆಡ್ಜ್, ಅದನ್ನು ಕೊಡುವವನು. ಅದಾದಮೇಲೆ ಬೇರೆ ನಾಲೆಡ್ಜು ಕೂಡ ಕೊಡ್ತಾ ಇದ್ದದ್ದು ಯಾರು? ಬ್ರಾಹ್ಮಣರೇ. ಬೇರೆ ಯಾವುದೇ ನಾಲೆಡ್ಜ್ ಬೇಕಾಗಿದ್ದರೂ ಬ್ರಾಹ್ಮಣರೇ ಕೊಡ್ತಕ್ಕಂಥದ್ದು. ಲೌಕಿಕವಾದ ಅಲೌಕಿಕವಾದ ಎಲ್ಲ ಜ್ಞಾನಗಳ ಚಿಂತನೆ ಅದು ಬ್ರಾಹ್ಮಣರಿಂದ. ಆಮೇಲೆ ಇಡೀ ಜಗತ್ತಿನ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ಅವರ ರಕ್ಷಣೆ ಮಾಡಲೇಬೇಕಾದ ಕೆಲಸ ಅದು ಕ್ಷತ್ರಿಯರ ಕರ್ತವ್ಯ. ಆಮೇಲೆ ಬರೀ ಒಂದು ಉಪದೇಶ ಪಡೆದು ಹೊಟ್ಟೆ ತುಂಬಿಕೊಳ್ಳಿಕ್ಕಾಗಲ್ಲ, ಅದಕ್ಕೋಸ್ಕರವಾಗಿ ಏನು ಬೇಕು? ದವಸ ಧಾನ್ಯಗಳೆಲ್ಲ ಬೇಕು, ಕೃಷಿ ಕರ್ಮ ಮೊದಲಾದ್ದಾಗಬೇಕು, ಅದಕ್ಕೋಸ್ಕರವಾಗಿ ವೈಶ್ಯರು. ಈ ಮೂವರಿಗೂ ಕೂಡ ಎಲ್ಲ ವಿಚಾರದಲ್ಲಿ ಸಹಾಯ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಒಂದಿಷ್ಟು ಜನ ಬೇಕಾಗ್ತಾರೆ, ಅವರು ಶೂದ್ರರು. ಹೀಗೆ ಒಂದು ವರ್ಣ ವಿಭಾಗ, ವರ್ಣಗಳ ಉತ್ಪತ್ತಿ ಅಂದರೆ ವರ್ಣಗಳಿಗೆ ಅಭಿಮಾನಿಗಳಾದ ದೇವತೆಗಳ ಉತ್ಪತ್ತಿ, ಆ ಮೂಲಕವಾಗಿ ಅವರಿಗೊಂದಿಷ್ಟು ಕಾರ್ಯಭಾರವನ್ನು ಏನು ವಹಿಸಿಕೊಟ್ಟರು, ಆ ಮೂಲಕವಾಗಿ ಇಂಥಿಂಥ ವರ್ಣದವರಿಗೆ ಇಂಥಿಂಥ ಕಾರ್ಯ ಅಂತ ಹೇಳಿದ ಮೇಲೆ ಏನಾಯಿತು? ಮುಂದೆ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಆ ತರಹ ನಡ್ಕೊಂಡು ಬಿಟ್ಟರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮೇ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಬರೋದು ಅಂತಲೇ ಇಲ್ಲ. ನೋಡಿ, ಹೀಗೆ ವರ್ಣದ ಒಂದು ಚಿಂತನೆಯ ಜೊತೆಗೆ ಈ ಒಂದು ವಿಶಿಷ್ಟವಾದ ಅವರ ಕರ್ತವ್ಯ ಕರ್ಮವನ್ನು ತಿಳಿಸಿ ನಮಗೆ ಬಹಳ ವಿಶೇಷವಾದ ಉಪಕಾರವನ್ನು ಆಚಾರ್ಯರು ಷಾಡ್ಗುಣ್ಯ ಎನ್ನುವ ಗ್ರಂಥದ ಮೂಲಕವಾಗಿ ನಮಗೆ ಇಲ್ಲೆಲ್ಲ ಬಹಳ ವಿಶೇಷವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಏಳನೆಯ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಚಿಂತನೆ ಮತ್ತು ಅದೇ ರೀತಿಯಾಗಿ ಆಗಲೇ ಹೇಳಿದ ಹಾಗೆ ಭಾಷ್ಯದ ಚಿಂತನೆ. ಅದಾದ ಮೇಲೆ ಎಂಟನೆಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನಾವು ವಿದುರ ಮತ್ತು ಮೈತ್ರೇಯರು ವಿಶೇಷವಾಗಿ ಸೃಷ್ಟಿಯ ಕಾರ್ಯದ ಬಗ್ಗೆ ಒಂದಿಷ್ಟು ಚಿಂತನೆ. ಭಗವಂತ ಇಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ, ಈ ಒಂದು ಗುಣಗಳನ್ನು ಬಳಸಿಕೊಂಡು ಸೃಷ್ಟಿ ಮಾಡ್ತಾನೆ ಅಂತ ಬಂದಾಗ ಸಾಮಾನ್ಯವಾಗಿ ನಮಗೆ ಅನ್ನಿಸ್ತಕ್ಕಂಥದ್ದು ಏನಪ್ಪ, ದೇವರು ಹೀಗೆಲ್ಲ ಯಾಕೆ ಮಾಡ್ತಾನೆ ಅಂತ. ಯಾಕೆಂದರೆ ಒಂದು ರೀತಿ ದೇವರು ಭೌತಿಕ ಪದಾರ್ಥಗಳ ಜೊತೆಗೆ ಸಂಬಂಧವನ್ನು ಪಡಿಬೇಕಾಗತ್ತೆ, ಪ್ರಾಕೃತಿಕ ಪದಾರ್ಥಗಳ ಜೊತೆಗೆ ಸಂಬಂಧವನ್ನು ಪಡಿಬೇಕಾಗತ್ತೆ. ಈ ಪ್ರಾಕೃತಿಕ ಪದಾರ್ಥಗಳ ಸಂಪರ್ಕ ಬೆಳೆದಾಗ ಕಷ್ಟ ದುಃಖಗಳು ದೇವರಿಗೆ ಆಗೋದಿಲ್ಲ. ಈಗ ಪಾಂಚಭೌತಿಕ ಶರೀರದ ಸಂಪರ್ಕ ಜೀವಿಗಳಾದ ನಮಗಿದೆ. ಪಾಂಚಭೌತಿಕ ಶರೀರದ ಒಳಗೆ ನಾವು ಯಾವಾಗ ಬಂದೆವೋ ಆಗ ಆ ಶರೀರದ ಮೂಲಕವಾಗಿ ದುಃಖ ದುಮ್ಮಾನ ಕಷ್ಟ ಕಾತ್ಪಣ್ಯ ಎಲ್ಲ ನಾವು ಅನುಭವಿಸ್ತಾ ಇದ್ದೇವೆ. ಹಾಗೇ ದೇವರು ಕೂಡ ಈ ದೇಹದ ಒಳಗೆ ಕೂತ್ಕೊಂಡ, ದೇಹದ ಸೃಷ್ಟಿ ಮಾಡಬೇಕಾದರೂ ಅದು ಆಗ್ಬೋದು, ಸೃಷ್ಟಿ ಮಾಡಿದ ಮೇಲೆ ಈ ದೇಹದ ಒಳಗೆ ಬಂದು ಕೂತ್ಕೋತಾನೆ. ದೇವರು ಸುಮ್ಮನೆ ಕೂತಿರೋದಿಲ್ಲ, ಅವನು ದೇಹದಲ್ಲಿ ಬಂದು ಕೂತ್ಕೊಳ್ಳದೇ ಇದ್ದರೆ ಯಾವ ಕೆಲಸವೂ ದೇಹದ ಮೂಲಕ ನಡೆಯೋದಿಲ್ಲ. ಹೀಗೆ ದೇವರು ಬಂದು ಈ ಪದಾರ್ಥಗಳನ್ನು ಸೃಷ್ಟಿ ಮಾಡೋದು, ದೇಹದಲ್ಲಿ ಬಂದು ಕೂಡೋದು, ಹೀಗೆಲ್ಲ ಮಾಡಿದಾಗ ದೇವರಿಗೆ ಯಾವ ಒಂದು ದುಃಖವೂ ಆಗೋದಿಲ್ವಾ? ಹೇಗೆ? ಭೌತಿಕ ವಸ್ತುಗಳ ಸಂಪರ್ಕದಿಂದ ಕಷ್ಟ ಕಾರ್ಪಣ್ಯ ಬರದೇ ಇರೋದು ಹೇಗೆ? ಇದೇನಿದೆ, ದೇವರು ತಾನೇ ಇಷ್ಟಪಟ್ಟು ಆಯಿತಾ ಮುಳ್ಳಿನಿಂದ ಚುಚ್ಚಿಕೊಂಡ ಹಾಗೆ ಅಲ್ವಾ ಇದೆಲ್ಲ ಕಾರ್ಯಭಾರ ಅಂತ. ಅದು ಪ್ರಸಿದ್ಧವಾದ ಏನು ಉದಾಹರಣೆ ಅಂದರೆ, ಯಾವ ಮನೆಗೆ ಬೆಂಕಿ ಬೀಳುತ್ತೋ ಆ ಮನೆಯಲ್ಲಿ ಇರತಕ್ಕಂಥವನಿಗೆ ಬೆಂಕಿ ತಗಲೇ ತಗಲತ್ತೆ, ದುಃಖ ಅನುಭವಿಸಲೇಬೇಕು, ಅದು ಗೊತ್ತಿತ್ತು ನಮಗೆ. ಅದಕ್ಕೋಸ್ಕರ ಬೆಂಕಿ ಬಿದ್ದ ಮನೆಯಿಂದ ಹೊರಗೆ ಬರಬೇಕಷ್ಟೆ, ಬೇರೆ ಏನೂ ಕೂಡ ಉಪಾಯವಿಲ್ಲ. ಸೊ ಅಲ್ಲೇ ಇದ್ದರೆ ಬೆಂಕಿ ಅವನಿಗೆ ದುಃಖ ತಂದುಕೊಟ್ಟೆ ಕೊಡುತ್ತೆ, ಬೆಂಕಿಗೆ ಬಾಧೆಗೆ ಒಳಗಾಗುತ್ತಾನೆ. ಹಾಗೆ ದೇವರು ಕೂಡ ಯಾವಾಗ ಪ್ರಾಕೃತಿಕವಾದ ಶರೀರವನ್ನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿ ಅದರ ಒಳಗಡೆ ಹೋಗಿ ಸೇರ್ಕೋತಾನೆ ನಿಯಾಮಕನಾಗಿ, ಆಗ ಆ ದೇವರಿಗೂ ಕೂಡ ಏನಾಗಬೇಕು? ಆ ದೇಹಕ್ಕೆ ಆಗುವ, ದೇಹದ ಮೂಲಕವಾಗಿ ಆಗುವ ತೊಂದರೆಗಳಿಗೆಲ್ಲ ದೇವರಿಗೂ ತೊಂದರೆ ಕೊಡಬೇಕು. ಜೀವಿಗೆ, ದೇಹದ ಒಳಗಡೆ ಇರುವ ಜೀವಿಗೆ ತೊಂದರೆ ಕೊಡೋದಾಗಿದ್ದರೆ ದೇಹದ ಒಳಗಡೆ ಇರ್ತಕ್ಕಂಥ ದೇವರಿಗೆ ಯಾಕೆ ತೊಂದರೆ ಕೊಡೋದಿಲ್ಲ ಅನ್ನೋದೇ ಪ್ರಶ್ನೆ. ಇದು ಏನಪ್ಪ ಅಂದರೆ ಇಷ್ಟೇ, ಜೈಲಿನಲ್ಲಿ
ಯಾರ್ಯಾರಿದ್ದಾರೆ? ಕೈದಿಗಳು, ಶಿಕ್ಷೆ ಅನುಭವಿಸುವವರು ಇದ್ದಾರೆ. ಜೊತೆಗೆ ಅವರಿಗೆ ಶಿಕ್ಷೆ ಕೊಟ್ಟವರು ಶಿಕ್ಷೆ ಅನುಭವಿಸುವಂತೆ ಮಾಡುವ, ಮೇಲ್ವಿಚಾರಣೆ ಮಾಡುವ ಆರಕ್ಷಕರು ಅಂದರೆ ಪೊಲೀಸ್ನವರು ಇದ್ದಾರೆ. ಜೈಲಿನಲ್ಲಿ ಇಬ್ಬರು ಇದ್ದರೂ ಕೂಡ ದುಃಖ, ಶಿಕ್ಷೆ, ದುಃಖ ಎಲ್ಲ ಯಾರಿಗೆ? ಕೈದಿಗಳಿಗೆ ಮಾತ್ರ. ಪೊಲೀಸರು ಅವರಿಗೆ ನಿಯಾಮಕರಾಗಿ ಇದ್ದಾರೆ ಹೊರತು ಜೈಲಿನಲ್ಲಿದ್ದರೂ, ಜೈಲಿನಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಪೊಲೀಸ್ನವರಿಗೆ ಯಾವ ಕಷ್ಟವೂ ಇಲ್ಲ, ಯಾವ ದುಃಖವೂ ಇಲ್ಲ. ಹೇಗೋ ಹಾಗೆ ದೇವರು ಕೂಡ ಈ ಒಂದು ಜಗತ್ತನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಾಗಲಿ, ಆಮೇಲೆ ದೇಹವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ, ಈ ದೇಹದ ಒಳಗೆ ಅವನು ಹೋಗಿ ಕೂತ್ಕೊಂಡಾಗಲೂ ಕೂಡ ಅವನಿಗೆ ಯಾವ ದುಃಖ ದುಮ್ಮಾನಗಳು ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಜೈಲರ್ ಇದ್ದ ಹಾಗೆ, ಆರಕ್ಷಕ ಪುರುಷ ಇದ್ದ ಹಾಗೆ ಹೊರತು ಅವನು ಏನಲ್ಲ ಅಂತ ಬಂದರೆ ಅವನು ಪುನಃ ಸಾಮಾನ್ಯ ಕೈದಿಯಂತೆ, ಅಂದರೆ ಕರ್ಮಫಲವನ್ನು ಅನುಭವಿಸುವ ಜೀವಿ ದೇಹದಲ್ಲಿ ಹೇಗೆ ಪ್ರವೇಶ ಮಾಡ್ತಾನೋ ಹಾಗೆ ದೇವರು ಕರ್ಮಫಲ ಅನುಭವಿಸಲಿಕ್ಕೆ ಪ್ರವೇಶ ಮಾಡಿದ್ದಲ್ಲ, ಸರ್ವತಂತ್ರ ಸ್ವತಂತ್ರನಾಗಿ ಆ ಜೀವಿಗೆ ಕರ್ಮಫಲವನ್ನು ಅನುಭವಿಸೋ ಹಾಗೆ ಮಾಡೋದಕ್ಕೋಸ್ಕರವಾಗಿ ದೇವರು ಆ ದೇಹದಲ್ಲಿ ಇದ್ದಾನೆ. ಅದರಿಂದಾಗಿ ದೇವರಿಗೆ ಯಾವ ಒಂದು ಲೇಪವೂ ಇಲ್ಲ. ಆಗಲೇ ನಾನು ಇನ್ನೊಂದು ಉದಾಹರಣೆ ಕೊಟ್ಟೆ, ಯಾವುದು? ಮನೆಗೆ ಬೆಂಕಿ ಬಿದ್ದಾಗ ಆ ಮನೆಯಲ್ಲಿ ಇರುವವರಿಗೆ ಬೆಂಕಿ ತಗಲತ್ತೆ, ಹಾಗೆ ದೇವರಿಗೆ ದುಃಖ ಆಗೋದಿಲ್ವಾ ಅಂತ ವಿಚಾರ ಇಲ್ಲ. ಯಾಕೆ ಅಂದರೆ ಬೆಂಕಿ ಬಿದ್ದ ಮನೆಗೆ ಮನೆಯೊಳಗೆ ಯಾರು ಪ್ರವೇಶ ಮಾಡ್ತಾರೆ? ಬೆಂಕಿ ಬಿದ್ದ ಮನೆಯೊಳಗೆ ಪ್ರವೇಶ ಮಾಡುವವರು ಅಗ್ನಿಶಾಮಕ ದಳದವರು ಪ್ರವೇಶ ಮಾಡ್ತಾರೆ ಅಲ್ವಾ? ಆ ಅಗ್ನಿಶಾಮಕ ದಳದವರು ಪ್ರವೇಶ ಮಾಡ್ತಾರೆ, ಅವರಿಗೇನು ಬೆಂಕಿ ತಟ್ಟೋದಿಲ್ಲ. ಯಾಕೆ ಅಂದರೆ ಅದಕ್ಕೆ ಫೈರ್ ಪ್ರೂಫ್ ಜಾಕೆಟ್ಟನ್ನು ಹಾಕಿಕೊಂಡದ್ರಿಂದಾಗಿ ಅವರಿಗೆ ಬೆಂಕಿ ತಟ್ಟೋದಿಲ್ಲ. ದೇವರಿಗೂ ಹಾಗೆ ರೀ, ಎಲ್ಲ ಪ್ರೂಫ್ ಜಾಕೆಟ್, ಪ್ರಕೃತಿ ಪ್ರೂಫ್ ಜಾಕೆಟ್ ದೇವರಿಗಿದೆ. ಎಲ್ಲ ಜಾಕೆಟ್ ಕೊಡೋನು, ನಿರ್ಮಾಣ ಮಾಡೋನು, ಸೃಷ್ಟಿ ಮಾಡೋನು ಅವನೇ. ಹೀಗಾಗಿ ಅವನ ಒಂದು ಸ್ವರೂಪ ದೇಹ ಎಲ್ಲ ಪ್ರೂಫೂ ಇದೆ ಅದಕ್ಕೆ. ಆದ್ದರಿಂದಾಗಿ ಅವನು ಎಲ್ಲೇ ಇದ್ದರೂ ಯಾವುದೇ ವಿಧವಾಗಿರ್ತಕ್ಕಂತಹ ದುಃಖ ದುಮ್ಮಾನಗಳು, ಕಷ್ಟಕಾರ್ಪಣ್ಯಗಳು ಆಗೋದಿಲ್ಲ. ಮತ್ತು ಸೃಷ್ಟಿಯ ಸಂದರ್ಭದಲ್ಲಿ ನಮಗೆ ಸಾಮಾನ್ಯವಾಗಿ ಬರೋ ಇನ್ನೊಂದು ಪ್ರಶ್ನೆ ಇದೆ, ಏನು ಅಂತ ಹೇಳಿದ್ರೆ ದೇವರಿಗೆ ಟೆನ್ಷನ್ ಆಗುತ್ತೋ ಇಲ್ವೋ ಅಂತ. ನಾವೆಲ್ಲ ಒಂದು ಸಣ್ಣ ಸಮಾರಂಭ ನಡೆಸಬೇಕಾಗಿದ್ದರೂ ಕೂಡ ಬಹಳ ಟೆನ್ಷನ್ ಮಾಡ್ಕೋತೇವೆ. ಆದರೆ ಈ ಜಗತ್ತಿನ ದೊಡ್ಡದಾಗಿರ್ತಕ್ಕಂಥ ಸೃಷ್ಟಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ, ಎಷ್ಟು ಎಷ್ಟು ಕೋಟಿಗಟ್ಟಲೆ ಜೀವಿಗಳು ಬೇರೆ ಬೇರೆ ರೀತಿಯ ಶರೀರವನ್ನು ಪಡೆದುಕೊಂಡು ಬಂದು ಸೃಷ್ಟಿಯಾಗೋದು, ಅದಾದ ಮೇಲೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರಿಲ್ಲಿ ಆ ದೇಹದಲ್ಲಿದ್ದು ಕಾರ್ಯ ಮಾಡತಕ್ಕಂಥದ್ದು, ಪುನಃ ಅವರಿಗೆ ಅದರಿಂದ ಬರತಕ್ಕಂತಹ ಏನೇನೋ ಫಲಗಳು, ಇದೆಲ್ಲ ಹಿಂದೆ ದೇವರು ನಿಂತುಕೊಂಡು ಕಾರ್ಯಭಾರ ಮಾಡ್ತಾ ಇದ್ದಾನೆ. ಅಂದರೆ ಇಡೀ ಜಗತ್ತಿನ ಒಂದು ದೊಡ್ಡದಾದ ಜಗತ್ತಿನ ಬ್ರಹ್ಮಾಂಡದ ಇಷ್ಟೆಲ್ಲ ಕಾರ್ಯಭಾರ ದೇವರು ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ದೊಡ್ಡ ರಕ್ಷಣೆಯ ಜವಾಬ್ದಾರಿ ಹೊತ್ತ ಭಗವಂತ ತುಂಬ ಕಷ್ಟಪಡ್ತಿದ್ದಾನೇನೋ ಅಂತ ನಮಗೆ ಅನಿಸುತ್ತೆ. ಯಾಕೆ ನಮಗೆ ಯಾಕೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದಾಗಲೇ ಟೆನ್ಷನ್ನು, ದೇವರಿಗೆ ತುಂಬ ಟೆನ್ಷನ್ ಇರಬೇಕಲ್ಲ ಅಂತ ಇಲ್ಲ. ನಮಗೆ ಟೆನ್ಷನ್ ಯಾಕೆ, ದೇವರಿಗೆ ಯಾಕೆ ಟೆನ್ಷನ್ ಇಲ್ಲ ಅಂದರೆ ಅದನ್ನೇ ಹೇಳ್ತಾರೆ ಇಲ್ಲಿ ಭಾಗವತಲ್ಲೂ ಹೇಳ್ತಾರೆ ಅದನ್ನು. ನಮಗೆ ಟೆನ್ಷನ್ ಯಾಕೆ ಅಂದರೆ ಪರಾಧೀನರಾದ್ರಿಂದ, ನಾವು ಅಂದುಕೊಂಡಂತೆ ಕೆಲಸ ನಡೆಯೋದಿಲ್ಲ. ಯಾಕೆ? ನಾವು ಪರಾಧೀನರಾದ್ರಿಂದ ನಮಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಪಶಕ್ತಿ ಅಶಕ್ತಿ ನಮಗೆ, ಇನ್ನೊಬ್ಬರಿಗೆ ಕೆಲಸ ಕಾರ್ಯವನ್ನು ವಹಿಸಿಕೊಡ್ತೀವಿ, ಅವರು ನಾವು ಹೇಳಿದಂತೆ ಕೇಳಬೇಕು ಅಂತೇನಿಲ್ಲ. ಅವರನ್ನು ಅವರಿಗೆ ನಾವು ಬರೀ ಮೇಲಿಂದ ಹೇಳಬಹುದೇ ಹೊರತು ಅವರ ಒಳಗಡೆ ಕೂತ್ಕೊಂಡು ಮನಸ್ಸಿಗೆ ನಿಯಾಮಕರಾಗಿ ಪ್ರೇರಣೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ, ಪ್ರೇರಣೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಆದ್ದರಿಂದಾಗಿ ನಾವು ಎಣಿಸಿಕೊಂಡಂತೆ, ನಾವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಹೀಗೆಲ್ಲ ಆಗಿ ಏನಾಗತ್ತೆ ಅಂತ ಬಂದಾಗ ನಮಗೆ ಟೆನ್ಷನ್, ದುಃಖ, ಟೆನ್ಷನ್ನು ಇದೆಲ್ಲ ಆಗುತ್ತೆ. ದೇವರು ಹಾಗಲ್ಲ, ಸರ್ವಾಂತರ್ಯಾಮಿಯಾಗಿ, ಸರ್ವಪ್ರೇರಕನಾಗಿ, ಸರ್ವಶಕ್ತಿಪ್ರದನಾಗಿ, ಸರ್ವತಂತ್ರ ಸ್ವತಂತ್ರನಾಗಿ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡಿ
ಯಾವ ಯಾವ ವ್ಯಕ್ತಿಯಿಂದ ಯಾವ ಯಾವ ವಸ್ತುವಿನ ಒಳಗೆ ಯಾವ ಯಾವ ಕಾಲದಲ್ಲಿ ಏನೇನು ಕೆಲಸ ಆಗಬೇಕೋ ಅದನ್ನು ತಾನು ಸತ್ಯ ಸಂಕಲ್ಪನಾದವನು ಯಾವ ರೀತಿ ಸಂಕಲ್ಪ ಮಾಡಿದ್ನೋ ಅದೇ ರೀತಿಯಲ್ಲಿ ಮಾಡಿಸ್ತಾ ಬರ್ತಾನೆ. ಸೊ ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಜಗತ್ತಿನಲ್ಲಿ ಏನೂ ನಡೆಯೋದೇ ಇಲ್ಲ. ಆದ್ದರಿಂದಲೇ ದೇವರಿಗೆ ಏನಾಗೋದಿಲ್ಲ, ದುಃಖ ಆಗೋ ವಿಚಾರ ಇಲ್ಲ. ನಮಗೆಲ್ಲ ದುಃಖ ಆಗೋದು ಯಾವಾಗ, ನಾವು ಅಂದುಕೊಂಡಂತೆ ನಡೆಯದೇ ಇದ್ದಾಗ. ದೇವರು ಅಂದುಕೊಂಡಂತೆ ನಡೆಯದೇ ಇರೋದು ತಿಳುವೇ ಇಲ್ಲ. ಸತ್ಯ ಸಂಕಲ್ಪನಾದ ದೇವರು ಅಂದುಕೊಂಡಂತೆ ಎಲ್ಲ ನಡೆಯೋದು. ಯಾಕೆಂದರೆ ಅವನು ಬರೀ ಆರ್ಡರ್ ಮಾಡಿ ನಮ್ಮಿಂದ ಕೆಲಸ ಮಾಡಿಸೋದಿಲ್ಲ. ಇವತ್ತು ಗೌರ್ಮೆಂಟು ಬರೀ ಆರ್ಡರ್ ಪಾಸ್ ಮಾಡಿ ಕೂತ್ಕೊಂಡ್ಬಿಟ್ರೆ ಹೇಗೋ, ಹಾಗೆ ದೇವರು ಆರ್ಡರ್ ಪಾಸ್ ಮಾಡಿ ಕೂತ್ಕೊಳ್ಳೋದಿಲ್ಲ. ಮತ್ತೇನು ಮಾಡ್ತಾನೆ, ತಾನೇ ಒಂದೊಂದು ರೂಪದಿಂದ ಎಲ್ಲದರೊಳಗೂ ಪ್ರವೇಶ ಮಾಡ್ತಾನೆ. ಎಲ್ಲಿವರೆಗೆ, ನಮ್ಮ ಕಣ್ಣು ಅಂತ ಬಂದರೆ ನಮ್ಮ ಕಣ್ಣಿನ ಒಳಗೆ ಆಯ್ತಾ, ನಿಯಾಮಕನಾದ ಸೂರ್ಯನ ಒಳಗೂ ಒಂದು ರೂಪ, ಮೇಲೆ ರುದ್ರದೇವರು ಬ್ರಹ್ಮದೇವರು ಯಾರ್ಯಾರು ಇಲ್ಲಿದ್ದಾರೋ ಅವರೆಲ್ಲರೊಳಗೂ ಒಂದೊಂದು ರೂಪದಿಂದ ತಾನಿದ್ದು, ತಾನೂ ಒಂದು ವಿಶೇಷವಾದ ರೂಪದಿಂದ ಇದ್ದು ಈ ಚಟುವಟಿಕೆಯಿಂದೆಲ್ಲ ಮಾಡ್ತಾನೆ. ಹೀಗಾಗಿ ಸ್ವತಃ ತಾನೇ ದೇವರು ಎಲ್ಲದರಲ್ಲೂ ಇದ್ದು ಮಾಡೋದರಿಂದ ಅವರ ಒಂದು ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಯುತ್ತೆ. ಮತ್ತು ಇಷ್ಟೆಲ್ಲ ಮಾಡಿದರೂ ಅವನಿಗೆ ಶಕ್ತಿ ಸಾಮರ್ಥ್ಯ ಕಡಿಮೆ ಅಂತ ಇಲ್ಲವೇ ಇಲ್ಲ. ಅವನ ಶಕ್ತಿ ಸಾಮರ್ಥ್ಯದ ಯಾವುದೋ ಒಂದು ಚಿಕ್ಕ ಭಾಗವನ್ನು ಇದೇ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಹರಿಕಥಾಂಸದಲ್ಲಿ ಹೇಳ್ತಕ್ಕಂಥದ್ದು ಬಹಳ ಚಿಕ್ಕ ಭಾಗ. ದೇವರು ಇಡೀ ಜಗತ್ತಿನ ಸೃಷ್ಟಿಯಾದ ಕಾರ್ಯವನ್ನು ನಡೆಸಲಿಕ್ಕೆ ಅವನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಏನು, ಅವನ ಒಂದು ಶಕ್ತಿ ಸಾಮರ್ಥ್ಯ ಅನಂತವಾದ್ದು, ಅದರ ಯಾವುದೋ ಒಂದು ಚಿಕ್ಕ ಅಂಶವನ್ನು ತಗೊಂಡು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಮೇಲೆ ದೇವರಿಗೆ ಆಯಾಸ, ಸುಸ್ತು, ಶ್ರಮ, ಟೆನ್ಷನ್ನು ಯಾವುದೂ ಇಲ್ಲಪ್ಪ ಅಂತ ದೇವರ ಬಗ್ಗೆ ನಾವು ಆ ರೀತಿ ಚಿಂತನೆ ಮಾಡಬೇಕು. ನಮ್ಮಂತೆ ದೇವರಿಗೂ ಕೂಡ ಒದ್ದಾಟ ಆಗತ್ತೆ ಅಂತ ನಾವು ಚಿಂತನೆ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಜೀವಿಗೆ ದುಃಖ ಆಗಲಿಕ್ಕೆ ಆಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಏನಪ್ಪ ಅಂದರೆ, ಅವನು ತನ್ನಲ್ಲಿ ಇಲ್ಲದ ಸ್ವಾತಂತ್ರ್ಯವನ್ನು ಅವನು ತಂದುಕೊಂಡು ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರ, ಆಮೇಲಿಂದ ತನ್ನದಲ್ಲದ್ದನ್ನು ತನ್ನದು ಅಂತ ಚಿಂತನೆ ಮಾಡ್ತಾನೆ. ತನ್ನದಲ್ಲದ್ದನ್ನು ಚಂತನು ನಾನೇ ಮಾಡ್ತಾ ಇದ್ದೀನಿ ಅಂತ ಸ್ವಾತಂತ್ರ್ಯದ ಒಂದು ಭ್ರಮೆ. ಯಾವುದು ತನ್ನದಲ್ಲ, ದೇಹ, ಗೇಹ, ಮನೆ, ಮಡದಿ, ಮಕ್ಕಳು ತನ್ನದಲ್ಲ, ಎಲ್ಲ ದೇವರು ಕೊಟ್ಟದ್ದು, ಅದನ್ನು ತನ್ನದು ಅಂತ ಚಿಂತನೆ ಮಾಡ್ತಾನೆ. ಒಂದು ಕಡೆಯಿಂದ ಅಹಂಕಾರ, ಇನ್ನೊಂದು ಕಡೆಯಿಂದ ಮಹಂಕಾರ, ಮಮಕಾರ, ಸ್ವಾತಂತ್ರ್ಯದ ಭ್ರಮೆ, ಇದೆಲ್ಲವೂ ಕೂಡ ದುಃಖ ಬರಲಿಕ್ಕೆ ಕಾರಣ. ದೇವರಿಗೆ ಅಂತಹ ಭ್ರಮೆ ಇಲ್ಲವೇ ಇಲ್ಲ. ಸರ್ವತಂತ್ರ ಸ್ವತಂತ್ರ ಅವನೇ, ಅವನು ಯಥಾರ್ಥ ಜ್ಞಾನವೇ ಅವನಿಗಿದೆ, ಭ್ರಮೆ ಇರೋ ವಿಚಾರವಿಲ್ಲ. ದೇವರ ಆ ಸ್ವಾತಂತ್ರ್ಯ ಗುಣವನ್ನು ನಮ್ಮಲ್ಲಿ ನಾವು ಆರೋಪಿಸಿಕೊಳ್ತೇವೆ, ಅದರ ಆ ಸ್ವಾತಂತ್ರ್ಯದ ಭ್ರಮೆ ನಮಗೆ ಬರುತ್ತೆ, ಅದರಿಂದಾಗಿ ನಮಗೆಲ್ಲ ದುಃಖ ಬರತಕ್ಕಂಥದ್ದು, ದುಃಖ ಬರತಕ್ಕಂಥದ್ದು. ಆಯ್ತಾ, ಇದು ಒಂದು ರೀತಿಯಿಂದ ಅದ್ವೈತ ಮತ್ತು ನಮ್ಮ ತತ್ವವಾದ ಚಿಂತನೆಯಲ್ಲಿರೋ ಮುಖ್ಯವಾದ ವ್ಯತ್ಯಾಸ. ಅದ್ವೈತ ಸಿದ್ಧಾಂತದ ಚಿಂತನೆಯಂತೆ ಈ ಜಗತ್ತಿನಲ್ಲಿ ಏನೇನು ನಾವು ಅನುಭವಿಸ್ತಾ ಇದ್ದೀವಿ ಇದೆಲ್ಲ ತೋರಿಕೆ, ಕಣ್ಕಟ್ಟು ಅಂತ ಹೇಳಿ ಮಿಥ್ಯಾ, ಸುಳ್ಳು ಅಂತ ಹೇಳಿಬಿಡ್ತಾರೆ. ಆದರೆ ನಮ್ಮ ಚಿಂತನೆಯಲ್ಲಿ ಹಾಗಲ್ಲ. ತತ್ವವಾದ ಚಿಂತನೆಯಲ್ಲಿ, ಮಧ್ವಾಚಾರ ಚಿಂತನೆಯಲ್ಲಿ ಎಲ್ಲವೂ ಕೂಡ ಸತ್ಯವೇ, ಎಲ್ಲವೂ ಕೂಡ ಸತ್ಯವೇ. ಸತ್ಯವಾದ್ದನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಅದೆಲ್ಲವೂ ಕೂಡ ನಶ್ವರವಾದ್ದು ಅಂದರೆ ಈ ಸತ್ಯ, ನಾವು ದುಃಖ ಏನು ಅನುಭವಿಸ್ತಾ ಇದ್ದೀವಿ ಇದು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಲ್ಲ, ತಾತ್ಕಾಲಿಕವಾಗಿ ನಾವು ಅನುಭವಿಸ್ತಾ ಇರೋದು. ಈ ದುಃಖದಿಂದ ಪಾರಾಗಿ ಮೋಕ್ಷಕ್ಕೆ ಹೋಗಿ ನಮ್ಮದೇ ಸ್ವರೂಪದ ಸುಖವನ್ನು ನಾವು ಅನುಭವಿಸಬಹುದು. ಅಂದರೆ ಈಗ ಇರೋದು, ಸಂಸಾರದಲ್ಲಿರೋದು ದುಃಖವೇ, ನಾವು ಅನುಭವಿಸ್ತಾ ಇದ್ದೀವಿ, ಎಲ್ಲವೂ ಸತ್ಯವೇ, ಎಲ್ಲವೂ ಸತ್ಯವೇ. ದುಃಖವನ್ನು ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ನೀವೇನು ಅನುಭವಿಸ್ತಾ ಇದ್ರೆ ಅದು ದುಃಖ ದುಃಖವೇ ಅಲ್ಲ ಅಂತ ಹೀಗೆ ಹೇಳಿಬಿಟ್ರೆ ಯಾರು ಕೇಳಾದರೂ ಹೊಡೆತ ತಿನ್ನಬೇಕು ನಾವು ಅಲ್ವಾ. ಸುಖವನ್ನು ಅನುಭವಿಸೋರು ವಿಚಾರ ಬೇರೆ, ಅವ್ರ ಹತ್ರ ಹೋಗಿ ನೀವು ಸುಖ ಅನುಭವಿಸ್ತಾ ಇಲ್ಲ ಅಂದರೂ ಏನೂ ಆಗಿಲ್ಲ, ಏನೂ ಆಗಲಿ, ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ತುಂಬ ದುಃಖ ಅನುಭವಿಸೋರ ಹತ್ರ ಅದೇನ್ರಿ ದುಃಖ ಅನುಭವಿಸ್ತೀವಿ ರೀ, ಜಗನ್ ಮಿಥ್ಯ, ಜಗತ್ತೇ ಸುಳ್ಳು, ನೀವು ಸುಳ್ಳು, ಎಲ್ಲ ಸುಳ್ಳು, ದುಃಖ ಸುಳ್ಳು ಅಂದರೆ ಅದರಲ್ಲೂ ವಿಶೇಷವಾಗಿ ಜೈಲಿನಲ್ಲಿರೋರ ಹತ್ರ ಹೋಗಿ, ಬಂಧಿಗಳಾಗಿತ್ತು ಹೋಗಿ, ಎಲ್ಲ ಸುಳ್ಳು ಅಂದರೆ ಹೊಡೆತ ತಿನ್ನಬೇಕಲ್ವಾ, ಹಾಗೇ ವಿಚಾರ. ಅದರಿಂದ ಇದು ನಾವು ದುಃಖ ಅನುಭವಿಸ್ತಾ ಇರೋದು ಹೌದು, ಆ ದುಃಖ ಅನ್ನೋದು ಪರ್ಮನೆಂಟ್ ಫೀಚರ್ ಅಲ್ಲ, ಒಂದು ದಿವಸ ಹೋಗುತ್ತೆ.
ದೇವರ ಅನುಗ್ರಹವಾದಾಗ ಹೋಗುತ್ತೆ ಅಂತ. ಏನು ನೋಡಿ, ಕನ್ನಡಿ ಮುಂದೆ ದಾಸವಾಳದ ಹೂವನ್ನು ಇಟ್ಟಾಗ, ಕನ್ನಡಿಯೂ ಕೆಂಪಾಗಿ ತೋರುತ್ತೆ. ಕನ್ನಡಿ ಬೆಳಿಗ್ಗೆ ಇರೋದು, ಆದರೆ ದಾಸವಾಳದ ಹೂ ಕನ್ನಡಿ ಮುಂದೆ ಇಟ್ಬಿಟ್ರೆ ಕನ್ನಡಿಯೂ ಕೆಂಪಾಗಿ ತೋರುತ್ತೆ. ಅದು ಕೆಂಪಾಗಿ ತೋರಿದ್ದು ಸತ್ಯವೋ ಸುಳ್ಳು ಅಂದರೆ ಸತ್ಯವೇ, ಸುಳ್ಳೇನಲ್ಲ. ಆದರೆ ಅದು ತಾತ್ಕಾಲಿಕ, ಪುನಃ ನಾವು ದಾಸವಾಳ ಹೂ ತೆಗೆದುಬಿಟ್ರೆ ಕೆಂಬಣ್ಣ ಇಲ್ಲ, ಅದರಂತೆ ಸಂಸಾರಾವಸ್ಥೆಯಲ್ಲಿ ಜೀವನಿಗೆ ಆಗುವ ದುಃಖ ಅಂದರೆ ಕನ್ನಡಿಯಲ್ಲಿ ತೋರುವ ಕೆಂಪು ಬಣ್ಣದಂತೆ, ತಾತ್ಕಾಲಿಕ, ಅದು ಸುಳ್ಳಲ್ಲ. ಹಾಗೆ ಅಂತ ಹೇಳಿ ಆ ಒಂದು ಬಣ್ಣ ಕನ್ನಡಿಯ ಸಹಜ ಧರ್ಮವೂ ಅಲ್ಲ, ಹಾಗೆ ಸಂಸಾರದಲ್ಲಿ ನಾವು ಅನುಭವಿಸುವ ದುಃಖ ತಾತ್ಕಾಲಿಕವಾಗಿ ಸತ್ಯ, ನಮ್ಮ ಜೀವಸ್ವರೂಪದ ಸಹಜ ಧರ್ಮ ಅಲ್ಲ. ಅಂದರೆ ನಮ್ಮ ಒರಿಜಿನಲ್ ಜೀವಸ್ವರೂಪ ಏನಿದೆ ಅದರ ಪರ್ಮನೆಂಟ್ ಫೀಚರ್ ಅಲ್ಲ. ಯಾವುದು? ದುಃಖಾದಿಗಳು. ನಮ್ಮ ಜೀವಸ್ವರೂಪದಲ್ಲಿ ಒರಿಜಿನಲ್ಲಿ ಸುಖವೇ ಇದೆ ಸಜ್ಜೀವಿಗಳಲ್ಲಿ. ಅಂತಹ ಒಂದು ಸುಖದ ಅಭಿವ್ಯಕ್ತಿಗೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರವಾಗಿ ಭಗವತ್ ಸೇವೆ, ಭಗವದ್ಭಕ್ತಿ ಇದನ್ನು ಮಾಡ್ತಾ ಬಂದಾಗ ನಮ್ಮ ಸ್ವರೂಪಾನಂದ ಅಭಿವ್ಯಕ್ತ ಆಗುವುದು ಅಂತ. ಹೀಗೆ ಇದೆಲ್ಲ ವಿಚಾರವನ್ನು ವಿಶೇಷವಾಗಿ ಭಾಗವತದಲ್ಲಿ ನಮಗೆ ಮೈತ್ರೇಯರು ವಿದುರನಿಗೆ ಉತ್ತರವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ಈ ಎಲ್ಲ ಉತ್ತರವನ್ನು ಕೇಳಿದ ಮೇಲೆ ಮೈತ್ರೇಯರ ಆ ಒಂದು ವಿಶೇಷವಾದ ಈ ಒಂದು ಪ್ರಶ್ನೋತ್ತರದ ಮೂಲಕವಾಗಿ ಬಹಳ ಖುಷಿಯಾಗುತ್ತೆ. ವಿದುರ ಹೇಳ್ತಾನೆ, ಸ್ವಾಮಿ ನನಗೆ ಪೂರ್ಣವಾಗಿ ಸಮಾಧಾನ ಆಯಿತು ಅಂತ ವಿದುರ ಹೇಳ್ತಕ್ಕಂಥ ಮಾತನ್ನು ಮುಂದೆ ನೋಡ್ತೇವೆ. ಹೀಗೆ ಇದು ಒಂದು ವಿಶೇಷವಾಗಿ ನಾವು ಈ ಎಂಟನೆಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷ ವಿಚಾರಗಳನ್ನು ನೋಡಿದ್ವಿ. ಜೊತೆಗೆ ಇಲ್ಲಿ ಮತ್ತೊಂದಿಷ್ಟು ಚಿಂತನೆ ಇದೆ. ಏನು ಅಂತ ಬಂದಾಗ ವಿದುರ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾತಿದೆ. ಏನು? ಸ್ವಾಮಿ, ನಾನು ಅಜ್ಞಾನಿ, ನಿಮ್ಮಿಂದ ಉಪದೇಶ ಪಡೆಯುವಷ್ಟು ಪುಣ್ಯ ಮಾಡಿದವನು ನಾನಲ್ಲ ಅಂತ ಹೀಗೆಲ್ಲ ವಿದುರ ಮೈತ್ರಿಯರ ಮುಂದೆ ತನ್ನನ್ನು ಅಜ್ಞಾನಿ ಅಂತ ಹೇಳ್ಕೊಳ್ತಾನೆ, ಪುಣ್ಯವೇ ಇಲ್ಲ ಅಂತ ಹೇಳ್ಕೊಳ್ತಾನೆ. ಹೀಗೆಲ್ಲ ಮಾತುಗಳು ಬರುತ್ತೆ, ಭಾಗವತದಲ್ಲೇ ಬರ್ತಕ್ಕಂಥ ಮಾತು. ದುರೋಪಾ ಶಲ್ಪತಮಸಾಂ ಅಂತ ಹೀಗೆಲ್ಲ ಹೇಳ್ತಾ ಬರ್ತಾನೆ. ಸೇವಾ ವೈಕುಂಠವತ್ಮಸು ಅಚ ಯತ್ರೋಪಗೀಯತೆ ನಿತ್ಯಂ ದೇವದೇವೋ ಜನಾರ್ದನ. ತುಂಬ ಕಷ್ಟ ದೇವರ ಹತ್ರ ಹೋಗ್ತಕ್ಕಂಥದ್ದು. ದೇವರನ್ನು ಸೇರಲು ದಾರಿ ತೋರುವ ನಿಮ್ಮಂತಹ ಜ್ಞಾನಿಗಳ ಪಾದಸೇವೆ ಮಾಡಬೇಕು. ಆದರೆ ಆ ಪಾದಸೇವೆ ಅಲ್ಪ ಪುಣ್ಯವಂತರಾಗಿರ್ತಕ್ಕಂಥ ನಮ್ಮಂಥವರಿಗೆ ಸಿಗೋದಿಲ್ಲ ಅಂತ ಹೀಗೆ ತನ್ನನ್ನು ಅಜ್ಞಾನಿಯನ್ನಾಗಿ ಪುಣ್ಯವಂತ ಅಲ್ಲ ಅಂತ ಹೀಗೆಲ್ಲ ತನ್ನ ಬಗ್ಗೆ ಹೇಳ್ಕೊತಾನೆ ವಿದುರ. ಆದರೆ ನಿಜವಾಗಿ ವಿದುರ ಆಗ ಅಲ್ಲ, ಅವನು ಯಮದೇವರ ಅವತಾರ. ಅವತಾರನಾಗಿರ್ತಕ್ಕಂಥವನಿಗೆ ದ್ರೋಣಿ ದ್ರೋಣ ದ್ರೋಣಿ ಕೃಪಾ ಪಾರ್ಥ ಭೀಷ್ಮೋ ವಿದುರ ಸಂಜಯೋ ಏತಾನ್ಯೇ ತತ್ರ ದೇವಾಂಶಾ ಸಮ್ಯಕ್ ತತ್ವಾಪರೋಕ್ಷಿಣ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳ್ತಕ್ಕಂಥ ಮಾತಿನಲ್ಲಿ ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃಪಾ, ಭೀಷ್ಮಾಚಾರ್ಯರು, ವಿದುರ, ಸಂಜಯ ಇವರೆಲ್ಲರೂ ಕೂಡ ದೇವಾಂಶ ಸಂಭೂತರು, ಒಳ್ಳೆಯ ರೀತಿಯಿಂದ ತತ್ವಜ್ಞಾನವನ್ನು ಪಡೆದಿದ್ದಾರೆ ಅಂತ ಸ್ಕಾಂದ ಪುರಾಣ ಹೇಳ್ತಾ ಇದೆ. ಇಲ್ಲಿ ನೋಡಿದ್ರೆ ವಿದುರ ತನ್ನನ್ನು ತಾನು ಅಜ್ಞಾನಿ ಅಂತ ಹೇಳ್ಕೊಳ್ತಾನೆ, ತನಗೆ ಪುಣ್ಯವೇ ಇಲ್ಲ ಅಂತ ಹೇಳ್ಕೊಳ್ತಾನೆ. ಇದೆಲ್ಲ ಸುಳ್ಳು ಹೇಳದ ಹಾಗಲ್ವಾ ವಿದುರ, ಯಾಕಪ್ಪ ಹೀಗೆ ಸುಳ್ಳು ಹೇಳದ ಅಂತ ನಮಗನ್ಸುತ್ತೆ. ಆದರೆ ಆಚಾರ್ಯರು ಅದರ ಬಗ್ಗೆಯೂ ಕೂಡ ತಮ್ಮ ತಾತ್ಪರ್ಯದಲ್ಲಿ ಉತ್ತರವನ್ನು ಕೊಡ್ತಾರೆ. ಇಲ್ಲಪ್ಪ, ಸುಳ್ಳು ಕೆಲವು ಸರ್ತಿ ಹೇಳಿದರೂ ಒಳ್ಳೆಯದೇ. ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದರೆ ಒಳ್ಳೆಯದು ಅಂದರೆ, ನಾವು ಸುಳ್ಳು ಹೇಳಿದ್ರಿಂದ ಲೋಕಕ್ಕೆ ಏನಾದರೂ ಉಪಕಾರ ಆಗ್ತಾ ಇದ್ದರೆ, ಆ ಸಂದರ್ಭದಲ್ಲಿ ಸುಳ್ಳು ಹೇಳಬಹುದು. ಇಲ್ಲಿ ನೋಡಿ, ಇವನು ಸುಳ್ಳು ಹೇಳಿ ಸ್ವಾಮಿ ನೀವು ಇನ್ನೊಂದಿಷ್ಟು ತತ್ವಜ್ಞಾನವನ್ನು ಕೊಡಿ, ನನಗೇನೂ ಗೊತ್ತಿಲ್ಲ, ಇನ್ನೊಂದಿಷ್ಟು ತತ್ವಜ್ಞಾನವನ್ನು ಕೊಡಿ ಅಂತ ಹೇಳಿ
ವಿದುರ ಸುಳ್ಳು ಹೇಳಿದ್ರಿಂದ ಮೈತ್ರೇಯರು ಎಲ್ಲ ಬಿಚ್ಚಿಟ್ರು, ಭಗವಂತನ ಎಲ್ಲ ಚಿಂತನೆಗಳನ್ನು ಮುಂಚೆ ಬಿಟ್ಟಿಟ್ರು. ತತ್ವಜ್ಞಾನದ ಪ್ರವಾಹ ಹರಿದು ಬಂತು. ಅವರೇನಾದರೂ ವಿದುರ ಕೇಳದೇ ಇದ್ದರೆ ಸುಮ್ಮನಾಗ್ಬಿಡ್ತಿದ್ರು. ಯಾಕೆಂದರೆ ಶಾಸ್ತ್ರನೇ ಹಾಗೆ, ನಾಪೃಷ್ಟೋ ಕಷ್ಟಚಿತ್ ಬ್ರೂಯಾತ್, ಶಿಷ್ಯ ಪ್ರಶ್ನೆ ಮಾಡದೇ ಇದ್ದರೆ ಏನೂ ಹೇಳಬೇಡ ಅಂತಲೇ ಶಾಸ್ತ್ರ ಹೇಳೋದು. ಹಾಗೆ ಶಿಷ್ಯನಾಗಿ ಕುಳಿತುಕೊಂಡಿರ್ತಕ್ಕಂಥ ವಿದುರ ಪ್ರಶ್ನೆ ಮಾಡದೇ ಇದ್ದರೆ ಏನೂ ಹೇಳೋ ವಿಚಾರವೇ ಇಲ್ಲ. ಮೈತ್ರಿಯರು ಹೇಳ್ತಾರೆ, ಮೈತ್ರಿಯರು ಹೇಳಲಿಲ್ಲ ಅಂದರೆ ಆ ಭಾಗವತದ ಸುಂದರ ಚಿಂತನೆಗಳು ನಮ್ಮಂಥ ಜನಸಾಮಾನ್ಯರಿಗೆ, ಅಜ್ಞಾನಿಗಳಾದ ನಮ್ಮಂಥವರಿಗೆ ಸಿಗ್ತಾ ಇರಲಿಲ್ಲ. ನಮ್ಮಂಥವರಿಗೆ ಇವತ್ತೆಲ್ಲ ಆ ವಿದುರ ಮೈತ್ರೇಯ ಸಂವಾದ, ಅಲ್ಲಿ ಬಂದಿರತಕ್ಕಂಥ ವಿಶೇಷವಾದ ತತ್ವಜ್ಞಾನ ಚಿಂತನೆ ಸಿಕ್ಕಿದೆ ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಮುಖ್ಯವಾಗಿ ವಿದುರನಿಗೆ. ವಿದುರ ಸುಳ್ಳು ಹೇಳಿದ್ರಿಂದ, ನನಗೇನು ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳಿ ಅಂತ ಕೇಳಿಕೊಂಡಿದ್ದರಿಂದ, ಮೈತ್ರಿಯರು ಹೇಳಿದ್ರಿಂದ ನಮಗೆ ಅದೆಲ್ಲ ಚಿಂತನೆಗಳು ಸಿಕ್ತು. ಹೀಗಾಗಿ ಏನಪ್ಪ ಅಂದರೆ ಅಚ್ಚಾ, ತನ್ನಲ್ಲಿ ತನ್ನ ಬಗ್ಗೆ ಸುಳ್ಳು ಹೇಳಿಕೊಳ್ತಕ್ಕಂಥದ್ದು ಕೂಡ ತಪ್ಪೇನೂ ಇಲ್ಲ. ಆತ್ಮನಸ್ತು ಗುಣಾಭಾವಂ ವದತೋ ನತ್ವಸತ್ಯತ ಅಪೃಷ್ಟಶ್ಚ ತಮಾರ್ಥಂಚ ಗುಣಾಯೈವ ಭವತ್ಯಪಿ ಅಂತ ಹೇಳಿ, ಏನಪ್ಪ ಅಂದರೆ ತಾನು ಜ್ಞಾನಿಯಲ್ಲ ಎನ್ನುವ ವಿದುರನ ಮಾತು ಸತ್ಯವೇ, ಅದೇನು ಅಸತ್ಯ ಆಗೋದಿಲ್ಲ. ಯಾಕೆ ಅಂದರೆ ತುಂಬ ಜನ ಸಜ್ಜನರಿಗೆ ಆ ಮೂಲಕ ಒಂದು ತತ್ವಜ್ಞಾನದ ಒಂದು ಚಿಂತನೆ, ತತ್ವಜ್ಞಾನದ ವಿಚಾರಗಳು ಸಿಗೋ ಹಾಗೆ ಆಯ್ತಲ್ಲಪ್ಪ. ಅದಕ್ಕೋಸ್ಕರವಾಗಿ ಸತಾಂ ಹಿತಂ ಸತ್ಯಂ, ಸತ್ಯಾಸತ್ಯ ಅಂದರೆ ಸಜ್ಜನರಿಗೆ ಯಾವುದು ಹಿತವಾಗುತ್ತೋ ಅದು ಸತ್ಯ. ಲೋಕದಲ್ಲಿರ್ತಕ್ಕಂಥ ಸಜ್ಜನರಿಗೆ ಈ ಒಂದು ತತ್ವಜ್ಞಾನದ ಒಂದು ಚಿಂತನೆ ಸಿಗತ್ತಾದ್ರಿಂದಾಗಿ ಅದಕ್ಕೋಸ್ಕರವಾಗಿ ಅವನು ಹೇಳಿದ ಅಸತ್ಯವೂ ಕೂಡ ಸತ್ಯವೇ ಅಂತ ಈ ಮಾತನ್ನು ವಿಶೇಷವಾಗಿ ಪುರಾಣಗಳ ಆಧಾರದಲ್ಲಿ ನಮಗೆ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಕ್ಕಂಥದ್ದನ್ನು ಕೂಡ ಇದೇ ಒಂದು ಯಲ್ಲಿ 8ನೆಯ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದಾದ ಮೇಲೆ ಪುನಃ 9-10 ಸಂಬಂಧಪಟ್ಟಂತೆ ಚಿಂತನೆ ಬಂದಾಗ ವಿಶೇಷವಾಗಿ ಬ್ರಹ್ಮದೇವರ ಸ್ತೋತ್ರ, ವಿಶೇಷವಾಗಿ ಭಗವಂತನನ್ನು ಕಂಡಾಗ ಆ ಕಂಡಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡತಕ್ಕಂಥ ಭಾಗ ನಾವು 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆಗಳು, ಬಹಳ ವಿಸ್ತಾರವಾದ ರೀತಿಯಲ್ಲೇ ಸ್ತೋತ್ರ ಮಾಡ್ತಾರೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಎಲ್ಲ ಒಂದು ಅಧ್ಯಾಯಗಳಲ್ಲಿ ಒಂದೊಂದು ಕಥಾನಕಗಳಲ್ಲೂ ಕೂಡ ಒಬ್ಬೊಬ್ಬ ಭಕ್ತರು ಭಗವಂತನ ಕುರಿತು ಮಾಡುವ ಸ್ತೋತ್ರ, ಅದ್ಭುತವಾದ ಸ್ತೋತ್ರಗಳನ್ನು ನಾವು ನೋಡ್ತೇವೆ. 9ನೇ ಅಧ್ಯಾಯದಲ್ಲಿ ಸ್ತೋತ್ರ ಬರೋದಿಲ್ಲ, ಯಾವ ರೀತಿಯ ಭಗವಂತನ ಕಂಠ ಅಂತೇಳಿ ಆ ಭಗವಂತನ ಸುಂದರವಾದ ರೂಪವನ್ನು 9ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿರೋದನ್ನು ನೋಡ್ತೇವೆ. ಅದೇ ಅದರ ಮುಂದುವರೆದ ಭಾಗವಾಗಿ ಬ್ರಹ್ಮದೇವರು ಏನು ಭಗವಂತನ ಸ್ತೋತ್ರ ಮಾಡಿದರು, ಅದ್ಭುತವಾದ ವಿಚಾರ. ಜ್ಞಾತೋಸಿ ಮೇಧ್ಯ ಸುಚಿರಾನ್ನನು ದೇಹ ಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ ನಾನ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧಂ ಮಾಯಾಗುಣವ್ಯತಿಕರಾತ್ ಯದುರುರ್ವಿಭಾಷಿ. ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಭಗವಂತ ಬಹುಕಾಲದ ಧ್ಯಾನದ ಅನಂತರ ನೀನು ನನಗೆ ಗೋಚರನಾಗ್ತಾ ಇದೆಯಾ, ಕಾಣ್ತಾ ಇದೆಯಾ? ತುಂಬ ಜನ ಹೇಳ್ತಾರೆ ದೇವರ ಒಂದು ರೂಪ ನೋಡಲಿಕ್ಕೆ ಆಗೋದಿಲ್ಲ, ನೋಡಲಿಕ್ಕೆ ಆಗೋದಿಲ್ಲ, ದೇವರನ್ನು ಯಾರೂ ಕಾಣಲಿಕ್ಕೆ ಆಗೋದಿಲ್ಲ, ಕಾಣಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಮಾತು ಸರಿಯಲ್ಲ ಭಗವಂತ, ನಾನು ಕಂಡಿದ್ದೇನಲ್ಲ ದೇವರನ್ನು, ನಾನು ಕಂಡಿದ್ದೇನೆ ಅಂದಮೇಲೆ ದೇವರನ್ನು ನೋಡಲಿಕ್ಕೆ ಆಗಲ್ಲ ಅಂತ ಯಾಕೆ ಹೇಳ್ತೀರಿ? ಆಗತ್ತೆ, ಆದರೆ ಅದಕ್ಕೆ ನಮ್ಮ ಪ್ರಯತ್ನವೂ ಬೇಕು, ಜೊತೆಗೆ ದೇವರ ಅನುಗ್ರಹವೂ ಬೇಕು. ನಾವು ಪ್ರಯತ್ನ ಪಡ್ತಾ ದೇವರು ಅನುಗ್ರಹ ಮಾಡಿದರೆ ಖಂಡಿತವಾಗಿಯೂ ದೇವರನ್ನು ನೋಡಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಒಂದು ಉದಾಹರಣೆಯಿಂದ ಸಾಬೀತುಪಡಿಸ್ತೀನಿ. ಜ್ಞಾತೋಸಿ ಮೇ ಅದ್ಯ ಸುಚಿರಾನ್ ನನು ದೇಹಭಾಜಾಂ ನ ಜ್ಞಾಯತೆ ಭಗವತಃ ಗತಿಹಿ. ಭಗವತಃ ಗತಿಹಿ ನ ಜ್ಞಾಯತೆ, ದೇವರನ್ನು ತಿಳಿಲಿಕ್ಕಾಗೋದಿಲ್ಲ, ದೇವರನ್ನು ನೋಡಲಿಕ್ಕಾಗೋದಿಲ್ಲ ಎನ್ನುವ ಈ ಮಾತು ಅವಧ್ಯಂ, ಸರಿಯಲ್ಲ, ತಪ್ಪು, ಸುಳ್ಳು. ಯಾಕೆ? ಜ್ಞಾತೋಸಿ ಮೇಧ್ಯ, ದೇವರೇ ನಾನು ನಿನ್ನನ್ನು ನೋಡಿದ್ದೇನೆ, ನಾನು ನಿನ್ನನ್ನು ನೋಡಿದ್ದೇನೆ. ಹೀಗೆ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ದೇವರನ್ನು ಕಂಡ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ, ನಾವು ಆ ರೀತಿ ಪ್ರಯತ್ನಪಟ್ಟು ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿ ದೇವರನ್ನು ಕಾಣಬಹುದು ಎನ್ನುವ ಒಂದು ವಿಶೇಷವಾದ ಭರವಸೆಯನ್ನು ನಮಗೆ ಚತುರ್ಮುಖ ಈ ಒಂದು ಶ್ಲೋಕದ ಮೂಲಕವಾಗಿ ಕೊಡ್ತಾ ಇದ್ದಾನೆ.
ಆ ಮೂಲಕವಾಗಿ ಭಗವಂತನನ್ನು ನೋಡೋದು ಅಂದರೆ ಅವತಾರ ರೂಪಗಳಲ್ಲಿ ಹಾಗೆ ನೋಡ್ತೇವೆ, ಇಲ್ಲ ಅಂತಲ್ಲ, ಅಲ್ಲೂ ಒಂದು ಪುಣ್ಯ ಇರುತ್ತೆ. ಆದರೆ ಅವತಾರ ರೂಪಗಳಲ್ಲಿ ಕಂಡಾಗ ಅದು ದೇವರು ಅನ್ನೋ ಜ್ಞಾನವೇ ನಮಗಿರಲ್ಲ. ಓ, ನಮ್ಮಂತೆ ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್ ಅಂತಲೇ ನಾವು ದೃಷ್ಟಿಯಿಂದ ನೋಡ್ತೇವೆ. ಆದರೆ ದೇವರು ಅನ್ನುವ ಜ್ಞಾನ ಅದು ನಮಗೆ ಸ್ವರೂಪದ ಒಳಗಡೆ ನಮ್ಮ ವಿಶೇಷವಾದ ಬಿಂಬರೂಪಿಯಾಗಿ ಕಾಣುವ ದೇವರನ್ನು ಕಂಡಾಗ ಮಾತ್ರವೇ ದೇವರು ಅನ್ನುವ ಜ್ಞಾನ ಬರತಕ್ಕಂಥದ್ದು ಅಂತ ಹೇಳ್ತಾರೆ. ಅದರಿಂದಾಗಿ ಆ ದೇವರ ಒಂದು ದರ್ಶನವನ್ನು ಪಡೆದುಕೊಂಡ ಮಹಾನುಭಾವ ಬಹಳ ವಿಶೇಷವಾದ ರೀತಿಯಲ್ಲಿ ಭಗವಂತನನ್ನು ತುಂಬ ಶ್ಲೋಕಗಳಲ್ಲಿ ಸ್ತೋತ್ರ ಮಾಡೋದನ್ನು ನಾವು ನೋಡ್ತೇವೆ. ಅಲ್ಲಿ ಒಂದೆರಡು ವಿಚಾರ, ಅದು ತಾತ್ಪರ್ಯಕ್ಕೆ ಸಂಬಂಧಪಟ್ಟ ಚಿಂತನೆ ಹೋದು, ಅದನ್ನು ಮತ್ತೆ ನಾನು ಹೇಳ್ತೇನೆ ಈಗ. ನಾತಿ ಪ್ರಸೀದಸಿ ತಥೋಪಚಿತೋಪಚಾರೈ ಆರಾಧಿತ ಸುರಗಣೈ ಹೃದಿಬದ್ಧ ಕಾಮೈ ಯಸ್ಸರ್ವಭೂತದಯ ಅಸತ್ ಅಲಭ್ಯಯೈಕ ನಾನಾಜನೇಶ್ವಹಿತ ಸುಹೃದಂತರತ್ಮ. ಭಗವಂತ, ನೀನು ಕಾಣಬೇಕಾಗಿದ್ದರೆ ಏನು ಬೇಕು? ಸರ್ವಭೂತದಯ, ಜ್ಞಾನ, ಭಕ್ತಿ ಮೊದಲಾದ ಗುಣಗಳು, ಅದು ಇದ್ದಾಗ ನೀನು ಕಾಣಿಸಿಕೊಳ್ತಿ. ದೇವತೆಗಳು ಅದನ್ನು ಪಡೆದಿದ್ದಾರೆ, ಅಸುರರಿಗೆ ಅಂತಹ ಗುಣಗಳು ಇಲ್ಲ, ಸದ್ಗುಣಗಳು ಇಲ್ಲ, ಅಸುರರಿಗೆ ನೀನು ದೂರ. ಆದರೆ ಆ ಒಂದು ಜ್ಞಾನಭಕ್ತಿ ವೈರಾಗ್ಯ ಸರ್ವಭೂತದಯ ಮೊದಲಾದ್ದನ್ನು ಪಡೆದ ದೇವತೆಗಳಿಗೆ ನೀನು ಸಿಕ್ತೀಯ. ದೇವತೆಗಳು ನಾನಾ ಜೀವಿಗಳ ಒಳಗೆ ಅಂತರ್ಯಾಮಿಯಾಗಿ ಅನಿಮಿತ್ತ ಬಂಧುವಾಗಿರುವ ನಿನ್ನನ್ನು ತಮ್ಮ ಹೃದಯದಲ್ಲಿ ಆರಾಧಿಸ್ತಾರೆ. ನಾನಾ ಜೀವಿಗಳ ಒಳಗೆ ಅಂತರ್ಯಾಮಿಯಾಗಿ, ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಅನಿಮಿತ್ತ ಬಂಧು, ಅಂತಹ ದೇವರನ್ನು ತಮ್ಮ ಹೃದಯದಲ್ಲಿ ಆರಾಧಿಸ್ತಾರೆ. ಆರಾಧಿಸಿ ನಾನಾ ಕಾಮನೆಗಳನ್ನು ತುಂಬಿಕೊಂಡು ಆಯಾಯ ಕಾಮನೆಗಳಿಗೆ ಅನುಗುಣವಾಗಿ ದೊಡ್ಡ ದೊಡ್ಡ ಯಾಗಾದಿ ಕರ್ಮಗಳಿಂದ ನಿನ್ನನ್ನು ಆರಾಧಿಸುವ ಮಾನವರಿಗೆ ನೀನು ಹೆಚ್ಚು ಒಲಿಯುವುದಿಲ್ಲ. ದೇವತೆಗಳಿಗೆ ಆರಾಧನೆಗೆ ಹೋಲಿಸಿದರೆ ಮಾನವರ ಆರಾಧನೆ ಅತ್ಯಲ್ಪ ಅತ್ಯಲ್ಪ ಅಂತ. ಇದು ಶ್ಲೋಕದರ್ಥ ನಾನು ಹೇಳಿದೆ. ಆದರೆ ಮೇಲ್ನೋಟಕ್ಕೆ ಇಲ್ಲಿ ಹೇಳೋದು ನಾತಿಪ್ರಸೀದಸಿ, ಬೇರೆ ಭಕ್ತರಿಗೆ ಒಲವಷ್ಟು ದೇವತೆಗಳಿಗೆ ಹರಿ ಒಲಿಯೋದಿಲ್ಲ. ಯಾಕೆಂದರೆ ದೇವತೆಗಳು ಸ್ವಾರ್ಥಿಗಳು, ತಮ್ಮ ಪದವಿಗಳನ್ನು ಆಶಿಸ್ತಾರೆ. ಸೊ ಪದವಿಗಳನ್ನು ಆಶಿಸ್ತಾ ಸ್ವಾರ್ಥಿಗಳಾಗಿ ಆರಾಧನೆ ಮಾಡಿದ್ರಿಂದ ದೇವತೆಗಳಿಗೆ ದೇವರು ಅಷ್ಟು ಒಲಿಯೋದಿಲ್ಲ. ಅದೇ ಬೇರೆ ಭಕ್ತರಿಗೆ ದೇವರು ಜಾಸ್ತಿ ಒಲಿತಾನೆ ಅಂತ ಈ ರೀತಿಯ ಒಂದು ಅಪಾರ್ಥ ಆಗೋ ಸಂದರ್ಭನೂ ಇದೆ. ಅದಕ್ಕೆ ಆಚಾರ್ಯರು ಸತ್ಯಸಂಹಿತಾದ ಆಧಾರದಲ್ಲಿ ಹೇಳ್ತಾರೆ, ಇಲ್ಲ, ದೇವತೆಗಳಿಗೆ ಒಲಿಯೋಷ್ಟು ರೀತಿಯಲ್ಲಿ ಕಾಮ್ಯಕರ್ಮಿಗಳಿಗೆ ದೇವರು ಒಲಿಯೋದಿಲ್ಲ. ಕಾಮ್ಯಕರ್ಮಿಗಳು ಅಂದರೆ ಏನು? ಯಾವುದೇ ಯಜ್ಞ ಯಾಗ ಮಾಡಬೇಕಾದರೆ ಇಂಥ ಒಂದು ಯಜ್ಞ ಮಾಡಿದರೆ ಇಂಥ ಫಲ ಸಿಗತ್ತೆ, ಆ ಫಲಕ್ಕೋಸ್ಕರವಾಗಿ ಯಜ್ಞ ಯಾಗ ಮಾಡ್ತೀನಿ, ಫಲಕ್ಕೋಸ್ಕರವಾಗಿ ಒಂದು ಕಾರ್ಯ ಮಾಡ್ತೀನಿ ಅಂತ ಹೊರಡುವರೆಲ್ಲ ಕಾಮ್ಯಕರ್ಮಿಗಳು. ಫಲದ ಅಭಿಲಾಷೆ ಬಿಟ್ಟು ಭಗವಂತನ ಆರಾಧನಾ ರೂಪವಾಗಿ ಯಜ್ಞ ಯಾಗ ಮಾಡುವರು ನಿಷ್ಕಾಮಕರ್ಮಿಗಳು. ಆಯಿತಾ? ಆದರೆ ಒಂದು ಸ್ವಾರಸ್ಯ ಇದೆ, ಪದವಿಗಳನ್ನು ಬಯಸಬಹುದೋ ಬೇಡವೋ ಅಂತ, ಪದವಿಗಳನ್ನು ಬಯಸಬಹುದೋ ಬೇಡವೋ ಅಂತ. ಆದರೆ ದೇವತೆಗಳು, ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಪದವಿ ನಿಶ್ಚಿತವಾಗಿದೆಯೋ, ಅವರ ಸ್ವರೂಪ ಯೋಗ್ಯತೆ ಪ್ರಕಾರ ನಿಶ್ಚಿತವಾಗಿದೆಯೋ, ಅದನ್ನು ಅವರು ಬಯಸಿ ಭಗವಂತನ ಆರಾಧನೆ ಮಾಡಿದರೆ ತಪ್ಪಲ್ಲ. ನಾವು ಬಯಸಬಾರದು ಅಂತ ಹೇಳೋದು ಸರಿ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಸ್ವರೂಪ ಗೊತ್ತಿಲ್ಲ, ನಮಗೆ ಯಾವ ಪದವಿ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ದರಿಂದ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಏನೂ ಬಯಸಲಿಕ್ಕೆ ಹೋಗಬೇಡ. ದೇವರೇ, ನೀ ಏನು ಕೊಟ್ಟರು ಕೂಡ ನಿನ್ನ ಪ್ರಸಾದ ಅಂತ ಸ್ವೀಕಾರ ಮಾಡು, ದೇವರ ಆರಾಧನೆ ಮಾಡು, ಕರ್ತವ್ಯ ಕರ್ಮವನ್ನು ಮಾಡು. ಆದರೆ ದೇವತೆಗಳಿಗೆ ಅವರವರ ಒಂದು ಪದವಿ ಖಾತ್ರಿಯಾಗಿರೋದ್ರಿಂದ, ಅವರಿಗದು ಗೊತ್ತಿರೋದ್ರಿಂದಾಗಿ ಆ ಪದವಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಉದ್ದೇಶದಿಂದ ಭಗವಂತನ ಆರಾಧನೆ ಮಾಡಿದರೂ ಕೂಡ ಅದು ಕೂಡ ಹರಿಪ್ರೀತಿಕರವಾಗತ್ತೆ. ಆಯಿತಾ? ಅಂತಹ ದೇವತೆಗಳಿಗೂ ಭಗವಂತ ಒಲಿತಾನೆ. ಆದರೆ ಯಾರಿಗೆ ಆ ಪದವಿ ಖಾತ್ರಿಯಾಗಿಲ್ಲ, ಅಂಥವರು ನಿಷ್ಕಾಮಕರ್ಮದಿಂದ ಭಗವಂತನ ಚಿಂತನೆ ಮಾಡಬೇಕು ಅನ್ನುವ ಈ ಒಂದು ವಿಚಾರವನ್ನು ಸತ್ಯಸಂಹಿತಾದ ಆಧಾರದಲ್ಲಿ ಆಚಾರ್ಯ ನಿರೂಪಣೆ ಮಾಡ್ತಾರೆ. ಮತ್ತೊಂದು ಚಿಂತನೆ 14ನೇ ಶ್ಲೋಕದಲ್ಲಿ ಬರತಕ್ಕಂಥದ್ದು. ಶ್ವಶ್ವತ್ಸ್ವರೂಪಂ ಅಹಸೈವ ನಿಪೀತ ಭೇದ ಮೋಹಾಯ
ಬೋಧಧಿಷಣಾಯ ನಮಃ ಪರಸ್ಮೈ ವಿಶ್ವೋದಯ ಸ್ಥಿತಿಲಯೇಷು ನಿಮಿತ್ತ ಲೀಲಾ ರಾಮಾಯ ತೇ ನಮ ಇದಂ ಚಕ್ರಮೇಶ್ವರಾಯ. ಇಲ್ಲೊಂದು ಸ್ವಾರಸ್ಯ ಚಿಂತನೆ ಇದೆ. ದೇವರನ್ನು ವರ್ಣನೆ ಮಾಡ್ತಾ ದೇವರೇ ನಿನಗೆ ನಮಸ್ಕಾರ, ಯಾರು ಇನ್ನೊಬ್ಬರ ಉಪದೇಶದ ಅವಲಂಬನೆಯಿಲ್ಲದೆ ತನ್ನ ಸ್ವರೂಪ ಜ್ಞಾನದಿಂದಲೇ ಎಲ್ಲ ಬಗೆಯ ಭೇದ ಮೋಹಗಳನ್ನು ದೂರ ಮಾಡಿಕೊಂಡವನು ಮತ್ತು ಸಜ್ಜನರಿಗೂ ಆ ಮೋಹಗಳನ್ನು ದೂರ ಮಾಡುವ ತತ್ವಜ್ಞಾನ ನೀಡುವ ಬುದ್ಧಿ ಉಳ್ಳವನು, ಅಂತಹ ಸರ್ವಶಕ್ತನಾದ ಭಗವಂತ ನಿನಗೆ ನಮಸ್ಕಾರ. ದೇವರಿಗೆ ಒಂದು ವಿಶೇಷಣ ಕೊಡ್ತಾರೆ. ಏನು ಅಂದರೆ, ಅಥವಾ ನಿಪೀತ ಭೇದ ಮೋಹಾಯ ಬೋಧಧಿಷಣಾಯ ಅಂತ. ಅಂದರೆ ಏನು, ತಾನು ಭೇದ ಮೋಹಗಳನ್ನು ದೂರ ಮಾಡಿಕೊಂಡಿದ್ದಾನೆ, ತನ್ನನ್ನು ಆರಾಧನೆ ಮಾಡುವವರಿಗೂ ಭೇದ ಮೋಹಗಳನ್ನು ದೂರ ಮಾಡ್ತಾನೆ, ಅಂತಹ ತತ್ವಜ್ಞಾನವನ್ನು ಕೊಡ್ತಾನೆ. ಇಲ್ಲಿ ಭೇದವನ್ನು ಮೋಹ ಅಂದ್ಬಿಟ್ರು. ನಮ್ಮ ಸಿದ್ಧಾಂತದಲ್ಲಿ, ಆಚಾರ ಸಿದ್ಧಾಂತದಲ್ಲಿ ಪಂಚಭೇದಗಳು ಇದ್ದೇ ಇದೆ. ಸೊ ಪಂಚಭೇದಗಳು ಮೋಹಕಾರಿ ಅಂತ ಅರ್ಥ ಆಗ್ಬಿಡುತ್ತೆ. ಏನಪ್ಪ ಇದು, ಭೇದ ಮೋಹ ದೇವರಿಗಿಲ್ಲ, ತನ್ನನ್ನು ಆರಾಧನೆ ಮಾಡೋರಿಗೂ ಭೇದ ಮೋಹವನ್ನು ದೂರ ಮಾಡ್ತಾನೆ ಅಂದ್ಬಿಟ್ರೆ ಏನು ಅಂತ. ಅದಕ್ಕೆ ಆಚಾರ್ಯರು ನೋಡಿ, ಸ್ಕಂದ ಪುರಾಣದ ಆಧಾರದಲ್ಲಿ ಅರ್ಥ ಮಾಡ್ತಾರೆ. ಪಂಚಭೇದವನ್ನು ದೂರ ಮಾಡಲಿಕ್ಕೆ ಹೇಳಿದ್ದಲ್ಲ, ಪಂಚಭೇದ ಮೋಹ ಅಲ್ಲ, ವಾಸ್ತವವೇ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಕುತ್ರಚಿತ್ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನ್ನುವ ಮಾಂಡೂಕೋಪನಿಷತ್ತಿನ ಚಿಂತನೆಗೆ ಮೂರು ವ್ಯಾಖ್ಯಾನವನ್ನು ಆಚಾರ ಮಾಡ್ತಾರೆ. ಅದರಲ್ಲಿ ಒಂದು ವ್ಯಾಖ್ಯಾನ, ಪಂಚಭೇದಗಳು ಅನಾದಿ ಕಾಲದಿಂದ ಇವೆ, ಅನಂತ ಕಾಲದವರೆಗೂ ಇರುತ್ತೆ, ಯಾರಿಂದಲೂ ಕಲ್ಪಿತವಾದ್ದಲ್ಲ, ಸತ್ಯವಾದದ್ದು ಅಂತ. ಪಂಚಭೇದಗಳು ನಿತ್ಯವೂ ಹೌದು, ಸತ್ಯವೂ ಹೌದು ಅನ್ನೋದನ್ನು ಮಾಂಡೂಕೋಪನಿಷತ್ತಿನ ಪ್ರಪಂಚೋ ಯದಿ ವಿದ್ಯೇತ ಎನ್ನುವ ಆ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಅಂದ ಪಂಚಭೇದಗಳು ಇದ್ದೇ ಇದೆ, ವಾಸ್ತವ. ಹಾಗರೆ ಭೇದ ಮೋಹ ಅಂತ ಹೇಳಿದ್ಯಾವುದು? ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಬೇರೆಯೇ ಭೇದ ಮೋಹ ಇದೆ. ಎಷ್ಟಿದೆ? ಆರು ಬಗೆಯ ಭೇದ ಮೋಹಗಳು. ಆರು ಬಗೆಯ ಭೇದ ಮೋಹಗಳು ಯಾವ್ದ್ಯಾವುದು? ಭಗವಂತ ಅಪೂರ್ಣ ಅನ್ನೋ ಚಿಂತನೆ, ಅದೊಂದು ಭೇದ ಮೋಹ. ಆಮೇಲಿಂದ ದೇವರಿಗಿಂತ ದೇವರೇ ಬೇರೆ, ಶ್ರೀಹರಿಗಿಂತ ಭಗವಂತ ಬೇರೆ. ನಾವು ಕಾಣುವ ಹರಿ ಇದ್ದಾನಲ್ಲ, ಹರಿಗಿಂತ ಭಗವಂತ ಬೇರೆ, ಅಂದರೆ ದೇವರು ಬೇರೆ ಅಂತ ಚಿಂತನೆ ಮಾಡೋದು. ಎರಡನೇದು, ಹರಿಯ ಅವತಾರಗಳಲ್ಲಿ, ಮತ್ಸ್ಯಕೂರ್ಮಾದಿ ಅವತಾರಗಳಲ್ಲಿ ಭೇದ ಇದೆ ಅಂತ ಚಿಂತನೆ ಮಾಡೋದು, ಅದು ಮೂರನೇದು. ಆಮೇಲೆ ಜೀವನೂ ಭಗವಂತನೇ, ಜೀವನೂ ದೇವರಾಗಿದ್ದಾನೆ ಅನ್ನೋದು ನಾಲ್ಕನೇದು. ಆಮೇಲೆ ಭಗವಂತನೂ ಜೀವನೇ, ಭಗವಂತನೂ ಜೀವನೇ. ಐದನೇದು, ಭಗವಂತ ಜೀವ ಇಬ್ಬರೂ ಕೂಡ ಜಡವಾಗಿದ್ದಾರೆ, ಜಡವಾಗಿದ್ದಾರೆ ಅನ್ನೋದು ಆರನೇದು. ಭಗವಂತ ಅಪೂರ್ಣ, ಹರಿಗಿಂತ ಬೇರೆಯಾದ ಭಗವಂತ ಇದ್ದಾನೆ. ಭಗವಂತನ ಅವತಾರಗಳಲ್ಲಿ, ಮತ್ಸ್ಯಾದಿ ಕುರ್ಮಾದಿ ಅವತಾರಗಳಲ್ಲಿ ಭೇದವಿದೆ. ಜೀವನೂ ಭಗವಂತನೇ, ಭಗವಂತನೂ ಜೀವನೇ, ಭಗವಂತ ಜೀವರಿಬ್ಬರೂ ಜಡರಾಗಿದ್ದಾರೆ. ಈ ರೀತಿಯಾಗಿ ತಿಳಿದ್ರೆ ಇದು ಆರು ವಿಧವಾಗಿರ್ತಕ್ಕಂತಹ ಭೇದ ಮೋಹಗಳು. ಇಂತಹ ಭೇದ ಮೋಹಗಳು ದೇವರಿಗೆ ಇಲ್ಲ. ಯಾರು ದೇವರನ್ನು ಭೇದ ಮೋಹದಿಂದ ದೂರವಾದವನು ಅಂತ ಆರಾಧನೆ ಮಾಡ್ತಾರೋ ಅಂಥವರಿಗೂ ಭಗವಂತ ಈ ಭೇದ ಮೋಹವನ್ನು ದೂರ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಇಂತಹ ಅನೇಕ ಸ್ವಾರಸ್ಯದ ಚಿಂತನೆಗಳು, ತತ್ವಜ್ಞಾನಕ್ಕೆ ಸಂಬಂಧಪಟ್ಟ ಉತ್ಕೃಷ್ಟ ಚಿಂತನೆಗಳನ್ನು ನಾವು ಭಾಷ್ಯದ ಒಂದು ತಾತ್ಪರ್ಯದಲ್ಲಿ, ನಾವು ವಿಶೇಷವಾಗಿ ಭಾಗವತ್ ತಾತ್ಪರ್ಯದಲ್ಲಿ ನೋಡ್ತೇವೆ. ಬಹಳ ವಿಶೇಷ ಚಿಂತನೆ ಇದೆ, ಗೊತ್ತಿಲ್ಲ ನನಗೆ. ನಾನು ಪ್ರಾರಂಭ ಮಾಡಿದ್ದೀನಿ, 8 ಗಂಟೆ ಒಳಗೆ ಈ ಒಂದು ಸ್ಕಂದದ ಚಿಂತನೆ ಮುಗಿಬೇಕು ಅಂಥೇಳಿ. ಇವತ್ತಿನ ಚಿಂತನೆ ನೋಡ್ತಾ ಇದ್ದಾಗ ನಾವೀಗ 10ನೇ ಅಧ್ಯಾಯದ ಚಿಂತನೆವರೆಗೂ ಕೂಡ ಬಂದಿದ್ದೀವಿ. ಸುಮಾರು 3.5 ಗಂಟೆ ಮೇಲೆ ಆಗ್ತಾ ಇದೆ ಅಂತ ಕಾಣುತ್ತೆ. ನೋಡೋಣ, ಕೆಲವೊಂದು ಚಿಂತನೆ ತುಂಬ ಚೆನ್ನಾಗಿರೋದ್ರಿಂದಾಗಿ ಅದನ್ನು ಬಿಡಲಿಕ್ಕಾಗಲ್ಲ ಅಂತ ಹೇಳಿದೆ. ಮುಂದೆ ನಾವು ಅದನ್ನು ಸಂಕ್ಷೇಪ ಮಾಡ್ಕೋಬೋದು. ಉಳಿದ ಒಂದು 20-23 ಅಧ್ಯಾಯದ ಚಿಂತನೆಯನ್ನು ಉಳಿದ 4 ಗಂಟೆಗಳಲ್ಲೂ ಕೂಡ ನಾವು ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಪುನಃ ಮುಂದಿನ ಚಿಂತನೆಯನ್ನು ಮುಂದಿನ ಭಾಗದಲ್ಲಿ ಪ್ರಾರಂಭ ಮಾಡೋಣ. ಹರಿಯೇ ನಮಃ.